ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುವರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ರಾಮ್ ಕೆ ವೀಕ್ಷಕರಿವತ್ತನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಕು ವಿಶೇಷವಾಗಿ ನಮ್ಮ ಲಗ್ನಗಳ ಬಗ್ಗೆ ಮಾತಾಡಿದೆ ಕರ್ಕಾಟಕ ಲಗ್ನದವರಿಗೆ ಮಾತಾಡಿದ್ದೆ ನಾನು ಮೇ ಬಿ ಅಲ್ವಾ ಅಲ್ವಾ ಇವತ್ತು ಸಿಂಹ ಲಗ್ನ ಕನ್ಯಾ ಲಗ್ನ ಲಗ್ನ ಅಲ್ವಾ ಏನವರಿಗೆ ವೀಕ್ನೆಸ್ ಇರ್ತದೆ ಅಂತ ತೊಂದರೆ ಇರುತ್ತೆ ಅದರ ಬಗ್ಗೆ ಸ್ವಲ್ಪ ಸ್ವಲ್ಪ ಹೇಳೋಕ್ಕೆ ಪ್ರಯತ್ನ ಮಾಡ್ತೇನೆ ಬಟ್ ಇದೇ ಫೈನಲ್ ಅಂತೂ ಖಂಡಿತ ಅಲ್ಲ ಓಕೆ ಈಗ ನೀವು ವಿಶೇಷವಾಗಿ ವಿಶೇಷವಾಗಿ ಸಿಂಹ ಲಗ್ನದವರಂತ ಇಟ್ಕೊಳ್ಳಿ ಏನೋ ನೆಗೆಟಿವ್ ಬರುತ್ತೆ ಅದರ ಅರ್ಥ ಅದು ನಿಮಗೆ ಬರ್ತದೆ ಅಂತ ಇಂಡಿಕೇಶನ್ ಅಂತೂ ಅಲ್ಲ ಓಕೆ ಯಾಕಂದರೆ ನಿಮ್ಮ ಜಾತಕನೇ ಬೇರೆ ನೀವೇ ಬೇರೆ ಜಾತಕದ ಕಾಮಿ ಕಾಂಬಿನೇಷನ್ ಬೇರೆ ಜಾತಕದಲ್ಲಿರುವಂಥ ಪ್ಲಾನೆಟರಿ ಪೊಸಿಷನ್ ಬೇರೆಯೇ ಅದರ ಜೊತೆಗೆ ಆಸ್ಪೆಕ್ಟ್ ಕೂಡ ಬೇರೆ ಓಕೆನಾ ಸೊ ಅದಕ್ಕೋಸ್ಕರ ನಿಮ್ಮ ಜಾತಕನೇ ಫೈನಲ್ ಇದು ಒಂದು ನಾರ್ಮಲ್ ಪ್ರಿಡಿಕ್ಷನ್ ಓಕೆನಾ ಒಂದು ನಾರ್ಮಲ್ ಪ್ರಿಡಿಕ್ಷನ್ ಏನಾಗುತ್ತೆ ಅದರ ಬಗ್ಗೆ ರೈಟಾ ಅರ್ಥ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿದೆ ಓಕೆ ರೈಟ್ ಸಿಂಹ ಲಗ್ನ ಸಂಬಂಧಪಟ್ಟಂತೆ ನಿಮಗೆ ಹೆಸರೇ ಕೇಳಿದಂತೆ ಸಿಂಹ ಅಲ್ವಾ ಸಿಂಹ ಯಾವತ್ತಿದ್ರೂ ಕೂಡ ಡಿಫ್ರೆಂಟ್ ಆಗಿರುವಂಥದ್ದು ರೈಟ್ ಆ ನಂತರ ಪ್ರತ್ಯೇಕತೆ ಅಲ್ವಾ ಬೇರೆಯವ್ರ ಜೊತೆಗೆ ಬೆರೀಲಿಕ್ಕೆ ಅಷ್ಟು ಸುಲಭದಲ್ಲಂತೂ ಹೋಗುವುದಿಲ್ಲ ರೈಟಾ ಸೊ ಅದೇ ರೀತಿ ನಿಮ್ಮ ಸಿಂಹ ಲಗ್ನದವ್ರ ಜಾತ ಕೂಡ ಹಾಗೇನೆ ನೀವೇನಿದ್ರು ಕೂಡ ಆಗಿರಲಿಕ್ಕೆ ಪ್ರಯತ್ನ ಮಾಡ್ತೀರಾ ಸ್ವಲ್ಪ ಏನೋ ಅಲ್ವಾ ಸಪ್ರೇಟ್ ಯಾರೂ ಬೇಡ ಏನೂ ಬೇಡ ಸ್ವಲ್ಪ ಐಸೋಲೇಷನ್ ಸ್ವಲ್ಪ ಆಗಿರಲಿಕ್ಕೆ ಪ್ರಯತ್ನ ಅಲ್ವಾ ಎಲ್ಲರಂತೆ ನೀವಲ್ಲ ಅಲ್ವಾ ಎಲ್ಲರಂತೆ ನೀವಿರಲಿಕ್ಕೆ ಸಾಧ್ಯನೇ ಇಲ್ಲ ಎಲ್ಲರಂತೆ ನೀವು ಬೆರೆಯುವುದಿಲ್ಲ ಹೇಗೆ ಬೇಕೋ ಹಾಗೇನೆ ಅಂತ ಜನ ಕ್ವಾಲಿಟಿ ನೋಡಿಯೇ ಬೆರೆಯುವಂಥ ಸಾಧ್ಯತೆಗಳು ರೈಟಾ ಸೊ ಆ ಮಟ್ಟದಲ್ಲಿ ಇರಬೇಕಂತ ಯಾವಾಗಲೂ ಬಯಸುವಂಥ ಒಂದು ಲಗ್ನ ಅದು ವಿಶೇಷ ರೀತಿಯಲ್ಲಿ ಇರುವಂಥದ್ದು ರೈಟ್ ಅದು ಪ್ರಾಬ್ಲಮ್ ಅಲ್ಲ ಬಟ್ ಓಕೆ ಪರವಾಗಿಲ್ಲ ಯಾಕಂದರೆ ಇವರು ಏನೇ ಇದ್ದರೂ ಕೂಡ ಬೇರೆಯವರಿಂದ ಬೇರೆ ಇರ್ತಾರೆ ಓಕೆನಾ ಈಗ ನಿಮ್ಮ ಮನೆಯಲ್ಲಿ ಆದರೂ ಕೂಡ ಒಂದು ರೂಮ್ ಇರ್ತದೆ ರೂಮಲ್ಲಿ ಹೋಗಿ ಕೂತ್ಕೊಂಡಿರ್ತಾರೆ ನಿಮ್ಮಷ್ಟಕ್ಕೆ ಅಷ್ಟಕ್ಕೆ ನೀವಿರ್ತಾರೆ ಅಷ್ಟೇ ಬೇರೇನಿಲ್ಲ ಓಕೆ ಇಂಥ ಒಂದು ಪರಿಸ್ಥಿತಿ ನಮ್ಮ ಸಿಂಹ ಲಗ್ನದವರು ವಿಶೇಷ ರೀತಿಯಲ್ಲಿ ಎಲ್ಲೊಂದು ಮನೆ ರೂಮ್ ಇರ್ತದೆ ಬೆಡ್ರೂಮ್ ಇರ್ಬೋದು ಅಲ್ಲಿ ಹೋಗಿ ನಿಮ್ಮ ಕೆಲಸ ನೀವು ಮಾಡ್ಕೊಂಡಿರ್ತೀರಾ ಬೇರೆ ಯಾರ ರಗಳೆ ಕೂಡ ಬೇಡ ನಿಮ್ಮಷ್ಟಕ್ಕೆ ನೀವು ಇರ್ತೀರಾ ವಿಶೇಷವಾಗಿ ಅದು ವರ್ಕ್ ಆಗುವಂಥ ರೈಟ್ ಸೊ ಅದಕ್ಕೋಸ್ಕರ ನೆನ್ಬಿಟ್ಕೊಳ್ಳೆ ಓಕೆನಾ ಅನಂತರ ಸ್ವಲ್ಪ ಹಠ ಅಂತೂ ಇದ್ದೇ ಇರ್ತದೆ ಮಾಮೂಲಿಯಾಗಿರುವಂಥದ್ದು ಅಲ್ವಾ ಬೇರೆಯವ್ರ ಮಾತನ್ನು ಕೇಳೋಕೆ ಇಷ್ಟಪಡಲ್ಲ ನೀವು ಹೇಳಿದ್ದೆ ಆಗಬೇಕು ಫೈನಲೈಸ್ ನೀವೇನು ಮಾಡ್ತೀರಾ ಅಥವಾ ಏನು ಹೇಳ್ತೀರಾ ಅದೇ ಫೈನಲೈಸ್ ಆಗಬೇಕು ಅಂತ ಇಂಡಿಕೇಶನ್ ಇರ್ತಾರೆ ಬಟ್ ಬಟ್ ಓಕೆ ಓಕೆ ಎಲ್ಲ ಓಕೆ ಬಟ್ ಇಲ್ಲಿ ಏನಾಗುತ್ತೆ ಈಗ ಎಲ್ಲರಿಗೂ ಕೂಡ ಏನಾದರೂ ಒಂದು ಸಮಸ್ಯೆ ಇದ್ದೇ ಇರ್ತಾನೆ ಈ ಜಾತಕ ಕೂಡ ಕೆಲವೊಂದು ವೀಕ್ ಪಾಯಿಂಟ್ ಅಂತೂ ಖಂಡಿತ ಇದ್ದೇ ಇರುತ್ತೆ ಒಂದೇದಾಗಿ ಹಣಕಾಸು ಓಕೆನಾ ಹಣಕಾಸು ಇವರಿಗೆ ಏನಾಗುತ್ತೆ done ಹಣಕಾಸಿನ ವಿಚಾರದಲ್ಲಿ ಜಗಳ ಮಾಡದೇ ಹಣ ಅಂತೂ ಬರೋದಿಲ್ಲ ರೈಟಾ ಹಣ ಅಷ್ಟು ಸುಲಭದಲ್ಲಿ ಇವರಿಗೆ ಬರೋದಿಲ್ಲ ಜಗಳ ಮಾಡಬೇಕಾಗುತ್ತೆ ಕೇಳಬೇಕಾಗುತ್ತೆ ಅದರ ಮುಖಾಂತರ ಹಣಕಾಸು ಬರುತ್ತೆ ಇವ್ರಿಗೆ ಯಾವತ್ತೂ ಕೂಡ ಹಣಕಾಸಿನ ವಿಚಾರದಲ್ಲಿ ಜಗಳನೇ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೋಸ್ಕರ ಹಣಕಾಸು ಪಡ್ಕೊಳ್ಬೇಕು ಏನು ಮಾಡಬೇಕು ನಿಮಗೆ ಸೊ ನೋಡ್ಕೊಳ್ಳಿ ನೀವೇನು ಮಾಡ್ತಾ ಇದ್ದೀರಂತ ರೈಟಾ ಸೊ ಜಗಳ ಮಾಡಲಿಕ್ಕಂತೂ ದಯವಿಟ್ಟು ಹೋಗಬೇಡಿ ರಿಕ್ವೆಸ್ಟ್ ಮಾಡ್ಕೊಳ್ಳಿ ಪರವಾಗಿಲ್ಲ ಇಲ್ಲಾಂದರೆ ಯಾವತ್ತೂ ಹಣಕಾಸಿನ ವಿಚಾರದಲ್ಲಿ ಜಗಳ ಇನ್ನೊಮ್ಮೆ ಇನ್ನೊಮ್ಮೆ ಕೆಲವೊಮ್ಮೆ ಏನಾಗುತ್ತೆ ಈಗ ಒಂದು ದೊಡ್ಡ ಮಟ್ಟಿಗೆ ಹಣ ಬಂದುಬಿಡ್ತು ಆರೋಗ್ಯದ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ರೈಟ್ ಆ ಹಣ ಬಂದುಬಿಡ್ತು ಆರೋಗ್ಯದ ಸಮಸ್ಯೆ ಆಯಿತು ಅಲ್ವಾ ಅಥವಾ ಆರೋಗ್ಯದ ಸಮಸ್ಯೆ ಆಯಿತು ಹಣಕಾಸು ಬಂದುಬಿಡ್ತು ಎರಡರಲ್ಲಿ ಒಂದು ಆರೋಗ್ಯದ ಸಮಸ್ಯೆ ಆಯಿತು ಹಣಕಾಸು ಅಲ್ಲಿಂದ ಬಂದ್ಬಿಡ್ತು ಸೊ ಇಂಥದ್ದು ಕೂಡ ನಡೀಲಿಕ್ಕೆ ಸಾಧ್ಯತೆ ಬಟ್ ಒಂದಂತೂ ಸ್ಪಷ್ಟ ಹಣಕಾಸು ನಿಮಗೆ ಏನೇ ಇದ್ರು ಕೂಡ ಅಷ್ಟು ಸುಲಭ ಬರುವುದಿಲ್ಲ ಕೆಲವೊಮ್ಮೆ ಅದಕ್ಕೆ ಬೇಕಾಗಿ ಬಹಳ ಹೋರಾಟ ಮಾಡಬೇಕಾಗುತ್ತೆ ಅಥವಾ ಸ್ಟ್ರಗಲ್ ಮಾಡಬೇಕಾಗುತ್ತೆ ಅಥವಾ ಕೆಲವೊಮ್ಮೆ ಫೈಟಿಂಗ್ ಮಾಡಬೇಕಾಗುತ್ತೆ ಕೆಲವೊಮ್ಮೆ ಆ ಬೇರೆ ಬೇರೆ ವಾರ್ಡ್ಸನ್ನು ಉಪಯೋಗ ಆ ನಂತರ ಹೋಗಿ ನಿಮಗೆ ಹಣಕಾಸು ಬರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ನೆನಪಿಟ್ಕೊಳ್ಳಿ ಯಾಕೆ ಅದೇ ರೀತಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಓಕೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಹಣಕಾಸಿನ ವಿಚಾರ ಇಟ್ಟುಕೊಂಡೇ ಪ್ರಾಬ್ಲಮ್ ಆಗುತ್ತೆ ನಿಮ್ಗೆ ಏನು ಪ್ರಾಬ್ಲಮ್ ಆಗುತ್ತೆ ಹಣಕಾಸಿನ ವಿಚಾರ ಅಲ್ವಾ ನೀವೇನೋ ಮಾತಾಡಿದ್ದೀರಿ ಅಥವಾ ಏನೋ ಹಣಕಾಸು ಹಣಕಾಸಿನ ವಿಚಾರವನ್ನು ಇಟ್ಟುಕೊಂಡೇ ಕಾರ್ಯಕ್ಷೇತ್ರದಲ್ಲಿ ಪ್ರಾಬ್ಲಮ್ ಆಗುವಂತ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಸೊ ಅದಕ್ಕೋಸ್ಕರ ಕಾರ್ಯಕ್ಷೇತ್ರದಲ್ಲಿ ಮೊದಲು ಇದು ನಿಗದಿಪಡಿಸಿಕೊಳ್ಳಿ ಎಷ್ಟು ಸಂಬಳ ಏನು ಅಲ್ವಾ ಸೊ ಅದೆಲ್ಲ ಒಂದು ಸಿಸ್ಟಮೆಟಿಕ್ ಆಗಿದ್ದಾಗ ನಿಮಗೆ ಅಂತ ಪ್ರಾಬ್ಲಮ್ ಆಗಲ್ಲ ಅಂತ ಹೇಳ್ತೇನೆ ಇಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು ಈ ಪ್ರಾಬ್ಲಮ್ದು ಹೇಗಪ್ಪ ಮೇಲೆ ಬರ್ಬೋದು ಒಂದಷ್ಟು ಜನಕ್ಕೆ ಊಟವನ್ನು ಮಾಡಿಸಿ ಅಥವಾ ನಿಮಗೆ ಸಂಬಳ ಏನು ಬರುತ್ತೆ ಆ ಸಂಬಳವನ್ನು ಉಪಯೋಗ ಮಾಡಿ ಒಂದಷ್ಟು ಜನಕ್ಕೆ ಶನಿವಾರ ಶನಿವಾರ ದಿವಸ ಆಗ್ಬೋದು ಸೊ ಸ್ವಲ್ಪ ಊಟವನ್ನು ಕೊಡಿಸಿ ಅಂತ ಹೇಳ್ತೇನೆ ಇದರ ಮುಖಾಂತರ ನಿಮಗೆ ಎಲ್ಲೊಂದು ಕಡೆ ಹಣಕಾಸಿನ ವಿಚಾರದಲ್ಲಿ ಬರತಕ್ಕಂಥ ಅಪ್ಸ್ಟಕಲ್ಸ್ ಏನು ದೂರ ಆಗ್ಬೋದು ಅಂತ ಹೇಳ್ತೇನೆ ಅದು ಬಹಳ ಫೇವರಬಲ್ ಅದ ರಿಸಲ್ಟನ್ನು ನಿಮ್ಮ ಪಾಲಿಗೆ ಆಗಿ ಕೊಡಬಲ್ಲದು ರೈಟಾ ಸೊ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಗೆದ್ದು ಬಿಡ್ತಾರೆ ಏನು ಸಮಸ್ಯೆ ಇಲ್ಲ ಯಾಕಂದರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಯಾಕಂದರೆ ಎಲ್ಲರಿಗೂ ಏನಾದರೂ ಒಂದು ವೀಕ್ನೆಸ್ ಇದ್ದೇ ಇರ್ತದಲ್ವಾ ಇವರಿಗೆ ಅದೇ ವೀಕ್ನೆಸ್ ಆಗಿರ್ತದೆ ಹಣಕಾಸಿನ ವಿಚಾರ ಅಲ್ವಾ ಲೆಕ್ಕಾಚಾರ ಹಣಕಾಸಿನಲ್ಲಿ ವಿಶೇಷ ಲೆಕ್ಕಾಚಾರ ಎಲ್ಲ ರೀತಿಯಲ್ಲಿ ಕೂಡ ಅಲ್ವಾ ಎಲ್ಲ ಲೆಕ್ಕಾಚಾರ ಮಾಡಿಯೇ ಆಗಬೇಕು ತುಂಬ ಲೆಕ್ಕಾಚಾರಕ್ಕೆ ಹೋದಾಗ ಅದು ಕೂಡ ಪ್ರಾಬ್ಲಮ್ ಆಗುತ್ತೆ ಅಲ್ವಾ ಮತ್ತೆ ಹಣ ಬರಬೇಕಾದ್ರೆ ಜಗಳ ಕೂಡ ಆಗುತ್ತೆ ಸೊ ಇದನ್ನು ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿದೆ ಅದ್ರ ಜೊತೆಗೆ ಇನ್ನೂ ಒಂದು ಮಾತನ್ನೇ ಯಾವಾಗ ನೀವು ಮನೆಯಲ್ಲಿ ಒಂದು ವಿಶೇಷ ಮಟ್ಟದಲ್ಲಿ ಹಣವನ್ನು ಇರಿಸ್ಕೊಳ್ತೀರ ಅಲ್ವಾ ಈಗ ಬ್ಯಾಂಕಲ್ಲಿ ಇರಿಸ್ಕೊಳ್ಬೇಕು ಮನೆಯಲ್ಲಿ ಹಾಗೆ ಜಗಳಗಳು ಮನೆಯಲ್ಲಿ ಜಾಸ್ತಿ ಆಗ್ಬೋದು ಕುಟುಂಬದಲ್ಲಿ ಜಗಳ ಜಾಸ್ತಿ ಆಗ್ಬೋದು ಸೊ ಓಕೆನಾ ಮನೆಯಲ್ಲಿ ಜಗಳ ಕುಟುಂಬದ ಜಗಳ ಆಗುವ ಸಾಧ್ಯ ತೀರಾ ತೀರಾ ಜಾಸ್ತಿ ನಿಮ್ಮ ಹಣ ಏನೇ ಇದ್ರೂ ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡಿ ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಎಷ್ಟು ಖರ್ಚಿಗೆ ಬೇಕು ಅಷ್ಟೇ ತಂದು ಇಟ್ಕೊಳ್ಳಿ ಹೊರತು ಯಾವುದೇ ಕಾರಣಕ್ಕೂ ಹೆಚ್ಚಿಗೆ ಹಣವನ್ನು ನೀವಂತೂ ಮನೆಯಲ್ಲಿ ಇಟ್ಕೊಳ್ಳಿಕ್ಕೆ ಹೋಗಬಾರ್ದು ಯಾರು ನಮ್ಮ ಲಗ್ನದವರು ಖಂಡಿತ ಮನೆಯಲ್ಲಿ ನೀವು ಹಣವನ್ನು ಇಟ್ಕೊಂಡಾಗ ಜಾಸ್ತಿ ಹಣವನ್ನು ಇಟ್ಕೊಂಡಾಗ ಪ್ರಾಬ್ಲಮ್ ಆಗ್ಬೋದು ಈಗ ಕೆಲವರು ಬ್ಲ್ಯಾಕ್ ಮನೆ ಇಟ್ಕೊಂಡಾಗ ಮತ್ತೆ ಕೇಳುವುದೇ ಬೇಡ ಮತ್ತೆ ನಿಮ್ಮ ಮನೆಯಲ್ಲಿ ಆರೋಗ್ಯದ ಸಮಸ್ಯೆನೇ ಕುಟುಂಬದಲ್ಲಿ ಆರೋಗ್ಯದ ಸಮಸ್ಯೆ ನಿಮ್ಮ ಹಣ ಎಲ್ಲ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ವ್ಯಯವಾಗುತ್ತೆ ಆರೋಗ್ಯದ ಅಲ್ಲಿ ಹಾಸ್ಪಿಟಲ್ಗೆ ವ್ಯಯ ಮಾಡ್ತೀರಾ ಸೊ ಇಂಥ ಪರಿಸ್ಥಿತಿ ಕ್ರಿಯೇಟ್ ಆಗಿದೆ ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿರಬೇಕು ಆನಂತರ ಹಣಕಾಸಿನ ವಿಚಾರದಲ್ಲಿ ಡಿಸ್ಪ್ಯೂಟ್ ಕೂಡ ಆಗುತ್ತೆ ಹಣ ಹಣಕಾಸಿನ ವಿಚಾರ ಡಿಸ್ಪ್ಯೂಟ್ ಆಗುತ್ತೆ ಯಾರಿಗೂ ಹಣ ಕೊಡ್ತೀರಾ ಬರುವುದಿಲ್ಲ ಡಿಸ್ಪ್ಯೂಟ್ ಆಯಿತು ಅಲ್ಲಿ ಕೋರ್ಟ್ ಕಚೇರಿ ಕೂಡ ಬರುವ ಸಾಧ್ಯತೆಗಳು ತೀರಾ ತೀರ ಅದಕ್ಕೋಸ್ಕರ ಈ ಒಂದು ಸಿಂಹಲಗ್ನದವರ ನ್ಯಾಚುರಲ್ ಆದಂಥ ಗುಣ ಏನಿರ್ತದೆ ಹೆಲ್ಪಿಂಗ್ ನೇಚರ್ ಓಕೆನಾ ಹೆಲ್ಪ್ ಮಾಡುವಂಥದ್ದು ಯಾರಿಗಾದರೂ ಹೆಲ್ಪ್ ಮಾಡಿ ಯಾರಿಗಾದರೂ ಸಹಾಯ ಮಾಡಿ ಯಾವುದೇ ಸಮಯದಲ್ಲಿ ರೈಟ್ ತಾನೇ ಓಕೆನಾ ಸೊ ಇದನ್ನು ಮಾಡಿಕೊಂಡಾಗ ನಿಮಗೆ ಸಮಸ್ಯೆಗಳು ಡೆಫಿನೆಟಾಗಿ ಕಡಿಮೆ ಆಗ್ತವೆ ಆನಂತರ ಹಣಕಾಸಿನ ವಿಚಾರ ಬಂದಾಗ ಬಹಳ ಜಾಗ್ರತೆ ಮಾಡಬೇಕು ಯಾರಿಗಾದರೂ ಹಣಕಾಸನ್ನು ಕೊಡಬೇಕಾದ್ರೆ ಬುಧವಾರ ದಿವಸ ಕೊಡಿ ಪೇಪರ್ ವರ್ಕ್ ಮಾಡಿಕೊಡಿ ಅಂತ ಹೇಳ್ತೇನೆ ಅವರ ಸಿಗ್ನೇಚರ್ ತೆಗೆದುಕೊಳ್ಳಿ ಅಥವಾ ಹಣಕಾಸು ಏನು ಕೊಡ್ತಾ ಇದ್ದರೆ ಅದಕ್ಕೆ ಸಂಬಂಧಪಟ್ಟಂತೆ ಎಗೇನ್ಸ್ಟ್ ಏನಾದರೂ ತೆಗೆದುಕೊಳ್ಳಿ ಅಥವಾ ಚೆಕ್ ತೆಗೆದುಕೊಳ್ಳಿ ಅಥವಾ ಪ್ರಾಪರ್ಟಿ ಪೇಪರ್ಸ್ ತಗೊಳ್ಳಿ ನೀವೇನು ಬೇಕಾದರೂ ತಗೊಳ್ಳಿ ಓಕೆನಾ ಸಣ್ಣ ಸಣ್ಣ ವಿಚಾರದಲ್ಲಿ ಬೇಕಾಗಿಲ್ಲ ದೊಡ್ಡ ಮಟ್ಟಿಗೆ ಏನಾದರೂ ಅಮೌಂಟ್ ನೀವು ಕೊಡ್ತಾ ಇದ್ದೀರಿ ಅಂದಾಗ ಸೊ ಇದನ್ನು ಫಾಲೋ ಮಾಡಬೇಕಾಗಿರೋದು ಅತಿ ಅಗತ್ಯ ಅಂತ ಹೇಳ್ತೇನೆ ಅನ್ಯಥಾ ನಿಮಗೆ ಸಿಂಹ ಲಗ್ನದವರಿಗೆ ಮತ್ತೆ ಮತ್ತೆ ಹೇಳ್ತೇನೆ ಹಣಕಾಸಿನ ವಿಚಾರದಲ್ಲಿ ಡಿಸ್ಪ್ಯೂಟೇ ಜಾಸ್ತಿ ಉಂಟಾಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅರ್ಥ ಮಾಡ್ಬಿಟ್ಟು ತುಂಬ ಚೆನ್ನಾಗಿದೆ ಇನ್ನೇನಾಗುತ್ತೆ ಹೇಳಿಕೊಡ್ತೇನೆ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ ಅಮ್ಮ ನಮಸ್ತೆ

ಸರಿಮಾ ಓಕೆ ಜಸ್ಟ್ ವೇಟ್ ಓಕೆ ನಿಮ್ ಜಾತಕ ಬಂದು ಹಸ್ತ ನಕ್ಷತ್ರ ಕನ್ಯಾ ರಾಶಿ ಅಂತೀರಾ ಹೌದು ಏನ್ ತಿಳ್ಕೊಳ್ಬೇಕಮ್ಮ ಹೇಳಿಬಿಡಿ ಸರ್ ನಾನು ಬ್ಯೂಟಿಷಿಯನ್ ಕೋರ್ಸ್ ಒಂದ್ ಸಿಕ್ಸ್ ಮಂತ್ ಕಂಪ್ಲೀಟ್ ಮಾಡಿದ್ದೀನಿ ನನ್ಗೆ ಶೇರ್ ಮಾರ್ಕೆಟಿಂಗ್ ಹೋದ್ರೆ ಪರವಾಗಿಲ್ವಾ ಬ್ಯೂಟಿಷಿಯನ್ ಕಂಟಿನ್ಯೂ ಮಾಡಿದ್ರೆ ಪರವಾಗಿಲ್ಲ ಅಂತ ಕೇಳಬೇಕಾಗಿ ಶೇರ್ ಮಾರ್ಕೆಟಿಂಗ್ ಮಾಡ್ಬೇಕಾ ಬ್ಯೂಟಿಷನ್ ಗೆ ಹೋಗ್ಬೇಕಾ ಈ ರೀತಿ ಪ್ರಶ್ನೆ ಮಾಡ್ತಾ ಇದ್ದೀರಾ ಹೌದು ಸರಿಮಾ ಓಕೆ ಒಂದು ಹೇಳ್ತೀನಮ್ಮ ನಿಮಗೆ ಆನ್ಸರ್ ಹೇಳ್ತೀನಿ ನೋಡಿ ನಿಮಗೆ ಗುರುದೇಶ ನಡೀತಾ ಉಂಟು ಓಕೆನಾ ಏನು ಗುರುದೇಶ ಜಸ್ಟ್ ಸ್ಟಾರ್ಟ್ ಆಗಿದೆ ಏನು ಗುರುದೇಶೆ ಇಷ್ಟೋರಿಗೆ ಜಸ್ಟ್ ಸ್ಟಾರ್ಟ್ ಆಗಿದೆ ಅಷ್ಟೇ ಯಾವ ದೇಶ ಗುರುದೇಶ ಇಷ್ಟೋರಿಗೆ ರಾಹು ದೇಶ ನಡೀತಾ ಇತ್ತು ಈಗ ಗುರುದೇಶೆ ಬಂದ್ಬಿಟ್ಟಿದೆ ರೈಟಾ ಈಗ ಈ ಏನು ಶೇರ್ ಮಾರ್ಕೆಟ್ ಅಂತ ಹೇಳಿದ್ರೆ ಸ್ಪೆಕ್ಯುಲೇಷನ್ಗೆ ಸಂಬಂಧಪಟ್ಟಂತೆ ದಯವಿಟ್ಟು ಅದು ಆಗೋದಿಲ್ಲ ನಿಮಗೆ ಆಗದಂಥ ವಿಚಾರ ಲಾಸ್ ಆಗ್ತಿರೋಂಥ ಇಂಡಿಕೇಶನ್ ಉಂಟು ಮರ್ದಾಯಿತಾ ಶೇರ್ ಮಾರ್ಕೆಟಲ್ಲಿ ಅಷ್ಟು ಸುಲಭ ಅಂತ ಖಂಡಿತ ಅಲ್ಲ ದಯವಿಟ್ಟು ಹೋಗ್ಬೇಡಿ ಲಾಸ್ ಆಗುವ ಸಾಧ್ಯ ತೀರಾ ತೀರಾ ಯಾಕೆ ಈ ಜಾತಕ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ಒಂದೊಂದು ಕಡೆ ಅದರಲ್ಲಿ ರಿಸಲ್ಟ್ ಕೊಡಬೇಕಾದಂತ ಪ್ಲಾನೆಟ್ಸ್ ಏನು ಅದು ವ್ಯಯಭಾವದಲ್ಲಿ ಉಂಟು ಅಂದ್ರೆ ನಿಮ್ಮನ್ನು ಲಾಸ್ ಮಾಡುತ್ತೆ ಅಂತ ಅಲ್ಲ ಹೌಸ್ ಆಫ್ ಲಾಸ್ ಟ್ವೆಲ್ತ್ ಹೌಸ್ ಅಂದ್ರೆ ಸೊ ಲಾಸ್ ಅಂತ ಖಂಡಿತ ಆಗುತ್ತೆ ಅದ್ರ ಬಗ್ಗೆ ಗಮನ ಕೊಡಿ ಅಂತ ಹೇಳ್ತೇನೆ ಆ ನಂತರ ನಿಮ್ಗೆ ಏನಾಗುತ್ತೆ ವಿಶೇಷವಾಗಿ ಈ ಜಾತಕದಲ್ಲಿ ಈಗ ಬ್ಯೂಟಿಷಿಯನ್ ಕೋರ್ಸ್ ಓಕೆ ಪರವಾಗಿಲ್ಲ ಬ್ಯೂಟಿಷಿಯನ್ ಕೋರ್ಸ್ ಅಂದ್ರೆ ನೀವು ಖಂಡಿತ ಮಾಡ್ಕೊಳ್ಬೋದು ಯಾಕಂದ್ರೆ ನಿಮಗೆ ಅದು ಏನು ರೋಜಿ ರೊಟ್ಟಿ ಅಲ್ವಾ ರೋಜಿ ರೊಟ್ಟಿಗೆ ಸಂಬಂಧಪಟ್ಟದ್ದು ಕೆಲಸ ಮಾಡಲೇಬೇಕು ಬ್ಯೂಟಿಷಿಯನ್ ಕೋರ್ಸ್ ಅನ್ನು ದಯವಿಟ್ಟು ನೀವು ಮಾಡ್ಕೊಳ್ಳಿ ಅದು ಬಹಳ ಫೇವರಬಲ್ದ ರಿಸಲ್ಟ್ ಅನ್ನು ನಿಮ್ಮ ಪಾಲಿಕೆ ಕೊಡೋ ಅಂದ್ರೆ ನಿಮಗೆ ಏನಾಗುತ್ತೆ ಗೊತ್ತಾ ಇದರಲ್ಲಿ ಕೈಯಲ್ಲಿ ಒಂದು ಕಲೆ ಇರ್ತದೆ ಏನು ಪರಿವರ್ತನೆ ತರಬೇಕಲ್ವಾ ಯಾರದೋ ಜೀವನದಲ್ಲಿ ಪರಿವರ್ತ ಯಾರದೋ ಒಂದು ಏನು ಅವರ ಒಂದು ದೇಹದಲ್ಲಿ ಪರಿವರ್ತನೆಯನ್ನು ತರಬೇಕಂದ್ರೆ ಬ್ಯೂಟಿಷಿಯನ್ ಕೆಲಸ ಬಹಳ ಫೇವರೇಬಲ್ ಕೆಲಸ ಮಾಡುವಂಥದ್ದು ಅದನ್ನ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅದು ಬಹಳ ಫೇವರಬಲ್ ರಿಸಲ್ಟ್ ಅನ್ನ ಡೆಫಿನೆಟ್ ಆಗಿ ನಿಮ್ಮ ಪಾಲಿಗೆ ಕೊಡಬಲ್ಲದು ಒಂದು ಇಂಡಿಕೇಶನ್ ಇದೆ ಅದನ್ನ ಮಾಡ್ಕೊಳ್ಳಿ ನೀವು ಓಕೆ ಆನಂತರ ನೋಡಿ ಈಗ ಏನಾಗುತ್ತೆ ಈ ಸಮಯದಲ್ಲಿ ಏನಾಗುತ್ತೆ ನಿಮಗೆ ಎಲ್ಲ ಕಡೆ ಹಣಕಾಸಿನ ವಿಚಾರಗಳು ತೊಂದರೆಗೊಳಗಾಗುತ್ತೆ ಒಂದು ಇಂಡಿಕೇಶನ್ ಉಂಟಮ್ಮ ಅದರ ಬಗ್ಗೆ ಗಮನ ಕೊಡಿ ಮದುವೆ ಆಗಿದೆ ಎರಡು ಓಕೆ ಓಕೆ ಪರವಾಗಿಲ್ಲ ಜಸ್ಟ್ ನಾನು ಕೇಳಿದಷ್ಟೇ ಪರವಾಗಿಲ್ಲ ಓಕೆ ಮದುವೆ ಆಗಿದೆ ನಿಮಗೆ ಮಕ್ಕಳಿದ್ದಾರೆ ಏನೂ ತೊಂದರೆ ಇಲ್ಲ ಮ ಈಗ ಗುರು ದಶೆ ಜಸ್ಟಷ್ಟೇ ಸ್ಟಾರ್ಟ್ ಆಗಿದೆ ಏನು ಗುರು ದಶೆ ಜಸ್ಟ್ ಸ್ಟಾರ್ಟ್ ಆಗಿದೆ ಸೊ ಅದು ಇನ್ನು ಮುಂದೆ ಮುಂದೆ ಹೋಗ್ತಾಗ ಒಂದು ಕಡೆ ಅದು ಸ್ವಲ್ಪ ಪ್ರಾಸ್ಪರಿಟಿಯನ್ನು ಕೊಡಬಲ್ಲದು ಯಾಕಂದರೆ ಗುರು ಬಂದು ನಿಮ್ಮ ಜಾತಕಕ್ಕೆ ಆತ ನಾಲ್ಕನೇ ಮನೆ ಅಧಿಪತಿ ಆತ ಲಗ್ನಾಧಿಪತಿ ಓಕೆ ಲಗ್ನಾಧಿಪತಿ ನಾಲ್ಕನೇ ಮನೆ ಅಧಿಪತಿಯಾಗಿ ಎಲ್ಲೋ ಮಿಥುನ್ ರಾಶಿಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ ಸೊ ಇದರ ಗುರು ಏನಪ್ಪ ಮಾಡ್ತಾನೆ ಅದೊಂದು ವಿಶೇಷತೆ ಉಂಟು ಏನು ಮಾಡ್ತಾನೆ ಅಂದರೆ ಎಲ್ಲೋ ಒಂದು ಕಡೆ ನಿಮಗೆ ಪ್ರಾಪರ್ಟಿ ವಿಚಾರವನ್ನು ಇಟ್ಕೊಂಡು ನಿಮ್ಮ ಯಾರು ಪಾರ್ಟ್ನರ್ ಇದ್ದಾರೆ ಅವ್ರ ಜೊತೆಗೆ ಜಗಳ ಮಾಡ್ತೀರೋದು ಇಂಡಿಗೇಷನ್ ಇದೆ ಸೊ ಜಗಳ ಮಾಡಲಿಕ್ಕೆ ಹೋಗಬೇಡಿ ಪ್ರಾಪರ್ಟಿ ವಿಚಾರ ಏನೋ ಸೊಲ್ಯೂಷನ್ ಬಟ್ ಸಮಯ ಬರಬೇಕಮ್ಮ ಸಮಯ ಬಂದಿಲ್ಲ ಏನು ಸಮಯ ಬರುವ ಖಂಡಿತ ಒಳ್ಳೆ ರಿಸಲ್ಟ್ ಅನ್ನ ನಿಮ್ಗೆ ಕೊಟ್ಟೆ ಕೊಡ್ತದೆ ಒಳ್ಳೆದಾಗ್ಲಿ ಓಕೆನಾ ಸರ್ ಇನ್ನೊಂದು ಸರ್ ನಾನು ಕೋರ್ಸ್ ಕಂಪ್ಲೀಟ್ ಮಾಡಿದೀನಿ ಹೋಗೋಕ್ಕೆ ತುಂಬಾ ತಡೆ ಆಗ್ತಾ ಇದೆ ನನ್ಗೆ ಕೆಲಸ ಮುಂದುವರ್ಸಕ್ಕೆ ಆಗ್ತಾ ಇಲ್ಲ ಏನಾರು ಏನಾರು ತಡೆ ಬರೋದು ಕೆಲ್ಸಕ್ಕೆ ಹೋಗೋದ್ ನನಗೆ ನೋಡಿಮ್ಮ ನಾವು ಹೇಳ್ತೀನಮ್ಮ ನೋಡಿಮ್ಮ ಜಾತಕ ಒಂದು ಲೆಕ್ಕಕ್ಕೆ ನೋಡಲಿಕ್ಕೆ ಜಾತಕ ಉಂಟಲ್ಲ ಈಗ ನೋಡಿ ನಾನು ಏನು ಹೇಳಿದೆ ನಿಮಗೆ ರಾಹು ದಶೆ ನಡೀತಾ ಇತ್ತು ಈಗಿನ ಸಂದರ್ಭದಲ್ಲಿ ಆನಂತರ ರಾಹು ರಾಹುಶ ನಡೀಗ ಗುರು ದಶೆ ಸ್ಟಾರ್ಟ್ ಆಗಿದೆ ಓಕೆನಾ ಈಗ ಅಪ್ಸ್ಟಕಲ್ಸ್ ಬರ್ತಾವೆ ನೋಡಿ ಬ್ಯೂಟಿಷಿಯನ್ ಕೋರ್ಸ್ ಮಾಡಬೇಕಾದ್ರೆ ನಿಮಗೆ ಶುಕ್ರ ಚೆನ್ನಾಗಿರ್ಬೇಕು ಓಕೆನಾ ಈ ಜಾತಕದಲ್ಲಿ ಶುಕ್ರ ಚೆನ್ನಾಗಿದ್ದಾನೆ ಓಕೆ ಬಟ್ ಶುಕ್ರನ ಒಬ್ಬ ರಾಹು ಬಂದು ಕೂಡ ಸೇರ್ಕೊಂಡ್ಬಿಟ್ಟಿದ್ದಾನಮ್ಮ ಓಕೆ ಯಾರು ರಾಹು ಬಂದು ಕೂಡ ಸೇರ್ಕೊಂಡ್ಬಿಟ್ಟಿದ್ದಾನೆ ಅದೇ ಸ್ವಲ್ಪ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡೋ ನಾನು ಹೇಳಿದ್ರೆ ನಾಗನ ಸೇವೆಯನ್ನು ಮಾಡಿ ನಾಗನಿಗೆ ಆರಾಧನೆಯನ್ನು ಮಾಡಿ ಎಲ್ಲಿ ನಾಗದೇವರು ಇದ್ದಾರೆ ಅಲ್ಲಿ ಹೋಗಿ ಪ್ರದಕ್ಷಿಣೆಯನ್ನು ಹಾಕಿ ಅಂತ ಹೇಳ್ತೀನಿ ಅದು ಕೂಡ ಶನಿವಾರ ದಿವಸ ಅದು ಬಹಳ ಫೇವರಬಲ್ ಅದ ರಿಸಲ್ಟನ್ನು ನಿಮ್ಮ ಪಾಲಿಗಂತೂ ಖಂಡಿತವಾಗಿ ಕೊಡಬಲ್ಲದು ಈಗ ಒಂದು ಮಾತಮ್ಮ ಜಸ್ಟ್ ವೆಯ್ಟ್ ಹೇಳ್ತೇನೆ ನಿಮಗೆ ಓಕೆ ಈಗ ಯಾವ ತಿಂಗಳಪ್ಪ ಇದು ಏಪ್ರಿಲ್ ಓಕೆ ಒಂದು ಎರಡು ಮೂರು ನಾಲ್ಕು ಓಕೆ ಏಪ್ರಿಲ್ ತಿಂಗಳು ಒಂದು ಜಸ್ಟ್ ವೆಯ್ಟಮ್ಮ ಹೇಳ್ತಾನೆ ನಿಮಗೆ ಓಕೆ ಓಕೆ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಓಕೆ ಆ ಈ ತಿಂಗಳಲ್ಲಿ ವಿಶೇಷ ರೀತಿಯಲ್ಲಿ ಈಗ ಈ ತಿಂಗಳು ಇರ್ಬೋದು ಅಥವಾ ಬರುವ ತಿಂಗಳು ಇರ್ಬೋದು ಈ ತಿಂಗಳು ಮತ್ತು ಬರುವ ತಿಂಗಳು ನಿಮಗೆ ಆ ಬ್ಯೂಟಿಷಿಯನ್ ಕಲಿಯುವಂಥ ವಿಚಾರದಲ್ಲಿ ಪ್ರೊಸೀಡ್ ಆಗುವಂಥ ಯೋಗ ಭಾಗ್ಯ ತುಂಬ ಜಾಸ್ತಿ ಅದರಲ್ಲೂ ಕೂಡ ಬರುವ ತಿಂಗಳೇ ಏನು ಹೇಳ್ತಾ ಉಂಟು ಎಲ್ಲೋ ಕಡೆ ಪ್ರೊಫೆಷನನ್ನು ಕೈಗೊಳ್ತೀರಂತ ಇಂಡಿಕೇಶನ್ ಉಂಟಾ ಮರ್ತಾಯ್ತಾ ಬರುವ ತಿಂಗಳೇ ಪ್ರೊಫೆಷನ್ ಅನ್ನ ಕೈಗೊಳ್ತೀರಿ ಅಂತ ಇಂಡಿಕೇಶನ್ ಇದೆ ನಾನು ಹೇಳಿದ ನಾಗನ ದೋಷ ಇರುವುದರಿಂದ ಅದನ್ನ ಪರಿಹಾರ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಡೆಫಿನೆಟ್ ಆಗಿ ಒಳ್ಳೆ ರಿಸಲ್ಟ್ ಅಂತ ನಿಮ್ಮ ಪಾಲಿಗೆ ಬಂದೇ ಬರ್ತದೆ ವರಿ ಮಾಡೋದಾಗುತ್ತಿಲ್ಲ ನಾನು ಹೇಳಿದ ಪ್ರಿಕಾಷನ್ ಕೆಲವು ತೆಗೆದುಕೊಳ್ಳಿ ಖಂಡಿತ ಒಳ್ಳೆ ರೀತಿಯ ರಿಸಲ್ಟ್ ಬರ್ದೆ ಮುಂದೆ ಹೋಗ್ತಾ ಹೋಗ್ತಾ ರೈಟ್ ಓಕೆ ಓಕೆ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಓಕೆ ರೈಟ್ ಬಂದ್ಬೇಡ ಸೊ ನಮ್ಮ ಸಿಂಹ ಲಗ್ನ ಓಕೆ ಗೊತ್ತಾಯಿತು ಹಣಕಾಸಿನ ವಿಚಾರ ಯಾವತ್ತಿದ್ರೂ ಅಲ್ಲವಾ ಹಣಕಾಸಿನ ವಿಚಾರ ಏನೋ ಸ್ಟ್ರಗಲ್ ಅಲ್ವಾ ಸ್ಟ್ರಗಲ್ ಸೊ ಅರ್ಥ ಮಾಡ್ಕೊಳ್ಳಿ ಯಾಕಂದ್ರೆ ನಿಮ್ಗೆ ಏನು ಡಿಸ್ಪ್ಯೂಟ್ ಆಗ್ಬೇಕು ಅಲ್ವಾ ಯಾರ ಜೊತೆ ಡಿಸ್ಪ್ಯೂಟ್ ಆಗಬೇಕು ಯಾರ ಜೊತೆ ನಿಮಗೆ ಒಂಥರ ಏನೋ ಆ ಒಂದು ಜಗಳ ಆಗಬೇಕು ಎಲ್ಲ ಹಣಕಾಸಿನ ಮುಖಾಂತರ ಬರುತ್ತೆ ರೈಟ್ ಏನೋ ಹಣಕಾಸಿನ ಮುಖಾಂತರ ವಾಣಿ ಮುಖಾಂತರ ಕುಟುಂಬದ ಮುಖಾಂತರ ವಿಶೇಷವಾಗಿ ಹಣಕಾಸಿನ ಮುಖಾಂತರ ಬಂದೇ ಬರುತ್ತೆ ನಿಮ್ಗೆ ಆನಂತರ ನೀವು ಎಲ್ಲಿ ಕೆಲಸ ಮಾಡ್ಕೊಂಡಿದ್ರೆ ಅಲ್ಲಿ ಕೂಡ ಏನಾಗುತ್ತೆ ಹಣಕಾಸಿನ ವಿಚಾರದಲ್ಲಿ ಏನೋ ಒಂದು ಜಗಳ ಬಂದು ನೀವು ಮಾತಾಡೋದನ್ನು ನಿಲ್ಲಿಸಬಹುದು ಕೆಲಸ ಹೋಗೋದನ್ನ ನಿಲ್ಲಿಸ್ಬೋದು ಇಂಥ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗಿದೆ ಅಥವಾ ಕೆಲಸಕ್ಕೆ ಹೋಗ್ತಾ ಸಂಬಳನೆ ಬಂದಿಲ್ಲ ಜಗಳ ಮಾಡಿದ್ರಿ ಸೊ ನಿಮ್ಮ ಕೆಲಸ ಕಾರ್ಯ ಡ್ರಾಪ್ ಆಯಿತು ಅಂತ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣ ಆಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಓಕೆ ರೈಟ್ ಗೊತ್ತಾಯ್ತು ಈಗ ಏನು ಮಾಡೋಣ ಪ್ರಾಬ್ಲಮ್ ಇರ್ತದೆ ಇವರಿಗೆಲ್ಲ ಅಲ್ಲ ನಮ್ಮ ನೆಕ್ಸ್ಟ್ ಯಾವ್ದಲ್ಲಿ ಅವರ ಮದುವೆ ಜೀವನ ಓಕೆನಾ ಅವರ ಮದುವೆ ಜೀವನ ತುಂಬಾ ಸುಲಭ ಅಂತ ಅಲ್ಲ ಒಮ್ಮೆ ಆಗಿ ಮತ್ತೆ ಮ್ಯಾರೇಜ್ ಆಗಬೇಕಾದ ಇಂಡಿಕೇಶನ್ ಇದೆ ಓಕೆನಾ ಒಮ್ಮೆ ಡಿಸ್ಪ್ಯೂಟ್ ಆಗಿ ಮತ್ತೆ ಮ್ಯಾರೇಜ್ ಆಗಬೇಕು ಅಥವಾ ಒಂದು ಮ್ಯಾರೇಜ್ ಮಾಡಿದ್ರೆ ಆ ಮ್ಯಾರೇಜ್ ಡಿಸ್ಪ್ಯೂಟ್ ಆಗಿ ಮತ್ತೆ ರೀ ಮ್ಯಾರೇಜ್ ಆಗುವಂತ ಸಾಧ್ಯತೆಗಳು ಕೆಲವೊಂದು ಬಾರಿ ತೀರಾ ಜಾಸ್ತಿ ಅಥವಾ ಏನಾಗುತ್ತೆ ಎಲ್ಲೊಂದು ಕಡೆ ಪ್ರೀತಿ ಪ್ರೇಮ ಅದು ಇದು ಒಂದು ತಲೆಗೆಡಿಸ್ಕೊಂಡಿರ್ತೀರ ಅದೆಲ್ಲ ಡ್ರಾಪ್ ಆಯಿತು ಅಂತರ ಹೋಗಿ ಮದುವೆ ಆಗ್ಬೋದು ನಿಮಗೆ ಬಟ್ ಏನೇ ಇದ್ದರೂ ಕೂಡ ಆ ಒಂದು ಮದುವೆಯಲ್ಲಿ ಡಿಸ್ಪ್ಯೂಟ್ ಆದ ನಂತರನೇ ಮದುವೆ ವಿಚಾರಗಳು ಮುಂದುವರಿಲಿಕ್ಕೆ ಸ್ಟಾರ್ಟ್ ಆಗ್ತವೆ ಅಲ್ವಾ ಯಾಕೆಂದರೆ ಅಷ್ಟು ಸುಲಭದಲ್ಲಂತೂ ಹೋಗಲಿಕ್ಕೆ ನಿಮ್ಮನ್ನು ಬಿಡುವುದಿಲ್ಲ ಅದನ್ನು ನೋಡ್ಕೊಳ್ಬೇಕಾಗುತ್ತೆ ಅಲ್ವಾ ಡಿಸ್ಪ್ಯೂಟ್ ಬಾರದಂಗೆ ನೋಡಿಕೊಳ್ಳಿ ಅಥವಾ ಪ್ರೀತಿ ಪ್ರೇಮ್ ಮಾಡಿದರೆ ಯೋಗ್ಯ ವ್ಯಕ್ತಿ ಜೊತೆಗೆ ಮಾಡಿಕೊಳ್ಳಿ ಅಲ್ವಾ ನಿಮಗೆ ಏನು ಕೂಡ ಆ ಒಂದು ಏನು ಆ ವಿಚಾರದಲ್ಲಿ ಸಮಸ್ಯೆ ಅನುಭವಿಸುವಂಥ ಒಂದು ಪ್ರಮೇಯನೇ ಬರೋದಿಲ್ಲ ಅಲ್ವಾ ಸೊ ಅದನ್ನು ಕೂಡ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಒಟ್ಟಾರೆ ನೋಡಲಿಕ್ಕೆ ಹೋದ್ರಿಗೆ ಹಣ ಯಾ ಎಲ್ಲೋ ಒಂದು ಕಡೆ ಈ ಒಂದು ಮದುವೆ ವಿಚಾರ ತುಂಬ ನೋಡ್ಕೊಳ್ಬೇಕಾದಂತಹ ಅನಿವಾರ್ಯತೆ ಉಂಟು ಆನಂತರ ಇನ್ನೊಂದು ಸಮಸ್ಯೆ ಏನಾಗಿದೆ ಅಂದರೆ ಫಸ್ಟ್ ಸಂತಾನ ಮೊದಲನೇ ಸಂತಾನದಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಥವಾ ಮೊದಲನೇ ಸಂತಾನ ಅನಾರೋಗ್ಯಕಾರಿ ಆಗಿರುವಂಥ ಸಾಧ್ಯತೆ ತೀರಾ ತೀರ ಜಾಸ್ತಿಗೋಸ್ಕರ ಮೊದಲನೇ ಸಂತಾನಕ್ಕೆ ಯಾವಾಗ ಪ್ರೆಗ್ನೆಂಟ್ ಆಗಿರ್ತೀರ ಆವಾಗ ನೋಡಿಕೊಳ್ಳಿ ಅಂತ ಹೇಳಿದೆ ನಿಮ್ಮನ್ನು ನೀವೇ ರಕ್ಷಣೆ ಮಾಡಿಕೊಳ್ಳಿ ಅಲ್ವಾ ಎಲ್ಲೊಂದು ಕಡೆ ಬೇಡದ ಕೆಲಸ ಕಾರ್ಯಗಳನ್ನು ಮಾಡೋದಾಗಲಿ ಟ್ರಾವೆಲಿಂಗ್ ಮಾಡೋದಾಗಲಿ ಜಗಳ ಮಾಡೋದಾಗಲಿ ಮನೆ ರಿಪೇರಿ ಮಾಡೋದಾಗಲಿ ಮೊದಲನೇ ಪ್ರೆಗ್ನೆಂಟ್ ಇರುವಾಗ ಇದನ್ನೆಲ್ಲ ಮಾಡಿಕೊಂಡಾಗ ಮಗುವಿನ ಆರೋಗ್ಯದ ಮೇಲೆ ಅದು ಬಹಳ ವಿಪರೀತ ರೀತಿಯಲ್ಲಿ ಸಮಸ್ಯೆಯನ್ನು ಕ್ರಿಯೇಟ್ ಮಾಡೋ ಸಾಧ್ಯತೆ ಉಂಟು ಸೊ ಅದನ್ನು ಮಾಡ್ಕೊಳ್ಬೋದು ಆರಾಮವಾಗಿರಬೇಕು ರೆಸ್ಟ್ ತಗೊಳ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಒಂದು ಖಂಡಿತ ಉಂಟು ಸೊ ಅದನ್ನು ಕೂಡ ನೀವು ಮಾಡಲಿಕ್ಕೆ ಪ್ರಯತ್ನ ಮಾಡಿದಾಗ ಬಹಳ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬಲಿಗೆ ಸ್ಟಾರ್ಟ್ ಆಗುತ್ತೆ ಇನ್ನೊಂದೇನಾಗುತ್ತೆ ಅಂದರೆ ಯಾವಾಗೆಲ್ಲ ಮನೆ ಕಟ್ತೀರಾ ನೀವು ಓಕೆನಾ ನಮ್ಮ ಸಿಮಲ್ ಮನೆ ಕಟ್ತೀರಾ ಆ ಸಮಯದಲ್ಲಿ ಸ್ವಲ್ಪ ಲಾಸಸ್ ಆಗುತ್ತೆ ಮನೆ ಕಟ್ಟುವಂಥ ಸಂದರ್ಭಲ್ಲೂ ಮನೆ ಯಾವಾಗ ಮನೆ ಮಾಡ್ತೀರಾ ಲಾಸ್ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಈಗ ನೀವು ಹುಟ್ಟಿದ ಊರಿಂದ ದೂರ ಮನೆ ಕಟ್ಟಿದಾಗ ಅಂತ ಪ್ರಾಬ್ಲಮ್ ಆಗಲ್ಲ ನಿಮಗೆ ಹುಟ್ಟಿದಂದು ದೂರ ಮನೆ ಕಟ್ತೀರಾ ಅಲ್ಲೂ ವಿದೇಶದಲ್ಲಿ ಹೋಗಿ ಲ್ಯಾಂಡ್ ತಗೊಳ್ತೀರ ಓಕೆ ನೋ ಪ್ರಾಬ್ಲಮ್ ಅದರಲ್ಲಿ ಸಮಸ್ಯೆ ಆಗಲ್ಲ ಬಟ್ ನೀವು ಎಲ್ಲಿ ಹುಟ್ಟಿದ ಊರಲ್ಲೇ ಮನೆ ತಗೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀರಾ ಆ ಸಂದರ್ಭದಲ್ಲಿ ಲೋನ್ ಕಡೆದು ಬಹಳ ಪ್ರಾಬ್ಲಮ್ ಅನ್ನೋದು ಕೂಡ ಕ್ರಿಯೇಟ್ ಮಾಡಬಲ್ಲದು ಹೌಸ್ ಆಫ್ ಲಾಸಸ್ ಓಕೆನಾ ಅಂದರೆ ನಿಮ್ಮ ಕರ್ಕಾಟಕ ರಾಶಿ ಎಲ್ಲಿಟ್ಟು ಹನ್ನೆರಡನೇ ಮನೆಯಲ್ಲಿ ಲಾಸನ್ನು ಕೊಡುತ್ತೆ ಅಂದರೆ ಇಂಡಿಕೇಶನ್ ಇರ್ತದೆ ಅದಕ್ಕೋಸ್ಕರ ಲಾಸ್ ಆಗದಂತೆ ನೋಡ್ಕೊಳ್ಳೋದು ನಿಮ್ಮ ಆದ್ಯ ಕರ್ತವ್ಯ ಬಟ್ ಯಾವಾಗ ನೀವು ಮನೆ ಮಾಡ್ತೀರಾ ಅಲ್ವಾ ಒಂದು ಮನೆ ಯಾವಾಗ ಮಾಡ್ತೀರಾ ಆ ಸಂದರ್ಭದಲ್ಲಿ ಏನಾಗುತ್ತೆ ನಿಮಗೆ ಎಲ್ಲೊಂದು ಕಡೆ ನಿಮ್ಮ ಮನೆಯ ಮುಖಾಂತರನೇ ನಿಮಗೆ ಒನ್ ಏಯ್ಟಿ ಡಿಗ್ರಿಯ ಪರಿವರ್ತನೆ ಬರುತ್ತೆ ಅಲ್ವಾ ಎಲ್ಲೊಂದು ಕಡೆ ಚೇಂಜಸ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆಗ ನೀವೇನೋ ಇದ್ದರೆ ಮತ್ತೇನೋ ಆಗಿಬಿಟ್ರಿ ಆ ರೀತಿ ಅದನ್ನು ಚೇಂಜಸ್ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ರೈಟಾ ಹಾಗಾದರೆ ಮನೆ ಮಾಡುವಾಗ ಪ್ರಿಕಾಷನ್ ಏನಮ್ಮ ತೆಗೆದುಕೊಳ್ಬೇಕು ಸ್ವಲ್ಪ ಯಾವುದಾದ್ರೂ ಕೂಡ ಅಕ್ಕಿಯನ್ನು ದಾನ ಮಾಡಿ ಹಾಲನ್ನು ದಾನ ಮಾಡಿ ನೀರನ್ನು ದಾನ ಮಾಡಿ ನೀವೇನು ಬೇಕಾದರೂ ಮಾಡಿ ರಿಲೇಟೆಡ್ ಟು ಚಂದ್ರ ಓಕೆ ಚಂದ್ರನಿಗೆ ಸಂಬಂಧಪಟ್ಟ ಏನಾದರೂ ದಾನ ಮಾಡಿ ನೀವು ಮನೆ ವಿಚಾರದಲ್ಲಿ ಏನಾದರೂ ಪ್ರೊಸೀಡ್ ಆದಾಗ ಅದು ಬಹಳ ಒಳ್ಳೆಯ ರಿಸಲ್ಟನ್ನು ನಿಮಗೆ ಕೊಡಬಲ್ಲದಲ್ವಾ ಅಪ್ಸ್ಟಕಲ್ಸ್ ಅಂತೂ ಇದ್ದೇ ಇರ್ತದೆ ಇಂಥ ಒಂದು ಪ ಇಂಥ ಒಂದು ಏನು ಪರಿಹಾರಗಳನ್ನು ಮಾಡಿದಾಗ ಅದು ಒಳ್ಳೆಯ ರೀತಿ ರಿಸಲ್ಟನ್ನು ಕೂಡ ನಿಮ್ಮ ಪಾಲಿಗೆ ಆಗಿ ಕೊಡಬಲ್ಲದು ಬಾಕಿ ವಿಚಾರಗಳು ಸಿಂಹ ಸಿಂಹಲಗ್ನದವ್ರಿಗೆ ಓಕೆ ಪರವಾಗಿಲ್ಲ ಅಂತ ಹೇಳಿದ್ರೆ ಮ್ಯಾನೇಜೇಬಲ್ ಎಲ್ಲವೂ ಕೂಡ ಮ್ಯಾನೇಜ್ ಮಾಡ್ಕೊಂಡು ಹೋಗಲಿಕ್ಕೆ ನಿಮ್ಮಿಂದ ಖಂಡಿತ ಸಾಧ್ಯತೆ ಉಂಟು ಮ್ಯಾನೇಜಬಲ್ ಯಾವುದು ಕೂಡ ಮ್ಯಾನೇಜಬಲ್ ಅದ್ರಿಗೆ ಅದಕ್ಕೋಸ್ಕರ ವರಿ ಮಾಡುವಂಥ ಅಗತ್ಯ ನನ್ನ ಲೆಕ್ಕದಲ್ಲಿ ಖಂಡಿತ ಇಲ್ಲ ರೈಟ್ ತಾನೇ ಓಕೆನಾ ನಾನು ಇನ್ನೇನಾಗುತ್ತೆ ಹೇಳಿಕೊಡ್ತೇನೆ ಕರೆಯಲಿದ್ದಾರೆ ಜಸ್ಟ್ ಮಾತಾಡಬೇಣ ಹಲೋ ಹಲೋ ಸರ್ ನಮಸ್ತೆ ನಮಸ್ತೆ ಗುರುವಿ ಯಾರು ಮಾತಾಡ್ತಿದ್ರು ಸರ್ ಇಲ್ಲಿಂದ ನಾನು ಮುಡುವಿದ್ದೇನೆ ಉಗ್ಗ ಪೂಜಾರಿ ಅಂತ ಸರ್ ಯಾರ ಬಗ್ಗೆ ತಿಳ್ಕೊಬೇಕು ಸರ್ ನನ್ನ ಬಗ್ಗೆ ವರ್ಷ ಮತ್ತು ನನ್ಗೆ ನಮ್ದು ಡೇಟ್ ಆಫ್ ಬರ್ತ್ ಎಲ್ಲ ಬರ್ದಿಟ್ಟಿಲ್ಲ ಅವ್ರಿಗೆ ವಿದ್ಯೆಲ್ಲ ಹಾಗೆ ಮೊನ್ನೆ ಒಮ್ಮೆ ಕರೆ ಮಾಡಿದ ಹಾಗೆ ಅನ್ಪೂ ನಂಗೆ ಮಾಡಿದ್ರ ಕರೆ ಒಂದು ಮೊದಲಿನ ಸಾರಿ ಮಾಡಿದ್ದೇನೆ ಸೊ ಈಗ ಏನ್ ತಿಳ್ಕೊಳ್ಬೇಕು ಹೇಳಿ ಬಿಡಿ ಅದೇ ಸರ್ ನಮಗೆ ಎಲ್ಲದ್ರಲ್ಲೂ ಸಂಸಾರದಲ್ಲಿ ಒಳ್ಳೇದುಂಟು ಮತ್ತೆ ಆರೋಗ್ಯ ಸ್ವಲ್ಪ ಸಮಸ್ಯೆ ಉಂಟು ಮತ್ತು ಮನಸ್ಸಿಗೆ ಇಲ್ಲ ಏನಂತ ಗೊತ್ತಾಗುದಿಲ್ಲ ಸರ್ ಸರ್ ಒಂದು ಮಾತು ಹೇಳ್ತೀನಿ ನಿಮ್ಗೆ ಈಗ ಅರವತ್ತೇಳು ರನ್ನಿಂಗ್ ಆಗ್ತಾ ಉಂಟು ಆರೋಗ್ಯವನ್ನು ಯಾವ ರೀತಿ ಬಯಸ್ತೀರ ನೀವು ಹೇಳಿ ಆರೋಗ್ಯ ಅಂದ್ರೆ ನಮ್ಗೆ ಎಲ್ಲ ಗಂಟು ನೋವು ನೋವು ಎಲ್ಲ ಉಂಟು ನಮ್ಗೆ ಒಂದು ಸ್ವಲ್ಪ ಆಟ ನಡಿಲಿಕ್ಕೆ ಆದ್ರೂ ಸಾಕು ಮತ್ತು ನನಗೆ ಎಲ್ಲ ಕೆಲ್ಸಾನೇ ಮಾಡ್ಬೇಕಂತೇನೂ ಇಲ್ಲ ಸರ್ ಅರವತ್ತು ಅರವತ್ತ ಏಳರಲ್ಲಿ ಒಂದು ಗಂಟು ನೋವು ಬರೋದು ಸೊಂಟ ನೋವು ಬರೋದು ಅದೇನು ದೊಡ್ಡ ವಿಷಯನ ಸರ್ ಅದು ಅದು ಏನು ಇಶ್ಯೂಸ್ ಅಲ್ಲ ತಾನೇ ಯಾವುದೇ ಕಾರಣ ಕೂಡ ಏನು ಅದು ಇಶ್ಯೂಸ್ ಅಲ್ಲ ಓಕೆನಾ ಅದು ಇಶ್ಯೂಸ್ ಇಶ್ಯೂಸಲ್ಲ ಬೆಳಗ್ಗೆಯ್ದು ದಯವಿಟ್ಟು ಎರಡೆರಡು ಗ್ಲಾಸ್ ನೀರು ಓಕೆ ಎರಡು ಗ್ಲಾಸ್ ಮೂರು ಗ್ಲಾಸ್ ನೀರನ್ನು ಬಿಸಿ ಮಾಡಿ ಪ್ರತಿದಿನ ಬೆಳಿಗ್ಗೆ ಮುಖ ತೊಳೆಯದೆ ನೀರನ್ನು ಕುಡಿಯಲಿಕ್ಕೆ ಪ್ರಯತ್ನ ಮಾಡಿ ಇದರ ಮುಖಾಂತರ ನಿಮಗೆ ಗಂಟು ನೋವು ಸೊಂಟ ನೋವು ಏನು ಅದು ಅಲ್ಲಿಗೆ ಪ್ರಾಬ್ಲಮ್ ಸಾಲ್ವ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸರ್ ಬಟ್ ಒಂದೊಂದು ನೆನ್ಪಿಟ್ಕೊಳ್ಳಿ ಈಗ ಈಗ ಮನ ನನಗೆ ಮನಸ್ಸಿಗೆ ನೆಮ್ಮದಿ ಇಲ್ಲ ಏನು ಮಾಡೋಕ್ಕೆ ಗೊತ್ತಾಗುದಿಲ್ಲ ಅಲ್ವಾ ನೀವು ಏನು ಹೇಳ್ತಾ ಇದ್ದೀರಂದರೆ ಎಲ್ಲೊಂದು ಕಡೆ ಮನಸ್ಸಿನ ಬಗ್ಗೆ ಮಾತಾಡಿದೆ ಮನ ಅಲ್ವಾ ನೆಮ್ಮದಿ ಇಲ್ಲ ಅಂತ ನೆನ್ಪಿಟ್ಕೊಳ್ಳಿ ಇಲ್ಲಿ ಏನಾಗುತ್ತೆ ಗೊತ್ತಾ ವಿಶೇಷ ರೀತಿಯಲ್ಲಿ ನಿಮ್ಮ ನಿಮಗೆ ವಿಶೇಷ ರೀತಿ ಇರುವಂಥ ಪ್ರಾಬ್ಲಮ್ ಅನ್ನು ಮನೆ ವಿಚಾರ ಜಾಗದ ವಿಚಾರ ಇದು ನಿಮಗೆ ಸಮಸ್ಯೆಯನ್ನು ಕ್ರಿಯೇಟ್ ಮಾಡುವಂಥದ್ದು ಸರ್ ಅರ್ಥ ಆಯಿತಾ ನಿಮಗೆ ಓಕೆ ಸೊ ಪ್ರಾಬ್ಲಮ್ ಅಲ್ಲಿಂದ ಬರ್ತಾ ಉಂಟು ಓಕೆನಾ ಈಗ ನಿಮ್ಮ ಮನೆಯಿಂದ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಉಂಟು ಏನ್ ಹೇಳ್ತೀರಿ ನಿಮ್ಮ ಮನೆಯಿಂದ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಉಂಟು ಓಕೆನಾ ಸೊ ಹಾಗಾದ್ರೆ ಮನೆಯಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಉಂಟು ಮನೆಯಲ್ಲಿ ಏನ್ ಮಾಡ್ಬೇಕು ಶಾಂತಿಯನ್ನ ಎಸ್ಟಾಬ್ಲಿಷ್ ಏನು ಶಾಂತಿಯನ್ನ ಈಗ ಅದ ಹೇಳ್ಬೇಡಿ ಮನೆಯಲ್ಲಿ ಶಾಂತಿ ಉಂಟು ಅಂತ ಶಾಂತಿ ಉಂಟು ಅಂದ್ರೆ ನೀವು ಪ್ರಶ್ನೆ ಮಾಡಲ್ಲ ರೈಟಾ ಅರ್ಥಾ ಮನೆಯಲ್ಲಿ ಶಾಂತಿಯನ್ನ ಪ್ರತಿಪಾದಿಸಬೇಕು ಯಾರ ಜೊತೆ ಜಗಳ ಮಾಡ್ಲಿಕ್ಕೆ ಹೋಗ್ಬಾರ್ದು ಯಾಕಂದ್ರೆ ನಿಮ್ಮ ಮನೆಯಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಕಡಿಮೆ ಅರ್ಥಾಯ್ತಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ವಿಪರೀತ ಜಾಸ್ತಿ ಗೊತ್ತಾಗುತ್ತೆ ಸರ್ ಹಾ ಸೊ ಹಾಗಾದ್ರೆ ಏನು ಮಾಡಬೇಕು ಈಗ ಸೊ ಅದನ್ನ ಸರಿ ಮಾಡ್ಲಿಕ್ಕೆ ನೋಡಿ ಅಲ್ವಾ ಅದನ್ನ ಸರಿ ಮಾಡ್ಲಿಕ್ಕೆ ನೋಡಿ ಅದು ಬಹಳ ಫೇವರಬಲ್ ರಿಸಲ್ಟ್ ಕೊಡುತ್ತೆ ಸಣ್ಣ ರೆಮಿಡಿ ಹೇಳ್ಕೊಡ್ತೇನೆ ಮಾಡ್ಕೊಳ್ಳಿ ಪ್ರತಿದಿನ ಏನು ಮಾಡಬೇಕು ಬಾ ನೀವು ಸ್ನಾನ ಮಾಡುವಾಗ ಬಕೆಟ್ಗೆ ಒಂದು ಅರ್ಧ ಅರ್ಧ ಲೋಟ ಹಾಲನ್ನ ಬೆರೆಸಿ ಅರ್ಧ ಲೋಟ ಅದಕ್ಕಿಂತ ಸ್ವಲ್ಪ ಕಡಿಮೆ ಬೇಕಾದ್ರೆ ಹಾಲನ್ನು ಬೆರೆಸಿ ಪ್ರತಿದಿನ ಸ್ನಾನ ಮಾಡಿ ಬಹಳ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಡೆಫಿನೆಟಾಗಿ ಕೊಟ್ಟೆ ಕೊಡ್ತದೆ ಬಹಳ ಚೆನ್ನಾಗಿರ್ತದೆ ಅದರ ಜೊತೆ ನೆನ್ಪಿಟ್ಬೇಳಿ ತಾಯಿ ಇದ್ದಾರಾ ಇಲ್ಲ ತಾನೆ ತಾಯಿ ಇಲ್ಲ ಓಕೆನಾ ಸೊ ಎಲ್ಲೋ ಒಂದ್ ಕಡೆ ತಾಯಿ ನೋವನ್ನು ಅನುಭವಿಸ್ತಾರೆ ನಿಮ್ಮ ಮನೆಯಲ್ಲಿ ಓಕೆನಾ ತಾಯಿ ನೋವನ್ನು ಅನುಭವಿಸ್ತಾರೆ ನಿಮ್ಮ ಮನೆಯಲ್ಲಿ ಇದನ್ನು ಅರ್ಥ ಮಾಡ್ಕೊಳ್ಳಿ ಅದಕ್ಕೋಸ್ಕರ ತಾಯಿಯ ತಿಥಿ ತಿಥಿ ಕಾರ್ಯ ಬಂದಾಗ ಅದಕ್ಕೆ ಏನಾದರೂ ಮಾಡಿ ಅಂತ ಹೇಳ್ತೇನೆ ಪ್ರತಿ ವರ್ಷ ಪ್ರತಿ ತಾಯಿಯ ತಿಥಿ ಕಾರ್ಯಕ್ಕೆ ಇಷ್ಟ ಇಷ್ಟನಿಷ್ಟಗಳಿತ್ತು ಅದನ್ನು ಪೂರೈಸಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ಶಾಂತಿ ಎಸ್ಟಾಬ್ಲಿಷ್ಮೆಂಟ್ ಆಗಿಯೇ ಆಗುತ್ತೆ ಯಾವುದೇ ಪ್ರಾಬ್ಲಮ್ ಇಲ್ಲ ಓಕೆನಾ ಯಾವಾಗ ಇದನ್ನೆಲ್ಲ ಹೇಳ್ತಿರಲ್ಲ ಆಗ ಹಲವಾರು ರೀತಿಯ ಸಮಸ್ಯೆಗಳು ಅದ್ರಲ್ಲಿ ನೋಡಿ ಈಗ ಅದರಲ್ಲಿ ನಾನೇ ಮಾತಾಡಬೇಕಾದ್ರೆ ಒಂದು ಲೆಕ್ಕಕ್ಕೆ ಏನಾಗುತ್ತೆ ನಿಮಗೆ ಮಕ್ಕಳು ಯಾರಿದ್ದಾರೆ ಅವರ ವಿಚಾರದಲ್ಲಿ ಸಮಸ್ಯೆಗಳು ನಿಮ್ಮ ಮಕ್ಕಳು ರಿಲ್ಯಾಕ್ಸ್ ಆಗಿಲ್ಲ ನಿಮ್ಮ ಮಕ್ಕಳೇ ಟೆನ್ಷನ್ ಿರ್ತಾರೆ ಆ ನಂತರ ನಿಮ್ಮ ಒಡ ಹುಟ್ಟಿದವರು ಯಾರು ಇರ್ತಾರೆ ಅವರಿಗೆ ಫೈನಾನ್ಷಿಯಲಿ ಸಮಸ್ಯೆ ಆ ಫೈನಾನ್ಷಿಯಲ್ ಸಮಸ್ಯೆಯಿಂದ ಓದಾಡ್ತಾ ಇರ್ತಾರೆ ರೈಟ್ ರೈಟಾಗಿ ಗೊತ್ತಾಯ್ತಾ ಸರ್ ನಿಮಗೆ ಸೊ ಸೊಲ್ಲಾ ಸಿಗ್ತ ಸರ್ ಸರಿ ನಾನು ಹೇಳಿದ್ದನ್ನ ಫಾಲೋ ಮಾಡಿ ಸರ್ ಓಕೆನಾ ನಾನು ಹೇಳಿದ್ದನ್ನ ಫಾಲೋ ಮಾಡಿ ಮನೆಯಲ್ಲಿ ಶಾಂತಿಯನ್ನ ಎಸ್ಟಾಬ್ಲಿಷ್ ಮಾಡಿ ಓಕೆನಾ ಎಷ್ಟು ಶಾಂತಿಯನ್ನು ಎಸ್ಟಾಬ್ಲಿಷ್ ಮಾಡ್ತೀರಾ ನಿಮ್ಗೆ ಏನು ಸಮಸ್ಯೆ ಆಗಲ್ಲ ಯಾಕಂದ್ರೆ ನಿಮ್ಮ ಸಮಸ್ಯೆಯಲ್ಲಿ ಅಂತ ಮೂಲ ಗೊತ್ತಾಯಿತು ನನಗೆ ಅಲ್ಲ ಆ ಮೂಲಕ್ಕೆ ಈಗ ನಾನು ಮದ್ದಂತು ಕೊಟ್ಟಿದ್ದೇನೆ ಸೊ ಅದನ್ನ ಫಾಲೋ ಮಾಡಿ ಅಂತ ಹೇಳಿದ್ರೆ ಒಂದು ಮೂರು ತಿಂಗಳ ಕಾಲ ನೋಡಿ ಬಹಳ ಒಳ್ಳೆ ರಿಸಲ್ಟ್ ಬರುತ್ತೆ ರುಕ್ಕಪ್ಪ ಪೂಜಾರಿ ಒಳ್ಳೇದಾಗಲಿದ್ ಓಕೆನಾ ಒಳ್ಳದಾಗ್ ಸರ್ ಹೋಗಿ ಬನ್ನಿ ಕರೆ ಮಾಡಿದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಅಲ್ವಾ ನೀವೆಲ್ಲೊಂದು ಕಡೆ ಮನೆಯಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಟ್ಟಿದ್ರಲ್ಲ ಅಲ್ವಾ ಎಲ್ಲ ಮನೆಯಲ್ಲಿ ಇರದೆ ಇಲ್ಲ ಅಂತ ಹೇಳಲ್ಲ ಬಟ್ ಅವ್ರಿಗೆ ರೂಟ್ ಕಾಸ್ ಏನು ಅದೇ ಓಕೆ ರೂಟ್ ಕಾಸ್ ಅದೇ ಪ್ರಾಬ್ಲಮ್ ಕೊಡ್ತಾ ಉಂಟು ಅದಕ್ಕಿಂತ ಇಂಜೆಕ್ಷನ್ ಕೊಟ್ಟಾಗೋದು ಸರಿಯಾಗುತ್ತೆ ಅವ್ರಿಗೆ ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳ್ತೇನೆ ಅರ್ಥ ಮಾಡ್ಕೊಂಡೆ ತುಂಬ ಚೆನ್ನಾಗಿದೆ ಓಕೆನಾ ರೈಟ್ ಓಕೆ ಬಂದ್ ಮೇಡಮ್ ನಮ್ಮ ಕ ಲಗ್ನದವರಿಗೆ ಹಲವಾರು ವಿಚಾರಗಳ ಬಗ್ಗೆ ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ ಸ್ವಲ್ಪ ಫೇವರಬಲ್ ಆಗಿ ಇದನ್ನೆಲ್ಲ ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಬಹಳ ಚೆನ್ನಾಗಿರುತ್ತೆ ನಿಮಗೆ ಪರವಾಗಿಲ್ಲ ಅದರ ಜೊತೆಗೆ ನಿಮಗೆ ತುಂಬ ಆಗಿ ಕೆಲಸ ಮಾಡುವಂಥ ಪ್ಲಾನೆಟ್ಸ್ ಒಂದು ಮಂಗಳ ಓಕೆನಾ ನಿಮಗೆ ತುಂಬ ಫೇವರಬಲ್ ಅದ ರಿಸಲ್ಟನ್ನು ಕ್ರಿಯೇಟ್ ಮಾಡುವಂಥದ್ದು ಮಂಗಳ ಓಕೆನಾ ನಿಮಗೆ ಮಂಗಳ ಕೂಡ ಕ್ರಿಯೇಟ್ ಮಾಡ್ತಾನೆ ಮತ್ತೆ ನಿಮಗೆ ಸೂರ್ಯ ಕೂಡ ಕ್ರಿಯೇಟ್ ಮಾಡ್ತಾನೆ ಸೂರ್ಯ ಮತ್ತು ಮಂಗಳ ಇಸ್ ದ ಮೋಸ್ಟ್ ಫೇವರಬಲ್ ಪ್ಲಾನೆಟ್ಸ್ ಅಂತ ಹೇಳ್ತಾನೆ ನಮ್ಮ ಯಾರಿಗೆ ನಮ್ಮ ಲಗ್ನದವರಿಗೆ ಒಂದು ಒಳ್ಳೆಯ ಯೋಗವನ್ನು ಕ್ರಿಯೇಟ್ ಮಾಡಲಿಕ್ಕೆ ಇವೆ ಅದಕ್ಕೋಸ್ಕರ ನೀವೇನು ಮಾಡ್ಬೋದು ಮಂಗಳನ ಆರಾಧನೆ ಅಲ್ವಾ ಮಂಗಳಂದರೆ ನಿಮಗೆ ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡ್ಕೋಬೋದು ನೀವು ಆಂಜನೇಯನ ಟೆಂಪಲ್ಗೆ ಹೋಗ್ಬೋದು ನೀವು ಹನುಮಾನ್ ಚಾಲಿಸದ ಪಠನ ಮಾಡ್ಬೋದು ನೀವು ಆ ಸ್ವಲ್ಪ ಸಮಯ ಮಾಡಿ ನೋಡಬೇಕು ಅದು ಯಾವ ರೀತಿ ರಿಸಲ್ಟ್ ಅದು ಓಕೆನಾ ಒಳ್ಳೆ ರಿಸಲ್ಟ್ ಕೊಡ್ತು ಕಂಟಿನ್ಯೂ ಮಾಡಿ ಯಾಕಂದರೆ ನಿಮ್ಮ ಮಂಗಳ ಎಲ್ಲೊಂದು ಕಡೆ ಆರನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಬಂದುಬಿಟ್ಟಾಗ ಸಮಸ್ಯೆ ಕೂಡ ಕ್ರಿಯೇಟ್ ಆಗ್ಬೋದು ಕೆಲವೊಂದು ಬಾರಿ ಅಂತ ಹೇಳ್ತೇನೆ ಓಕೆನಾ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ ಅದು ಬಹಳ ಫೇವರೇಬಲ್ ಆಗುತ್ತೆ ಈಗ ಆರನೇ ಮನೆಯಲ್ಲಿ ಮಂಗಳ ಬಂದಾಗ ನಿಮಗೇನು ಸಮಸ್ಯೆ ಆಗಲ್ಲ ಎಂಟನೇ ಮನೆಯಲ್ಲಿ ಬಂದಾಗ ಸ್ವಲ್ಪ ಸಮಸ್ಯೆ ಆಗುತ್ತೆ ನಿಮಗೆ ಓಕೆ ಆರನೇ ಮನೆ ಎಂಟನೇ ಮನೆಯಲ್ಲಿ ಮಂಗಳ ಬಂದುಬಿಟ್ಟರೆ ಸಮಸ್ಯೆ ಆಗ್ಬೋದು ಹನ್ನೆರಡನೇ ಮನೆಯಲ್ಲಿ ಮಂಗಳ ಬಂದಾಗ ಕೂಡ ಒಂದು ಕಡೆ ವಿದೇಶಕ್ಕೆ ಹೋಗಿದ್ದೀರಂದರೆ ಸಮಸ್ಯೆ ಆಗಲ್ಲ ಬಟ್ ಊರಲ್ಲಿ ಇದ್ದಿರಂದ್ರೆ ಸಮಸ್ಯೆಗಳು ಕೂಡ ಕ್ರಿಯೇಟ್ ಆಗ್ಬೋದು ಅದಕ್ಕೋಸ್ಕರ ಸ್ವಲ್ಪ ದಿನ ಕೆಲವು ಮಂತ್ರಗಳನ್ನು ಜಪ ಮಾಡಿ ನೋಡಬೇಕು ಒಂದು ವೇಳೆ ಅದು ಫೇವರೇಬಲ್ ಆಯಿತು ಯಾಕೋ ಯಾಕೋ ಗೊತ್ತಿಲ್ಲಪ್ಪ ರಿಲ್ಯಾಕ್ಸ್ ಆಗ್ತಾ ಉಂಟು ಮುಂದೆ ಹೋಗ್ಬೋದು ಅಂತ ಅನಿಸಿದರೆ ಆ ಮಂತ್ರನ ಕಂಟಿನ್ಯೂ ಮಾಡಿ ಅನಿಸಿದಾಗ ಆಗಲಿಲ್ಲ ಸೊ ಡ್ರಾಪ್ ಮಾಡಿ ಆನಂತರ ನಿಮಗೆ ಇನ್ನೊಂದು ಯಾವುದು ಸೂರ್ಯನಿಗೆ ಸಂಬಂಧಪಟ್ಟಂಥ ಮಂತ್ರ ಅಲ್ಲು ಅದು ಕೂಡ ಗಾಯತ್ರಿ ಮಂತ್ರ ಗಾಯತ್ರಿ ಮಂತ್ರ ಜಪ ಮಾಡಿ ಅಥವಾ ಸೂರ್ಯನಿಗೆ ಪ್ರತಿದಿನ ಜಲ ಕೊಡಲಿಕ್ಕೆ ಪ್ರಯತ್ನ ಮಾಡಿ ನೋಡಿ ಒಂದು ವಾರ ಮಾಡಿ ನೋಡಿ ಫೇವರೇಬಲ್ ರಿಸಲ್ಟ್ ಬರುತ್ತೆ ಕಂಟಿನ್ಯೂ ಮಾಡಿ ಇಲ್ಲ ಡ್ರಾಪ್ ಮಾಡಿ ಅಕ್ಕ ರೈಟಾ ಸೊ ಅರ್ಥ ಮಾಡಿಕೊಂಡು ತುಂಬ ಚೆನ್ನಾಗಿ ಬಾಕಿ ವಿಚಾರ ಪರವಾಗಿಲ್ಲ ನಿಮ್ಮಲ್ಲಿರುವಂಥ ಈಗೋ ಉಂಟಲ್ಲೋ ಈಗೋ ಒಳಗಿಂದ ಈಗೋ ಅಂತ ಖಂಡಿತ ಅದನ್ನು ಸ್ವಲ್ಪ ಡ್ರಾಪ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಈಗೋದಿಂದ ಏನಾಗುತ್ತೆ ನಿಮ್ಗೆ ಏನೆಲ್ಲ ಪ್ರಾಸ್ಪರಿಟಿ ಬರಬೇಕು ಅದು ಬರಲಿಕ್ಕೆ ಬಿಡುವುದಿಲ್ಲ ಓಕೆನಾ ಅಂತ ಒಂದು ಪರಿಸ್ಥಿತಿ ನಾನು ನೋಡಿದ ಪ್ರಕಾರ ಸಿಂಹಲಗ್ನದವ್ರಿಗೆ ವಿಶೇಷ ರೀತಿಯಲ್ಲಿ ವಿದೇಶದಲ್ಲಿರುವಂಥ ಹುಡುಗ ಹುಡುಗಿಯನ್ನು ಮ್ಯಾರೇಜ್ ಆಗಿರುವಂಥದ್ದೇ ತೀರಾ ಜಾಸ್ತಿ ಲವ್ ಮ್ಯಾರೇಜ್ ಆಗಿರುವಂಥದ್ದೇ ತೀರಾ ಜಾಸ್ತಿ ಇವರಿಗೆ ಲವ್ ಮಾಡುವಂಥ ಒಂದು ಆ ಒಂದು ಅಭ್ಯಾಸ ತೀರಾನೇ ಜಾಸ್ತಿ ಯಾರು ಬೇಕಾದರೂ ಕೂಡ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಅಂತ ಒಂದು ಪರಿಸ್ಥಿತಿ ಇರ್ತದೆ ಸ್ವಲ್ಪ ಮಟ್ಟಿಗೆ ನಿಮ್ಮನ್ನು ನೀವು ರಕ್ಷಣೆ ಮಾಡ್ಕೊಳ್ಬೇಕಾದಂಥ ಅನಿವಾರ್ಯತೆ ಉಂಟು ಅಂತ ಹೇಳ್ತಾರೆ ಈಗ ವಯಸ್ಸು ಹೋದಾಗೆ ಪರವಾಗಿಲ್ಲ ಬಟ್ ಯಂಗೇಜಲ್ಲಿ ಇದ್ದೀರಾದರೆ ನಾನು ಹೇಳಿದಂಥ ಪ್ರಿಕಾಷನ್ ಅನ್ನು ನೀವು ತೆಗೆದುಕೊಳ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು ಅಂತ ಹೇಳ್ತೇನೆ ಅರ್ಥ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರ್ತದೆ ರೈಟಾ ಓಕೆನಾ ಇನ್ನೇನ್ಮಣ ಕನ್ಯಾ ಲಗ್ನ ಹ್ಮ್ ಕನ್ಯಾ ಲಗ್ನ ಅಲ್ವಾ ಲಗ್ನ ಕನ್ಯಾ ಲಗ್ನ ಲಗ್ನವೇ ಪ್ರಾಬ್ಲಮ್ ಅಲ್ವಾ ಗೊತ್ತಾಯಿತು ನಿಮಗೆ ಲಗ್ನವೇ ಪ್ರಾಬ್ಲಮ್ ಇವ್ರಿಗೆ ಎಲ್ಲದ್ರ ಕೂಡ ಲೆಕ್ಕಾಚಾರ ಬೇಕು ಅಲ್ವಾ ಎಲ್ಲ ಲಾಜಿಕ್ ಬೇಕು ವಿದ್ದು ಲಾಜಿಕ್ಕೇ ಹೋಗೋದು ಲಾಜಿಕ್ ಆಗೋದಿಲ್ಲ ಅದು ಯಾಕೆ ಹಾಗೆ ಅದು ಈಕೆ ಹೀಗೆ ಯಾಕೆ ಅಲ್ವಾ ದೇವರು ಇದ್ದಾನ ಇಲ್ಲವಾ ಎಲ್ಲ ಕೂಡ ಎಲ್ಲದ್ರಿಗೂ ಲಾಜಿಕ್ ಬೇಕು ಇವ್ರಿಗೆ ಏನೇ ಮಾಡಿದ್ರು ಕೂಡ ಲಾಜಿಕ್ ಬೇಕು ಏನೇ ಮಾಡಿದ್ರು ಲೆಕ್ಕಾಚಾರ ಬೇಕು ಅನ್ಯಥ ಹೋಗೋದಿಲ್ಲ ಇವರು ರೈಟಾ ಅಂಥ ಒಂದು ಪರಿಸ್ಥಿತಿ ನಮ್ಮ ಕನ್ಯಾ ಲಗ್ನದವರು ಕೆಲವೊಮ್ಮೆ ಏನಾಗುತ್ತೆ ಈ ಇಷ್ಟು ಲಾಜಿಕನ್ನು ಇಟ್ಟುಕೊಂಡು ಇಟ್ಟುಕೊಂಡು ಏನು ಮಾಡ್ತಾರೆ ಕೆಲವೊಮ್ಮೆ ಸಮಸ್ಯೆಗಳನ್ನ ತಾವಾಗಿಯೇ ಕ್ರಿಯೇಟ್ ಮಾಡ್ಕೊಳ್ತಾರೆ ರೈಟಾ ಹಾಗಾದರೆ ಇವರಿಗೆ ತುಂಬ ನೋಡಿ ಒಂದು ಲೆಕ್ಕಾಚಾರ ಇರಬೇಕು ಒಂದು ಮಟ್ಟದಲ್ಲಿ ಪರವಾಗಿಲ್ಲ ಬಟ್ ವಿಪರೀತ ಲೆಕ್ಕಾಚಾರ ಮಾಡಲಿಕ್ಕೆ ಹೋದಾಗ ನಿಮ್ಮ ವೈವಾಹಿಕ ಜೀವನಕ್ಕೆ ಡೆಫಿನೆಟ್ ಆಗಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಇದನ್ನು ಅರ್ಥ ಮಾಡ್ಕೊಳ್ಬೇಕು ತುಂಬಾ ಏನೋ ತುಂಬಾ ಏನನ್ನು ಕೂಡ ಮಾಡಲಿಕ್ಕೆ ಹೋಗ್ಬಾರ್ದು ಲೆಕ್ಕಾಚಾರ ಎಷ್ಟು ಬೇಕೋ ಅಷ್ಟೇ ಅದಕ್ಕಿಂತ ಹೆಚ್ಚಿಗೆ ಹೋಗಬಾರ್ದಂತೆ ಹೋದರೆ ಎಲ್ಲೊಂದು ಕಡೆ ಆರೋಗ್ಯದಲ್ಲೂ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ವೈವಾಹಿಕ ಜೀವನದ ಸಮಸ್ಯೆ ಎಲ್ಲ ರೀತಿಯಲ್ಲಿ ಕೂಡ ಪ್ರಾಬ್ಲಮನ್ನು ನೀವು ಅನುಭವಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಡೆಫಿನೆಟ್ ಆಗಿ ಬರಬಹುದು ಓಕೆನಾ ರೈಟ್ ಇದನ್ನು ಅರ್ಥ ಮಾಡ್ಕೊಳ್ಳಿ ನಮ್ಮ ಕನ್ಯಾ ಲಗ್ನದವರು ಏನೇ ಇದ್ರು ಕೂಡ ಆಕ್ಚುಲಿ ಏನಾಗುತ್ತೆ ಕನ್ಯಾ ಲಗ್ನದವರ ಆ ಲಗ್ನೇ ಒಂದು ಚಾಲೆಂಜಿಂಗ್ ಅದು ಓಕೆನಾ ಕೆಲಸವನ್ನ ಆರಂಭ ಮಾಡಿದ್ರೆ ಅದನ್ನು ಮುಗಿಸದೆ ಬಿಡುವುದಿಲ್ಲ ಅಷ್ಟು ಹಠ ಾರೆ ಅದನ್ನಂತೂ ಮಾಡಿಯೇ ಮಾಡ್ತಾರೆ ಅದರಲ್ಲಂತೂ ಸಮಸ್ಯೆ ಇಲ್ಲ ಓಕೆ ಸೊ ಕನ್ಯಾ ಲಗ್ನಕ್ಕೆ ವಿಶೇಷ ರೀತಿಯಲ್ಲಿ ಅವರಿಗೆ ನೋಡ್ಕೊಳ್ಳಿ ಅವ್ರು ಕನ್ಯಾ ಲಗ್ನದ ತುಂಬಾ ಲೆಕ್ಕಾಚಾರ ಅದು ಇದು ಖಂಡಿತ ಮಾಡಬೇಡಿ ಸ್ವಲ್ಪ ಫ್ರೀ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಸ್ವಲ್ಪ ನಗುಮುಖದಿಂದ ಇರಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಅದು ಬ್ರದರ್ ನಿಮ್ಮ ಪಾಲಿಗೆ ಕೊಡಬಲ್ಲದು ನಿಮಗೆ ತುಂಬಾ ತೊಂದರೆ ಆಗುವುದಿಲ್ಲ ಒಂದು ನಿಮ್ಮ ಪ್ರೀತಿ ಪ್ರೇಮ ಒಂದು ನಿಮ್ಮ ಎಜುಕೇಶನ್ ಆನಂತರ ನಿಮ್ಮ ಮಕ್ಕಳ ವಿಚಾರ ಓಕೆನಾ ಇದು ಎಷ್ಟು ಕೂಡ ನಿಮಗೆ ತೊಂದರೆಗಳಾಗುವಂತ ಸಾಧ್ಯತೆ ಅಥವಾ ಅದರಲ್ಲಿ ತುಂಬಾನೇ ಸ್ಟ್ರಗಲ್ ಮಾಡಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗೆಂತೂ ಖಂಡಿತ ಬರಬಹುದು ರೈಟ್ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ ಆನಂತರ ಪ್ರೀತಿ ಪ್ರೇಮ ಏನು ಮಾಡ್ತೀರಾ ನಿಮ್ಮ ಏಜ್ಗಿಂತ ದೊಡ್ಡವರೇ ಸಿಗ್ಬೋದು ನಿಮಗೆ ಸೊ ಅದೊಂದು ಸಮಸ್ಯೆ ಏಜ್ ಗ್ಯಾಪ್ ತುಂಬಾ ಇರುವಂಥ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ ಇನ್ನು ಮ್ಯಾನಿಫೆಸ್ಟೇಷನ್ಗೆ ಬಂದಾಗ ಅಲ್ಲಿ ಜಗಳಾಗುವಂಥ ಸಾಧ್ಯತೆಗಳು ಕೂಡ ತೀರಾ ಜಾಸ್ತಿ ಆನಂತರ ಎಜುಕೇಷನ್ ಮಾಡಬೇಕು ಕೆಲವೊಮ್ಮೆ ಎಜುಕೇಷನ್ಗೆ ಬೇಕಾಗಿನೇ ಲೋನ್ ಮಾಡಿ ಕೂಡ ಎಜುಕೇಷನ್ ಮಾಡಬೇಕಾದೀತು ನಿಮಗೆ ಸ್ಟ್ರಗಲ್ ಮಾಡಿ ಅದನ್ನು ಮಾಡಬೇಕಾಗುತ್ತೆ ಆನಂತರ ಮದುವೆ ಆದ್ರೆ ಮಕ್ಕಳಾಗುವ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಇರ್ತದೆ ಎಲ್ಲೊಂದು ಕಡೆ ಟ್ರೀಟ್ಮೆಂಟ್ ತೆಗೆದುಕೊಂಡ ನಂತರ ಮಕ್ಕಳಾಗುವ ಸಾಧ್ಯ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ ಅಂತ ಹೇಳಿದ್ನಿ ಅದಂತೂ ನಿಮಗೆ ವರ್ಕ್ ಆಗಿ ಸ್ಟಾರ್ಟ್ ಆಗಿದೆ ಬಹಳ ಫೇವರೇಬಲ್ ಓಕೆನಾ ತುಂಬ ಚೆನ್ನಾಗಿರ್ತದೆ ಪರವಾಗಿಲ್ಲ ನಿಮ್ಮ ಅನ್ನು ನೀವೇ ಕಂಟ್ರೋಲ್ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ನಮ್ಮ ಕನ್ಯಾ ಲಗ್ನ ಇಲ್ಲಾಂದರೆ ಆರೋಗ್ಯದ ವಿಚಾರದಲ್ಲಿ ಮೇಜರ್ ಆದ ಸಮಸ್ಯೆಯನ್ನು ನೀವೇ ಅನುಭವಿಸಿದ್ರೆ ಅದು ಇಂಡಿಕೇಶನ್ ಅಂದರೆ ನಿಮಗೆ ಎಲ್ಲರ ಜೊತೆ ಕೂಡ ಜಗಳ ಆಗುತ್ತೆ ಮನೆಯಲ್ಲಿ ಕೂಡ ಜಗಳ ಆಗುತ್ತೆ ಕುಟುಂಬದವರ ಜೊತೆ ಜಗಳ ಅಲ್ಲಿ ಜಗಳ 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 ಅಂತ ಮಾಡ್ಕೊಳ್ಳಿಕ್ಕೆ ಹೋದಾಗ ಅದು ಸಮಸ್ಯೆಗಳನ್ನು ಡೆಫಿನೆಟಾಗಿ ನಿಮಗೆ ಕ್ರಿಯೇಟ್ ಅದಕ್ಕೋಸ್ಕರ ನಿಮ್ಮ ಆರೋಗ್ಯವನ್ನು ಒಂದನೇದಾಗಿ ಸುಸ್ಥಿತಿಯಲ್ಲಿ ಇಡಬೇಕು ಎರಡನೇದಾಗಿ ನೀವೇನು ಮಾಡಬೇಕು ತುಂಬ ಲಾಜಿಕ್ಕಿಗೆ ಹೋಗಬಾರದು ಅಂತೇಳಿ ತುಂಬ ಲೆಕ್ಕಾಚಾರ ಕೇಳೋದು ತುಂಬ ಲಾಜಿಕ್ ಅದಂತೂ ಮಾಡಬೇಡ ಅಷ್ಟು ಮಾಡಿಲ್ಲ ಅಂದಾಗ ಈ ಜಾತಕ ತಕ್ಕ ಮಟ್ಟಿಗೆ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಖಂಡಿತವಾಗಿ ಕ್ರಿಯೇಟ್ ಮಾಡಿದೆ ಭಾಗ್ಯಕ್ಕೆ ಸಂಬಂಧಪಟ್ಟಂತೆ ಕೂಡ ತೊಂದರೆ ಇಲ್ಲ ಭಾಗ್ಯ ಚೆನ್ನಾಗಿ ಮುಂದುವರಿತದೆ ನಿಮಗೆ ಆನಂತರ ನಿಮಗೆ ಎಲ್ಲೊಂದು ಕಡೆ ತಾಯಿಯಿಂದ ಬರಬೇಕಾದ ಸುಖ ಅದು ಅದು ಕೂಡ ಪರವಾಗಿಲ್ಲ ಅಂತ ಹೇಳ್ತೇನೆ ಅಲ್ವಾ ಸ್ವಲ್ಪ ಸ್ವಲ್ಪ ವ್ಯತ್ಯಯಗಳು ಉಂಟಾದರೂ ಕೂಡ ಎಲ್ಲೊಂದು ಕಡೆ ಒಳ್ಳೆ ರಿಸಲ್ಟ್ ಅಂತೂ ಖಂಡಿತ ಬಂದೇ ಬರ್ತದೆ ಅದರ ಮಟ್ಟಿಗೆ ಪರವಾಗಿಲ್ಲ ಅಂತ ಹೇಳಿ ಓಕೆನಾ ಸೊ ಇದನ್ನೆಲ್ಲ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ನಮ್ಮ ಕನ್ಯಾ ಲಗ್ನದವರು ಆ ವೀಕ್ನೆಸ್ ಹೇಳಿಕೊಟ್ಟಿದ್ದೇನೆ ಆ ವೀಕ್ನೆಸ್ ಅನ್ನು ನೋಡ್ಕೊಳ್ಳಿ ತಡೆ ಹಿಡೀಲಿಕ್ಕೆ ಪ್ರಯತ್ನ ಮಾಡಿ ವೀಕ್ನೆಸ್ ಏನುಂಟಪ್ಪ ಹೇಗೆ ಅದನ್ನು ನಾವು ಮುಂದುವರಿಸ್ಕೊಂಡು ಹೋಗಬೇಕು ಅದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿದೆ ನಿಮಗೆ ಶುಕ್ರ ಬಹಳ ಫೇವರೇಬಲ್ ರಿಸಲ್ಟ್ ಅನ್ನು ಕೊಡಬಲ್ಲ ಶುಕ್ರ ಶುಕ್ರನಿಗೆ ಸಂಬಂಧಪಟ್ಟಿದೆ ಮೋಸ್ಟ್ ಫೇವರೇಬಲ್ ಪ್ಲಾನೆಟ್ಸ್ ನಿಮಗೋಸ್ಕರ ಓಕೆನಾ ಸೊ ಶುಕ್ರನ ಆರಾಧನೆ ಅಲ್ವಾ ಶುಕ್ರನೇ ದೇವಿ ದೇವಸ್ಥಾನ ತನಗೆ ಹೋಗುವಂಥದ್ದು ಅಥವಾ ಲಲಿತಾ ಸಾಸನದ ಪಠನೆಯನ್ನು ಮಾಡುವಂಥದ್ದು ಶುಕ್ರವಾರ ದಿವಸ ಉಪವಾಸ ಕೂತ್ಕೊಂಡು ಏನಾದರೂ ದೇವಿಗೆ ಸಂಬಂಧಪಟ್ಟಂತೆ ಸಮರ್ಪಣೆಯನ್ನು ಮಾಡುವಂಥದ್ದು ಬಹಳ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಅಂತ ಹೇಳ್ತೇನೆ ಬಟ್ ಯಾವಾಗ ನಿಮಗೆ ಶುಕ್ರ ಫೇವರೇಬಲ್ ಆಗ್ತಾನೆ ಶುಕ್ರ ಅನ್ಫೇವರಬಲ್ ಆಗ್ತಾನೆ ಆರನೇ ಮನೆಯಲ್ಲಿದ್ದಾಗ ಕೆಲವೊಮ್ಮೆ ಎಂಟನೇ ಮನೆಯಲ್ಲಿದ್ದಾಗ ಇದ್ದಾಗ ಅಥವಾ ಹನ್ನೆರಡನೇ ಮನೆ ಹನ್ನೆರಡನೇ ಮನೆಯಲ್ಲಿದ್ದಾಗ ಇದ್ದಾಗ ಶುಕ್ರ ಹನ್ನೆರಡನೇ ಮನೆಯಲ್ಲಿದ್ದಾಗ ಇದ್ದಾಗ ಪರವಾಗಿಲ್ಲ ಈಗ ಕನ್ಯಾ ಲಗ್ನದವರಿಗೆ ಹನ್ನೆರಡನೇ ಮನೆಯಲ್ಲಿ ಶುಕ್ರ ಇದ್ದಾನೆ ಓಕೆ ಅಂಥ ಪ್ರಾಬ್ಲಮ್ ಅಲ್ಲ ಬಟ್ ಎಂಟು ಆರನೇ ಮನೆ ಮತ್ತು ಎಂಟನೇ ಮನೆ ಶುಕ್ರ ಇದ್ದಾಗ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು ಬಾಕಿ ಎಲ್ಲಿದ್ದರೂ ಕೂಡ ಶುಕ್ರನ ಆರಾಧನೆ ಮಾಡಿದಾಗ ಆತ ಅಂತ ಸಮಸ್ಯೆ ಅನ್ನೋದು ಡೆಫಿನೆಟ್ ಆಗಿ ಕ್ರಿಯೇಟ್ ಕ್ರೀಯಟ್ ಮಾಡೋದಿಲ್ಲಇದನ್ನ ಅರ್ಥ ಮಾಡ್ಕೊಳ್ಳಿ ಇನ್ ಏನಾಗುತ್ತೆ कन्या ಲಗ್ನದವರಿಗೆ ಹೇಳಿ ಕೊಡ್ತಾನೆ ಕರೆಲ್ಲಿದ್ರೆ ಜಸ್ಟ್ ಮಾತಾಡ್ ಹಲೋ ಸರ್ ನಮಸ್ತೆ ನಮಸ್ತೆ ಯಾರ್ ಮಾತಾಡ್ತಿದ್ರಿ ಸರ್ ಇಲ್ಲಿಂದ ನಾನು ಲೋಕಾಯ್ ಅಂತ ಹೇಳೋದು ಅವರು ಇಲ್ಲಿಂದ ಸರ್ ಯಾರ್ ಬಗ್ಗೆ ತಿಳ್ಕೋಬೇಕು ಮಗನ ಹೆಸರು ಸೋ ಮಗನ ಹೆಸರು ಹುಟ್ಟಿದ ದಿನಾಂಕ ಆ 20na ಮೇ ಮೇ

ಟಿವಿ ನೋಡ್ಕೊಂಡು ಮಾತಾಡಬೇಡಿ ಸರ್ ಕಾರ್ಯಕರ್ತರ ಜೊತೆಗೆ ಸುಮ್ಮನೆ ಕಿರಿಕಿರಿ ಮಾಡಬೇಡಿ ಓಕೆನಾ ಟಿವಿ ನೋಡ್ಕೊಂಡು ದಯವಿಟ್ಟು ಮಾತಾಡಿ ಹೊರಗೆ ಬಂದು ಮಾತಾಡಿ ಅದು ಟಿವಿಯಿಂದ ದೂರ ಬಂದ್ಬಿಡಿ ಯಾವ ಟಿವಿಯನ್ನ ಮ್ಯೂಟ್ ಮಾಡ್ಕೊಳ್ಳಿ ಸೊ ಈಗ ಮಾತಾಡಿ ನೀವು ಏನು ತಿಳ್ಕೊಳ್ಬೇಕು ಸರ್ ಹೇಳಿ ಏನು ಕೆಲಸದಲ್ಲಿ ಇದ್ದಾನ ಸರ್ ಇಲ್ಲೂ ಅದನ್ನ ಹೇಳಿ ನಂಗೆ ಕೆಲಸ ಇದ್ದಾನೆ ಏನ್ ತಿಳ್ಕೊಳ್ಬೇಕು ಅದ್ರಲ್ಲಿ ಹೇಳಿ ಅದೇ ಒಂದು ಕೆಲಸದಲ್ಲಿ ಏರ್ಪೇರ್ ಅಂತ ಈಗ ಕೆಲಸದಲ್ಲಿ ಯಾರಿಗೆ ಏರ್ಪೇರ್ ಇಲ್ಲ ಸರ್ ಕೆಲಸ ಎಲ್ರಿಗೂ ಸರ್ ಕೆಲ್ಸ ಏನ್ ಸರ್ಗಡೆ ಬರುವುದಿಲ್ಲ ಅಂತೆ ಅಲ್ಲ ನಾನು ಹೇಳುದು ಅದು ಈಗ ಎಲ್ಲರಿಗೂ ಅದೇ ಸಮಸ್ಯೆ ಅಲ್ಲ ಸರ್ ಎಲ್ಲರಿಗೂ ಕೂಡ ಸಮಸ್ಯೆ ಇರುತ್ತೆ ಓಕೆನಾ ನಾನು ನಿಮ್ಮ ಜಾತಕ ಏನ್ ಹೇಳಿದೆ ಅದನ್ನು ಹೇಳಿಕೊಡ್ತೇನೆ ಓಕೆನಾ ರೈಟ್ ಅದನ್ನು ಅರ್ಥ ಮಾಡ್ಕೊಳ್ಳಿ ಏನಾಗುತ್ತೆ ನೋಡಿ ಉತ್ತರ ನಕ್ಷತ್ರ ಕನ್ಯಾ ರಾಶಿಯ ಜಾತಕ ರಾಹು ದೇಶ ನಡೀತಾ ಉಂಟು ಯಾವ ದೇಶ ರಾಹು ದೇಶ ನಡೀತಾ ಉಂಟು ಇಲ್ಲಿ ಗುರು ದೇಶ ಶುಕ್ರ ದೇಶ ಬುಧನ ದೇಶ ನಡೀತಾ ಇಲ್ಲ ಯಾವುದು ರಾಹು ದೇಶ ನಡೀತಾ ಉಂಟು ರಾಹು ದೇಶ ನಡೆಯುವಾಗ ಎಲ್ಲರ ವಿಚಾರದಲ್ಲಿ ಕ್ಯಾರ್ ತಗೊಳ್ಳೇ ಬೇಕು ತಾನೆ ತುಂಬಾ ಸುಲಭ ಅಂತ ಖಂಡಿತ ಅಲ್ಲ ರಾಹು ಇದ್ರೆ ಲಗ್ನದಲ್ಲೇ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ ಸ್ನೇಹಿತರಿದ್ರೆ ಸ್ನೇಹಿತರನ್ನೆಲ್ಲ ಕಡಿಮೆ ಮಾಡಬೇಕಾಗುತ್ತೆ ಮತ್ತೆ ಜಗಳ ಮಾಡುವುದನ್ನು ಬಿಡಬೇಕಾಗುತ್ತೆ ಆನಂತರ ಹೋಗಿ ರಿಸಲ್ಟ್ ಬರುತ್ತೆ ಇನ್ನು ನೀವು ಪೇಮೆಂಟ್ ನ ವಿಚಾರವನ್ನು ಮಾತಾಡಿದಾಗ ಈ ಜಾತಕ ವಿಶೇಷ ರೀತಿಯಲ್ಲಿ ರಿಸಲ್ಟ್ ಸಿಗುವುದು ಮನೆಯಿಂದ ದೂರ ಹೋಗಿ ಕೆಲಸ ಮಾಡಿಕೊಂಡಾಗ ಏನು ಮನೆಯಿಂದ ದೂರ ಅಥವಾ ಬೆಂಗಳೂರಿಗೆ ಹೋಗಲಿ ಬಾಂಬೆಗೆ ಹೋಗಲಿ ವಿದೇಶಕ್ಕೆ ಹೋಗಲಿ ಅಲ್ಲಿ ಹೋಗಿ ಕೆಲಸ ಮಾಡಿಕೊಂಡಾಗ ಈ ಜಾತಕ ತಕ್ಕ ಮಟ್ಟಿಗೆ ಬಹಳ ಫೇವರಬಲ್ ರಿಸಲ್ಟ್ ಅನ್ನು ಕೊಡುತ್ತೆ ಅದೇ ಮನೆ ಹತ್ರ ಇದ್ದಾಗ ಅದು ಯಾವತ್ತೂ ಕಿರಿಕಿರಿನೇ ಅದಂತೂ ಬಿಡುವುದಿಲ್ಲ ನೋಡಿ ಇದು ಏನಾಗುತ್ತೆ ಇದು ಕರ್ಕಟ ಲಗ್ನ ಜಾತಕ ಇವರಿಗೆ ಕೆಲಸದಲ್ಲಿ ಯಾವತ್ತಿದ್ರು ಕೂಡ ಫ್ಲಕ್ಚುಯೇಷನ್ ಇವರು ಯಾವುದೇ ಕೆಲಸವನ್ನು ಕೂಡ ಕಂಟಿನ್ಯೂ ಆಗಿ ಮಾಡುದಿಲ್ಲ ಬಾರಿ ಬಾರಿಗೂ ಡ್ರಾಪ್ ಮಾಡ್ತಾರೆ ಬಾರಿ ಬಾರಿಗೂ ಕೆಲಸ ಹಿಡಿತಾರೆ ಹೊಸ ಹೊಸ ಸೊ ಮಾಡ್ತೀರಾ ಸೊ ಮಾಡ್ತಿರೋ ಅವರ ಜಾತಕದಲ್ಲೇ ಹಾಗೆ ಉಂಟು ನೀವು ಕೂಡ ಏನ್ ಮಾಡುವಾಗಿಲ್ಲ ನಾನು ಹೇಳ್ತೀನಿ ನೋಡಿ ಸಂಬಳ ಸಿಗುವಂತ ಯೋಗ ಬಗ್ಗೆ ತೀರಾಜ ಎಲ್ಲಿ ಸಿಗುತ್ತೆ ದೂರ ಹೋದಾಗ ಓಕೆನಾ ದೂರ ಹೋದಾಗ ಬಹಳ ಒಳ್ಳೆ ರೀತಿಯಲ್ಲಿ ಸಂಬಳ ಅದು ಇದೆಲ್ಲ ಸಿಗುತ್ತೆ ಅವರಿಗೆ ದೂರ ಕಳಿಸಲಿಕ್ಕೆ ಪ್ರಯತ್ನ ಮಾಡಿ ಅಂದ್ರೆ ಈಗ ಕೋವಿಡ್ ಮುಗಿದ ನಂತರ ಅಥವಾ ಬರುವ ವರ್ಷಕ್ಕೆ ಬೇಕಾಗಿ ದೂರ ಕಳಿಸಿಕೆ ಪ್ರಯತ್ನ ಮಾಡಿ ಅದು ಬಹಳ ಫೇವರಬಲ್ಟ್ ಅನ್ನ ಅವರ ಪಾಲಿಗೆ ಡೆಫಿನೆಟ್ ಆಗಿ ಕೊಡಬಲ್ಲದು ಅಂತ ಇಂಡಿಕೇಶನ್ ಇದೆ ಸರ್ ಸೊ ಅದನ್ನು ಫಾಲೋ ಮಾಡಿ ಅಂತ ಹೇಳಿದೆ ನಾನು ಮತ್ತೊಂದು ನಿಮಗೆ ಜಸ್ಟ್ ಈಗ ಅವರಿಗೆ ಇಪ್ಪತ್ತೆರಡು ರನ್ನಿಂಗ್ ಆಗ್ತಾ ಮೇ ಬಂದ ನಂತರ ಮೂರು ರನ್ನಿಂಗ್ ಆಗುತ್ತೆ ರೈಟ್ ಓಕೆನಾ ನೋಡಿ ಈ ಅಥವಾ ಬರೋ ತಿಂಗಳಿಗೆ ಕೆಲಸ ಬಿಡ್ತಾರೆ ಈ ಅಥವಾ ಬರೋ ತಿಂಗಳಿಗೆ ಕೆಲಸ ಬಿಟ್ಟು ಬೇರೆ ಕೆಲಸ ಸೇರ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಬೇಕಾದ್ರೆ ಕೇಳಿ ನೋಡಿ ಓಕೆನಾ ಗೊತ್ತಾಗುತ್ತೆ ಇದೇ ಚಟವಾಗಿರ್ತದೆ ಅರ್ಥ ಆಯ್ತಾ ಸರ್ ಇದೇ ಒಂದು ಚಿಕ್ಕವಾಗಿ ಮಾಡ್ಕೊಂಡು ಹಾಗೆ ಮಾಡಬಾರ್ದು ಒಂದು ಕೆಲಸದಲ್ಲಿ ಸ್ಟೇಬಲ್ ಆಗಿ ನಿಲ್ಲಕ್ಕೆ ಪ್ರಯತ್ನ ಮಾಡ್ಲಿಕ್ಕೆ ಹೇಳಿ ಆ ಡೆಫಿನೆಟ್ ಆಗಿ ಅವ್ರಿಗೆ ಸಂಬಳವನ್ನು ಬರೆದಿದೆ ಎಲ್ಲ ಬರೋದು ನೋಡಿ ನಾನು ಒಂದು ಮಾತು ಹೇಳ್ತೀನಿ ಈ ಜಾತಕದ ಪ್ರಕಾರ ಇದರಲ್ಲಿ ಏನೇ ಇಲ್ಲ ಅಂದ್ರೂ ಕೂಡ ಈಗ ರಾಹು ದೇಶ ನಡೀತಾ ಅಂದ್ರೂ ಕೂಡ ಕೆಲವು ಪ್ಲಾನೆಟರಿ ಪೊಸಿಷನ್ ಏನು ಅದು ಬಹಳ ಫೇವರಬಲ್ ಆಗಿದೆ ಓಕೆನಾ ಬಹಳ ಫೇವರಬಲ್ ಪ್ಲಾನೆಟರಿ ಪೊಸಿಷನ್ ಉಂಟು ಅಂದ್ರೆ ಆ ಮಟ್ಟಕ್ಕೆ ಏರ್ತಾರೆ ಅಂದ್ರೆ ಇಂಡಿಕೇಷನ್ ಇದೆ ಇವತ್ತಲ್ಲ ನಾಳೆ ಆ ಮಟ್ಟಕ್ಕೆ ಖಂಡಿತ ಬಂದೇ ಬರ್ತಾರೆ ಅದಕ್ಕೋಸ್ಕರ ವರಿ ಮಾಡುವಂತ ಅಗತ್ಯ ಇಲ್ಲ ಅಂತ ಜಾತಕ ಕತೆ ಹೇಳ್ತಾ ಉಂಟು ಅದರಿಂದ ವರಿ ಮಾಡುವಂಥ ಅಗತ್ಯ ಇಲ್ಲ ಮಗನನ್ನು ದೂರ ಗಳಿಸಿಕೆಗೆ ಪ್ರಯತ್ನ ಮಾಡಿ ಬಹಳ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ತೀರಿ ಒಳ್ಳೇದಾಗ್ಲಿ ಸರ್ ಓಕೆನಾ ಆಯ್ತು ಸರ್ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಜಾಗ ಇರುವುದೇ ಹಾಗೆಲ್ಲ ಏನು ಮಾಡೋಕ್ಕಾಗಲ್ಲ ಕೆಲವೊಂದು ಬಾರಿ ಅದನ್ನು ಅರ್ಥ ಮಾಡ್ಕೊಳ್ಳಿ ಓಕೆನಾ ಸೊ ಕನ್ಯಾ ಲಗ್ನದವ್ರು ಇನ್ನೊಂದು ಕನ್ಯಾ ಲಗ್ನದವ್ರು ಏನಂದರೆ ಇವರಿಗೆಲ್ಲ ಸ್ವಲ್ಪ ಟೋಂಟ್ ಕೊಡುವ ಸ್ವಲ್ಪ ಇದು ಜಾಸ್ತಿ ಇರ್ತದೆ ಬೇರೆಯವ್ರ ಬಗ್ಗೆ ಓಕೆನಾ ಆ ಟೋಂಟ್ ಕೊಡುವುದೆಲ್ಲ ಸ್ವಲ್ಪ ಬಂದ್ ಮಾಡಬೇಕಾಗುತ್ತೆ ರೈಟ್ ಅವ್ನು ಹಾಗೆ ಇವನು ಹೀಗೆ ಅವ್ರು ಹಾಗೆ ನಿಮಗೆ ಯಾರು ಕೂಡ ಸರಿ ಆಗೋದಿಲ್ಲ ಓಕೆನಾ ಕನ್ಯಾ ಲಗ್ನದವ್ರದ್ದು ವೀಕ್ನೆಸ್ ಏನುಂಟು ನಿಮಗೆ ಯಾರು ಕೂಡ ಸರಿಯೇ ಅಲ್ಲ ವಿಶೇಷವಾಗಿ ನಿಮ್ಮ ನಿಮಗೆ ಪತ್ನಿ ಪತಿ ಮಕ್ಕಳು ತಂದೆ ತಾಯಿ ಒಡ ಹುಟ್ಟಿದವರು ಯಾರು ಕೂಡ ಸರಿಯೇ ಅಲ್ಲ ಅಲ್ವ ಒಡ ಹುಟ್ಟಿದವರ ವಿಚಾರದಲ್ಲಿ ಬಹಳ ಸಮಸ್ಯೆ ಇರ್ತದಲ್ಲೋ ಈ ಜಾತಕ ಅಲ್ವಾ ಒಡ ಹುಟ್ಟಿದವರ ವಿಚಾರವನ್ನು ನೀವು ಇಟ್ಕೊಂಡಾಗ ಅದು ಬಹಳ ಸಮಸ್ಯೆಯನ್ನು ಕ್ರಿಯೇಟ್ ಮಾಡಬಲ್ಲದು ನಿಮಗೆ ತುಂಬ ಸುಲಭ ಅಂತ ಖಂಡಿತ ಅಲ್ಲ ಒಡ ಹುಟ್ಟಿದವರನ್ನು ಬಹಳ ನೀವು ಏನು ಮಾಡಬೇಕಾಗುತ್ತೆ ಅವರನ್ನು ಸ್ವಲ್ಪ ಪ್ರೀತಿ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಾಗುತ್ತೆ ಆನಂತರ ಹೋಗಿ ನಿಮಗೆ ರಿಸಲ್ಟ್ ಕೊಡುತ್ತೆ ಅನ್ಯಥ ನಿಮಗೆ ಸಡನ್ ಔಟ್ ಬಸ್ಟ್ ಸಡನ್ ನ್ ಔಟ್ ಬಸ್ಟನ್ನ ಸಡನ್ನಾಗಿ ಪ್ರಾಬ್ಲಮ್ ಕ್ರಿಯೇಟ್ ಆಗಲಿ ಸ್ಟಾರ್ಟ್ ಆಗುತ್ತೆ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಲ್ವಾ ಅದಕ್ಕೋಸ್ ಹಾಗಾದರೆ ಈಗ ಯಾರು ಸರಿ ನಾವೇ ನಾವೇ ತಾನೆ ಕನ್ಯಾಗ್ನ ಅವರೇ ಸರಿಯಾಗಿ ಬೇರೆಯವರಿಗೆ ಟೋಂಟ್ ಕೊಡೋದಾಗಲಿ ಬೇರೆಯವ್ರ ಬಗ್ಗೆ ಮಾತಾಡೋದಾಗ್ಲಿ ಬೇರೆಯವರಿಗೆ ಅದೆಲ್ಲ ಇರಬಾರ್ದು ತುಂಬ ಲಾಜಿಕಲ್ಲಿ ಹೋಗುದು ಅದೆಲ್ಲ ಇರಬಾರ್ದು ಇವರೆಲ್ಲ ಏನು ಮಾಡಿರ್ತಾರೆ ಗೊತ್ತಾ ಇವರ ಮನೆಯನ್ನೇ ದೇವಸ್ಥಾನ ಮಾಡ್ಕೊಂಡಿರ್ತಾರೆ ಇವರ ಮನೆಯನ್ನೇ ಏನು ಮಾಡ್ತಾರೆ ಈಗ ಒಂದು ಸ್ಟ್ಯಾಂಡ್ ಇಟ್ಟಿರ್ತಾರೆ ಓಕೆ ನೋ ಚಂದ ಮಾಡಿ ಎಲ್ಲ ಡೆಕೋರೇಷನ್ ಮಾಡಿ ಅದಕ್ಕೆ ತುಂಬ ಚಂದ ಮಾಡಿ ಪೂಜೆ ಮಾಡ್ತಾರೆ ಇವರು ತಂದೆ ಸಮೇತ ಅದೇ ಇದರಲ್ಲಿ ವೇ ಅಲ್ಲಿ ಹೋಗ್ತಾ ಇರ್ತಾರೆ ಆ ತಂದೆ ಸಮೇತ ಏನು ಮಾಡ್ತಾರೆ ಅದೇ ವೇ ಅಂದ್ರೆ ಅವರಿಗೂ ಕೂಡ ಪೂಜೆ ಪುರಸ್ಕಾರ ಅಂದರೆ ತುಂಬ ಇಷ್ಟ ಇರ್ತದೆ ಅದರಲ್ಲಿ ಹೋಗ್ತಾ ಇರ್ತಾರೆ ಅವರು ಕೂಡ ರೈಟ್ ಆ ಮನೆಯಲ್ಲಿ ಸೊ ಅದರಲ್ಲಿ ಪ್ರಾಬ್ಲಮ್ ಅಂತೂ ಖಂಡಿತ ಅಲ್ಲ ಅದು ಪ್ರಾಬ್ಲಮ್ ಅಂತ ಆಗೋದಿಲ್ಲ ಶುಕ್ರ ಚೆನ್ನಾಗಿದ್ರೆ ಅದೆಲ್ಲವೂ ಕೂಡ ಓಕೆನೇ ಬಟ್ ಪ್ರಾಬ್ಲಮ್ ಎಲ್ಲಿಂದ ಇರ್ತದೆ ಪ್ರಾಬ್ಲಮ್ ಒಂದು ಒಡ ಹುಟ್ಟಿದವರು ಅಥವಾ ಅಕ್ಕಪಕ್ಕದ ಮನೆಯವರು ಅಂದರೆ ನಿಮ್ಮ ಸರೌಂಡಿಂಗ್ಸನ್ನು ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ನಿಮ್ಮ ನಿಮ್ಮಿಂದಂತೂ ಆಗೋದಿಲ್ಲ ಓಕೆನಾ ಯಾವಾಗ ನೋಡಿದ್ರೆ ಸರೌಂಡಿಂಗ್ಸಲ್ಲಿ ಜಗಳ ಅಥವಾ ಒಡ ಹುಟ್ಟಿದವ್ರಿಗೆ ಒಡ ಹುಟ್ಟಿದವ್ರ ಜೊತೆಗೆ ಜಗಳ ಸೊ ಇದನ್ನು ಯಾವಾಗ ನೀವು ಸರಿ ಮಾಡ್ತೀರಲ್ವಾ ಇಲ್ಲಾಂದರೆ ಏನಾಗುತ್ತೆ ನಿಮಗೆ ಯಾವಾಗ ಒಡ ಹುಟ್ಟಿದವ್ರ ಜೊತೆಗೆ ಅಕ್ಕಪಕ್ಕದ ಮನೆಯವ್ರ ಜೊತೆಗೆ ನೀವೇನಾದರೂ ಕಿರಿಕಿರಿ ಮಾಡಿಕೊಂಡಾಗ ನಿಮಗೆ ಭೂಮಿ ವಿಚಾರ ಸಮಸ್ಯೆ ಬರಲೇಬೇಕು ಅಲ್ವಾ ಭೂಮಿ ವಿಚಾರ ಹಣಕಾಸಿನ ವಿಚಾರ ಬೃಹದಕಾರವಾಗಿ ಪ್ರಾಬ್ಲಮ್ ಕ್ರಿಯೇಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಏನು ಮಾಡಬೇಕು ಶಾಂತಿಯನ್ನು ಎಸ್ಟಾಬ್ಲಿಷ್ ಮಾಡಬೇಕು ಓಕೆ ಮಂಗಳನಿಗೆ ಸಂಬಂಧಪಟ್ಟಂತೆ ಶಾಂತಿಯನ್ನು ಎಸ್ಟಾಬ್ಲಿಷ್ ಮಾಡಿ ಆನಂತರ ನಿಮ್ಮ ಅಕ್ಕಪಕ್ಕದವರ ಮನೆಯವ್ರ ಜೊತೆಗೆ ಸ್ವಲ್ಪ ಅನ್ನು ಮೇಂಟೈನ್ ಮಾಡಿ ನಿಮ್ಮ ಒಡ ಹುಟ್ಟಿದವರ ಅವ್ರ ಜೊತೆಗೆ ನಿಮ್ಮ ರಿಲೇಷನ್ಶಿಪ್ ಅನ್ನು ಮೇಂಟೈನ್ ಮಾಡಿ ಅದು ಬಹಳ ಬಹಳ ಫೇವರೇಬಲ್ ಅದ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡಬಲ್ಲದು ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಓಕೆನಾ ಆ ನಂತರ ಓಕೆ ನೋ ಪ್ರಾಬ್ಲಮ್ ಎಲ್ಲ ರೀತಿಯಲ್ಲಿ ಕೂಡ ಬಹಳ ಒಳ್ಳೆಯ ರಿಸಲ್ಟನ್ನು ಇದು ಕೊಡಬಲ್ಲದು ಇವ್ರಿಗೆ ಇನ್ನೊಂದು ವೀಕ್ನೆಸ್ ಉಂಟು ಇದರಲ್ಲಿ ಏನು ಗೊತ್ತಾ ಇದರಲ್ಲಿ ಎಲ್ಲೊಂದು ಕಡೆ ಮದುವೆಗೆ ಸಂಬಂಧಪಟ್ಟಂತೆ ಏನಾಗುತ್ತೆ ಯಾತೋ ನಿಮ್ಮ ಪತಿ ಪತ್ನಿ ದೂರ ಇರ್ತಾರೆ ರೈಟಾ ಯಾತೋ ನಿಮಗೆ ಒಂದು ವೇಳೆ ಪತಿ ನೀವು ಪತಿ ಪತ್ನಿ ಇದ್ದಾರೆ ಅಂದಾಗ ನಿಮಗೆ ಗಂಡಸು ನಿಮಗೆ ಪತ್ನಿ ಇದ್ದಾರೆ ಅವ್ರು ಬಾರಿ ಬಾರಿಗೂ ಎಲ್ಲಿಗೆ ತಾವ್ರ ಮನೆಗೆ ಹೊರಟೋಗ್ತಾ ಇರ್ತಾರೆ ಅವ್ರಿಗೆ ಟ್ರಾವೆಲಿಂಗ್ ಮಾಡೋದಂದ್ರೆ ಇಷ್ಟ ನೀವು ಅವ್ರನ್ನ ಟ್ರಾವೆಲಿಂಗಿಗೆ ಹೋಗಲಿಲ್ಲ ಅವರಿಗೆ ನೀವು ಎಂಜಾಯ್ ಮಾಡಿಸಲಿಲ್ಲ ಟ್ರಾವೆಲಿಂಗ್ ಕರ್ಕೊಂಡೋಗಿ ಅಥವಾ ಟ್ರಿಪ್ಪಿಗೆ ಕರ್ಕೊಂಡೋಗಿ ಅವರು ಏನು ಮಾಡ್ತಾರೆ ಬಾರಿ ಬಾರಿಗೂ ತಾವ್ರ ಮನೆಗೆ ಹೊರಟೋಗ್ತಾರೆ ಒಂದು ವೇಳೆ ಅವರನ್ನು ಕರ್ಕೊಂಡು ಹೋದ್ರಿ ನೀವು ಟ್ರಾವೆಲಿಂಗ್ ಮಾಡಿ ಬಂದ್ರಿ ತಿಂಗಳಿಗೆ ಒಮ್ಮೆ ಆದರೂ ಕರ್ಕೊಂಡು ಹೋದ್ರೆ ಎಂಜಾಯ್ ಮಾಡಿದ್ರೆ ಏನು ಸಮಸ್ಯೆ ಆಗಲ್ಲ ತುಂಬ ಇಲ್ಲಾಂದರೆ ಬಾರಿ ಬಾರಿಗೂ ತಾವ್ರ ಮನೆಗೆ ಹೊರಟೋಗ್ತಾನೆ ಇರ್ತಾರೆ ಅದೇ ರೀತಿ ಗಂಡಸಾದರೆ ಅವರು ಎಲ್ಲೊಂದು ಕಡೆ ವಿದೇಶಕ್ಕೆ ಹೋಗ್ತಾರೆ ಅಥವಾ ದೂರ ಹೋಗ್ತಾರೆ ಎಲ್ಲ ಒಂದು ಕಡೆ ದೂರ ಇದೆ ಒಟ್ಟಾರೆ ಗಂಡ ಹೆಂಡತಿ ಮಧ್ಯೆ ಎಲ್ಲೊಂದು ಕಡೆ ಸ್ವಲ್ಪ ಮಟ್ಟಿಗೆ ಅಲ್ಲಿ ಗ್ಯಾಪ್ ಇರುವಂತಹ ಸಾಧ್ಯತೆ ತೀರಾ ತೀರಾಜ ಬಟ್ ಈ ಟೆಕ್ನಿಕ್ ಅನ್ನು ಉಪಯೋಗ ಮಾಡಿದ ಗ್ಯಾಪ್ ಇರೋದಿಲ್ಲ ಸರಿ ಇರ್ತೀರಿ ಏನು ಪ್ರಾಬ್ಲಮ್ ಆಗಲ್ಲ ನೀವು ಒಂದೇಳಿ ಕರ್ಕೊಂಡೇ ಹೋಗಲಿಲ್ಲ ಅವರು ಅಲ್ಲಿ ಹೋಗ್ತಾರೆ ಇಲ್ಲಿ ಹೋಗಿಲ್ಲ ಅಲ್ಲಿ ಹೋಗ್ತಾರೆ ಅಂತ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಕನ್ಯಾ ಲಗ್ನದವರು ಇನ್ನೇನಾಗುತ್ತೆ ಹೇಳಿಕೊಡ್ತೇನೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ 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 ನಮಸ್ತೆ ಸರ್ ಮಂಗ್ಳೂರಿಂದ ನಮಸ್ತೆ ಮಂಗ್ಳೂರಿಂದ ಭಾರತಿ ಅಂತೇಳಿ ಕುಂಜದ್ ಬೈಲಿನ ಮಾತಾಡುದು ಸರ್ ಯಾರ ಬಗ್ಗೆ ಸರಿ ಅವರ ಹೆಸರು ಹುಟ್ಟಿದ ದಿನಾಂಕ ಹೇಳಿ ಮಾ ಅವರ ಹೆಸರು ಅಶೋಕ್ ಅಂತ ಹೇಳಿ ಓಕೆ ಇನ್ನೊಂದು ಹೆಸರು ಪ್ರಸಾದ್ ಅಂತ ಹೇಳಿ ಇದೆ ಮನೆಯಲ್ಲಿ ಕರೆಯೋದು ಆ ಓಕೆ ಅವರು ನವೆಂಬರ್ 2 1990 ಸಮಯ ಸಮಯ 5 ಬೆಳಿಗ್ಗೆ ಬೆಳಿಗ್ಗೆ ನಮ್ಮ ಸಂಜೆ ಸಂಜೆ ಹುಟ್ಟಿದಲ್ಲಿಮ್ಮ ಮಾ ಆ ಮಂಗಳೂರಲ್ಲೇ ಸರ್ ಮಂಗಳೂರಲ್ಲಿ ಅಶ್ವಿನ ನಕ್ಷತ್ರ ಮೇಷ ರಾಶಿ ಜಾತಕನ ಇದು ಹಾ ಹೌದು ಸರ್ ಸರಿ ಏನು ತಿಳ್ಕೊಬೇಕು ಮಾ ಹೇಳಿ ಬಿಡಿ ಅದೇ ಅವರಿಗೆ ಅಂದ್ರೆ ಇವಾಗ ಇವಾಗ ಕೊರೋನಾ ಅಂತ ಹೇಳಿ ಇಫೆಕ್ಟ್ ಅಂತ ಹೇಳ್ಬೋದು ಆದ್ರೆ ಮುಂಚಿನಿಂದಲೂ ಒಂದು ಏಳು ವರ್ಷದಿಂದನೂ ಹಾಗೆ ಕೆಲಸದಲ್ಲೆಲ್ಲ ಎಲ್ಲಾ ಇಂಪ್ರೂವ್ಮೆಂಟ್ ಇಲ್ಲ ಮತ್ತೆ ಹಣಸ ಹಾಗೆ ಕೆಲಸ ಮಾಡಿದ್ರೆಸ ಸಿಗುದಿಲ್ಲ ಅವ್ರ ಇಂಟೀರಿಯರ್ ವರ್ಕ್ ಮಾಡುದು ಎಲ್ಲಾ ಕಡೆ ಹಣ ಕೈಗೆ ಬರುದಿಲ್ಲ ಮತ್ತೆ ಸಾಲ ಕೊಟ್ಟವ್ರಸ ಹಿಂದೆ ಕೊಡುದಿಲ್ಲ ಹಾಗೆ ದುಡ್ಡಾದೊಂದು ಕೈಗೆ ಸಿಗುದಿಲ್ಲ ಅಂತ ನೋಡ್ಲಿಕ್ಕೆ ಹಾಗೆ ಓಕೆನಾ ನೋಡಿ ಮ್ಯಾಮ್ ನಾನು ಹೇಳ್ತೀನಿ ಏನಾಗುತ್ತೆ ಗೊತ್ತಾ ಇಲ್ಲಿ ಬೆಳಗ್ಗೆ ಈಗ ಚಂದ್ರದೇಶ ನಡೀತಾ ಉಂಟು ಓಕೆ ಈಗ ತರ್ಟಿಯ ಸೀರೀಸ್ ಸ್ಟಾರ್ಟ್ ಆಗಿದೆ ತರ್ಟಿ ತರ್ಟಿ ಒನ್ ರನ್ನಿಂಗ್ ಆಗ್ತಾ ಚಂದ್ರದಶೆಯಲ್ಲಿ ರಾಹು ಭಕ್ತಿ ನಡೆದು ಈಗ ನೀವು ಹಣಕಾಸಿನ ವಿಚಾರದಲ್ಲಿ ಮಾತಾಡಬೇಕಾದ್ರೆ ಇಲ್ಲರಲ್ಲಿ ಏನಾಗುತ್ತೆ ಈಗ ಹಣಕಾಸನ್ನು ಬೇರೆಯವರಿಗೆ ಕೊಡಲಿಕ್ಕೆ ಯಾರು ಹೇಳಿದ್ದಮ್ಮ ಅಲ್ವಾ ಯಾಕೆ ಕೊಡ್ಬೇಕು ಬೇರೆ ಅವರಿಗೆ ಯಾಕೆ ಕೊಡ್ಬೇಕು ಮತ್ತೆ ನಿಮ್ ಕಷ್ಟ ಯಾರು ನೋಡ್ತಾರೆ ಈಗ ಯಾರು ನೋಡುವ ಹಾಗಿಲ್ಲ ತಾನೆ ಹಣಕಾಸಿನ ವಿಚಾರದ ಯಾವುದೇ ಒಂದು ವಿಚಾರ ಕಷ್ಟ ಯಾರು ನೋಡೋವರು ಇರುದಿಲ್ಲ ತಾನೆ ಸೊ ನೋಡಿ ಅದೆಲ್ಲ ತಪ್ಪುಗಳನ್ನ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಮೊದಲು ನೀವು ಗಟ್ಟಿ ಆಗ್ಬೇಕು ಆನಂತರ ವಿಚಾರ ಬೇರೆ ಅಂತ ಹೇಳ್ತಾರೆ ಅದು ಫೇವರಬಲ್ ಅದ್ ರಿಸಲ್ಟ್ ಕೊಡಿದೆ ಈಗ ಇದು ಜಾತಕ ಏನು ಹೇಳ್ತೇನೆ ಜಸ್ಟ್ ವೈಟ್ ಅಮ್ಮ ಹೇಳ್ಕೊಡ್ತೇನೆ ನಿಮಗೆ ರೈಟಾ ಓಕೆ ಈಗ ಅವರಿಗೆ ಚಂದ್ರದೇಶ ದೇಶ ನಡಿತು ಇನ್ನು ಚಂದ್ರದೇಶದಲ್ಲಿ ಒಳ್ಳೆ ರಿಸಲ್ಟ್ ಬರುತ್ತವರಿಗೆ ಜಸ್ಟ್ ವೈಟ್ ಓಕೆನಾ ಗೊತ್ತಿಲ್ಲಮ್ಮ ಈಗ ಅವರಿಗೆ ಎಲ್ಲೊಂದು ಕಡೆ ಟ್ರಾವೆಲಿಂಗ್ ಮಾಡುವಂತ ಯೋಗ ಇದೆಯಮ್ಮ ಅವ್ರಿಗೆ ದೂರ ಹೋಗುವಂತ ಯೋಗ ಇದೆ ಮನೆಯಿಂದ ಸೊ ಅದೊಂದು ಖಂಡಿತ ಹೋಗಿ ಹೋಗ್ತಾರೆ ಬಿಸ್ನೆಸ್ ಮಾಡಬೇಕಂತ ಮನೆಯಲ್ಲಿ ಬಂದುಬಿಡ್ತಾ ಬಿಸ್ನೆಸ್ ಆಲ್ರೆಡಿ ಮಾಡ್ತಾ ಇದ್ದಾರೆ ಅವ್ರಿಗೆ ಇನ್ನೇನಾದರೂ ಹೊಸ್ತು ಮಾಡಬೇಕಂತ ಮನಸ್ಸಲ್ಲಿ ಬರ್ತದೆ ಅಮ್ಮ ಅವ್ರಿಗೆ ನವಂಬರ್ನ ಒಳಗಡೆ ಏನಾದರೂ ನೀವು ಸ್ಟಾರ್ಟ್ ಮಾಡ್ತೀರಿ ಅಂತ ಇಂಡಿಕೇಷನ್ ಇದೆ ಖಂಡಿತ ಅದನ್ನು ಮಾಡ್ಕೊಳ್ಬೋದು ಹಣಕಾಸಿಗೆ ಸಂಬಂಧಪಟ್ಟಂಥ ವಿಚಾರಗಳು ಇದರಲ್ಲಿ ಏನಾಗಿದೆ ಧನಾಧಿಪತಿಯಲ್ಲಿ ದನಪ್ಪ ಧನಾಧಿಪತಿ ಸಪ್ತಮದಲ್ಲಿ ತುಲಾರಾಶಿಯಲ್ಲಿ ಅದು ಕೂಡ ಸೂರ್ಯನ ಜೊತೆಗೆ ಸೇರುಕೊಂಡು ಅಸ್ತರಾಗಿಬಿಟ್ಟಿದ್ದಾನೆ ಸ್ವಲ್ಪ ದೇವಿ ದೇವಸ್ಥಾನಕ್ಕೆ ತುಪ್ಪವನ್ನು ಅರ್ಪಣೆ ಮಾಡೋದು ಗೊತ್ತಾಯ್ತಮ್ಮ ದೇವಿ ದೇವಸ್ಥಾನಕ್ಕೆ ತುಪ್ಪವನ್ನು ಅರ್ಪಣೆ ಮಾಡುವುದರ ಮುಖಾಂತರ ಬಹಳ ಒಳ್ಳೆಯ ರಿಸಲ್ಟ್ ಅನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಖಂಡಿತ ಸಾಧ್ಯತೆ ಉಂಟು ಅಂತ ಇಂಡಿಕೇಶನ್ ಇದೆ ಸೊ ದಯವಿಟ್ಟು ಅದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಹಣಕಾಸಿನ ಏನುಂಟು ಮೆಲ್ಲ ಮೆಲ್ಲನೆ ಮೆಲೆ ಮೆಲ್ಲನೆ ಅದು ಸಾಲ್ ಆಗಲಿಕ್ಕೆ ಪ್ರಯತ್ನ ಸಾಲ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಪರವಾಗಿಲ್ಲ ನೋಡಿ ಒಂದಂತೂ ಒಂದಂತೂ ನೆನ್ಪಿಟ್ಕೊಳ್ಳಿ ಏನೇ ಇದ್ರು ಕೂಡ ಇವರಿಗೆ ಈಗ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ರನ್ನಿಂಗ್ ಈಗ ಮೂವತ್ತು ಸ್ಟಾರ್ಟ್ ಆಗ್ತೊಂಡು ಇವರಿಗೆ ಈ ಒಂದು ಒಂಬತ್ತು ನನ್ನ ಲೆಕ್ಕದಲ್ಲಿ ಒಂದು ಏಳು ವರ್ಷಗಳ ಕಾಲದಲ್ಲಿ ಏಳು ವರ್ಷಗಳ ಕಾಲ ಏಳತ್ತು ಎಂಟು ವರ್ಷ ಆಯಿತು ಎಂಟು ವರ್ಷಗಳ ಕಾಲದಲ್ಲಿ ಬಹಳ ನೋವನ್ನು ಅನುಭವಿಸ್ತಾರೆ ಕುಟುಂಬದ ವಿಚಾರದಲ್ಲಿ ಹಣಕಾಸಿನ ವಿಚಾರ ಎಲ್ಲ ರೀತಿಯಲ್ಲಿ ಕೂಡ ಹೌದಮ್ಮ ತುಂಬ ನೋವಾಗಿದೆ ತುಂಬ ಇರಿಟೇಷನ್ ಆಗಿದೆ ಅವರಿಗೆ ಗೊತ್ತಲ್ವಮ್ಮ ನಿಮಗೆ ಗೊತ್ತಿದೆ ಅದು ಗೊತ್ತಿಲ್ಲ ಕೇಳಿ ನೋಡಿ ಕಥೆ ಹೇಳ್ತಾರೆ ಆ ನಂತರ ಈಗ ಏನಾಗುತ್ತೆ ಗೊತ್ತಾ ಈಗ ಈಗ ಅವ್ರಿಗೆ ತರ್ಟಿ ಟು ತರ್ಟಿ ನೈನ್ ರನ್ನಿಂಗ್ ಆಗ್ತಾ ಈಗ ಅವ್ರಿಗೆ ಇನ್ನೂ ಒಂದು ವರ್ಷ ಮೂವತ್ತ ಎರಡು ಕಾಲದ ನಂತರ ಮೂವತ್ತ್ ಮೂರು ಬರುತ್ತೆ ಆ ನಂತರದ ದಿನಗಳು ಮೋಸ್ಟ್ ಫೇವರೇಬಲ್ ತುಂಬಾನೇ ಆಶಾದಾಯಕ ಪರವಾಗಿಲ್ಲ ತುಂಬಾ ಚೆನ್ನಾಗಿ ಮುಂದುವರೆದ ಇಂಡಿಕೇಶನ್ ಇದೆ ಬರುವ ಬರುವ ನವೆಂಬರ್ ಒಳಗಡೆ ಏನಾದ್ರು ಹೊಸತನ್ನ ಸ್ಟಾರ್ಟ್ ಮಾಡ್ತಾರೆ ಅಂತ ಕೂಡ ಇಂಡಿಕೇಶನ್ ಇದೆ ಅದ್ರಲ್ಲಿ ಕೂಡ ಒಂದು ಮನೆ ಮನೆ ವಿಚಾರ ಜಾಗದ ವಿಚಾರದಲ್ಲಿ ಪ್ರೊಸೀಡ್ ಆಗ್ತಾರೆ ಅಂತ ಇಂಡಿಕೇಶನ್ ಇದೆ ಅಮ್ಮ ಬೇಕಾದ್ರೆ ಕೇಳಿ ನೋಡಿ ಅಂತ ಹೇಳ್ತೇನೆ ಖಂಡಿತ ಒಳ್ಳೇದಾಗ್ಲಿ ಓಕೆನಾ mm well. ಮತ್ತೆ ಮಕ್ಕಳಿಗೆ ಒಳ್ಳೆದಾಗಲಿ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ನಿಮಗೆ ರೈಟ್ ಓಕೆ ಕನ್ಯಾ ಲಗ್ನದವರಿಗೆ ಗೊತ್ತಾಯ್ತು ಕನ್ಯಾ ಲಗ್ನದವ್ರು ಏನಪ್ಪ ಮಾಡಬೇಕು ರೈಟ್ ಕನ್ಯಾ ಲಗ್ನದವರಿಗೆ ಸಂಬಂಧ ನಾನು ಹೇಳಿದು ಕನ್ಯಾ ಲಗ್ನವರಿಗೆ ಏನಪ್ಪ ಏನು ಮಾಡುದು ಬೇಡ ಲೆಕ್ಕಾಚಾರವನ್ನು ಕಡಿಮೆ ಮಾಡಿ ಸ್ವಲ್ಪ ಟೋಂಟ್ ಗೊಡೋದಲ್ಲಿ ಇರ್ತದಲ್ಲ ಅಲ್ಲ ಅದನ್ನು ಸ್ವಲ್ಪ ಕಡಿಮೆ ಮಾಡಿ ನಿಮ್ಮ ಅನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಿ ಒಡ ಹುಟ್ಟಿದವರ ಜೊತೆಗೆ ಒಳ್ಳೆ ರಿಲೇಷನ್ಶಿಪ್ಪನ್ನು ಮೇಂಟೈನ್ ಮಾಡಿ ನಿಮ್ಮ ನಿಮ್ಮ ಪತಿ ಯಾರಿರ್ತಾರೆ ಪತ್ನಿ ಯಾರಿರ್ತಾರೆ ಒಟ್ಟಿಗೆ ತಿರುಗಲಿಕ್ಕೆ ಹೋಗಿ ಅಂತ ಹೇಳ್ತೇನೆ ಅದು ಬಹಳ ಫೇವರಬಲ್ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡಬಲ್ಲದು ಅದು ತುಂಬ ಫೇವರಬಲ್ ಆಗಿರ್ತದೆ ಬಾಕಿ ವಿಚಾರ ಪರವಾಗಿಲ್ಲ ತಂದೆ ಜೊತೆಗೆ ರಿಲೇಷನ್ಶಿಪ್ ಚೆನ್ನಾಗಿ ಮೇಂಟೈನ್ ಮಾಡಿ ತಾಯಿ ಜೊತೆಗೆ ಕೂಡ ರಿಲೇಷನ್ಶಿಪನ್ನು ಚೆನ್ನಾಗಿ ಮೇಂಟೈನ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಓಕೆ ನಿಮ್ಮ ತಾಯಿ ಈ ಜಾತಕದ ಪ್ರಕಾರ ನಿಮ್ಮ ತಾಯಿ ತುಂಬಾ ಕಷ್ಟಪಟ್ಟಿರ್ತಾರೆ ಇಂಡಿಕೇಶನ್ ಇದೆ ತಂದೆ ಆದರೂ ಪರವಾಗಿಲ್ಲ ತಂದೆ ತುಂಬಾ ಚೆನ್ನಾಗಿರ್ತಾರೆ ಓಕೆನಾ ಸೊ ಹಾಗಾದರೆ ತಂದೆ ಜೊತೆ ಇದ್ದಾಗ ತಾಯಿ ಜೊತೆಗೆ ಇದ್ದಾಗ ಅದು ಒಳ್ಳೆ ರಿಸಲ್ಟ್ ಅನ್ನು ಕೊಟ್ಟೆ ಕೊಡ್ತದೆ ಬಟ್ ಎಲ್ಲಿವರೆಗೆ ನಿಮ್ಮ ಒಡ ಹುಟ್ಟಿದವರು ಮತ್ತು ಸರೌಂಡಿಂಗ್ ಅನ್ನು ಚೆನ್ನಾಗಿ ಇಟ್ಕೊಂಡಿಲ್ಲ ಅಲ್ಲಿವರೆಗೆ ನಿಮಗೆ ಭೂಮಿ ವಿಚಾರದಲ್ಲಿ ಬರುವಂಥ ಸಮಸ್ಯೆಗಳು ಅಥವಾ ಸಾಲದ ವಿಚಾರದಲ್ಲಿ ಬರುವಂಥ ಸಮಸ್ಯೆಗಳನ್ನಂಟು ಅದನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕೆ ನೀವು ಏನೇ ಮಾಡಿದ್ರು ಕೂಡ ನಿಮ್ಮಿಂದ ಸಾಧ್ಯ ಇಲ್ಲ ಅದು ಬಾರಿ ಬಾರಿಗೂ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಬಾರಿ ಬಾರಿಗೂ ಸಮಸ್ಯೆಗಳು ಕ್ರಿಯೇಟ್ ಆಗ್ತವೆ ಎಲ್ಲ ರೀತಿಯಲ್ಲಿ ಕೂಡ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ನಿಮಗೆ ತುಂಬ ಸುಲಭ ಅಂತ ಅಲ್ಲ ಬಿ ಕೇರ್ಫುಲ್ ತುಂಬಾ ಕೇರ್ಫುಲ್ ಆಗಿರಿ ರೈಟ್ ಸೊ ಕನ್ಯಾ ಲಗ್ನದವರಿಗೆ ಇಷ್ಟು ಮಾಡಿಕೊಂಡೆ ಸಾಕು ಅಲ್ವಾ ನಮ್ಮ ನಮ್ಮ ಜಾಗ್ರತೆಯನ್ನು ನಾವು ಮಾಡಿಕೊಂಡೆ ಸಾಕು ಮತ್ತೆ ಎಲ್ಲ ಅದು ಫೇವರಬಲ್ ಆಗಿ ಕೆಲಸ ಮಾಡ್ತದೆ ಏನು ಸಮಸ್ಯೆ ಇಲ್ಲ ಈಗ ವೀಕ್ನೆಸನ್ನು ಹೇಳಿಕೊಟ್ಟಿದ್ದೇನೆ ಅದರ ಜೊತೆಗೆ ಯಾರು ಫೇವರಬಲ್ ಶುಕ್ರ ತುಂಬ ಫೇವರೇಬಲ್ ಆಗ್ತಾನೆ ಶುಕ್ರ ತುಂಬ ಫೇವರೇಬಲ್ ಆಗಿದೆ ಶುಕ್ರನಿಗೆ ಸಂಬಂಧಪಟ್ಟ ಮಂತ್ರವನ್ನು ಜಪ ಮಾಡಿ ಲಲಿತಾ ಸಾನವನ್ನು ಮಾಡಿ ದೇವಿ ದೇವಸ್ಥಾನಕ್ಕೆ ಹೋಗಿ ಶುಕ್ರವಾರ ದಿವಸ ಚೆನ್ನಾಗಿ ಇಟ್ಕೊಳ್ಳಿ ಸೊ ಮೋಸ್ಟ್ ಫೇವರೇಬಲ್ ಆದಂಥ ರಿಸಲ್ಟನ್ನು ಪಡ್ಕೊಳ್ಬೋದು ಶುಕ್ರ ಎಂಟನೇ ಮನೆಯಲ್ಲಿ ಆರನೇ ಮನೆಯಲ್ಲಿ ಇದ್ದಾಗ ಸ್ವಲ್ಪ ಮಟ್ಟಿಗೆ ಅವಾಯ್ಡ್ ಮಾಡಬೇಕಾದ ಅನಿವಾರ್ಯತೆ ಬರಬಹುದು ಬಾಕಿ ಎಲ್ಲಿದ್ರು ಕೂಡ ಶುಕ್ರ ಪರವಾಗಿಲ್ಲ ಒಳ್ಳೆ ರೀತಿಯಲ್ಲಿ ರಿಸಲ್ಟ್ ಅನ್ನೋದು ಕೊಟ್ಟೇ ಕೊಡ್ತಾನೆ ನಿಮಗೆ ಓಕೆನಾ ರೈಟಾ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ತುಂಬ ಚೆನ್ನಾಗಿರುತ್ತೆ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ತುಂಬಾ ಒಳ್ಳೆ ರೀತಿಯ ರಿಸಲ್ಟ್ ನಿಮ್ಮ ಪಾಲಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ನೆಕ್ಸ್ಟ್ ತುಲಾ ಲಗ್ನ ಓಕೆನಾ ತುಲಾ ಲಗ್ನ ಬಿಸ್ನೆಸ್ ಮಾಡುವಂಥ ರಾಶಿ ಅದಲ್ಲ ಬಿಸ್ನೆಸ್ ಓಕೆ ಬಿಸ್ನೆಸ್ ಮಾಡುವಂತ ಸೋಷಲ್ ಕನೆಕ್ಷನ್ ಎಲ್ಲ ಕೂಡ ನಿಮಗೆ ಬಿಸ್ನೆಸ್ ಮಾಡಬೇಕಂತ ಇಚ್ಛೆ ಇರ್ತದೆ ಯಾರಿಗೆ ತುಲಾಲಗ್ನದವರಿಗೆ ಓಕೆ ತುಲಾ ಲಗ್ನ ಸ ಮೋಸ್ಟ್ ಫೇವರೆಬಲ್ ಅಂತ ಹೇಳಿದ್ರೆ ಬಿಸ್ನೆಸ್ ಮಾಡುವ ಇಚ್ಛೆ ತೀವ್ರಗತಿಯಲ್ಲಿ ಇರ್ತದೆ ಅದರ ಜೊತೆಗೆ ಯಾವತ್ತಿದ್ರೂ ಕೂಡ ನಿಮಗೆ ಎಲ್ಲೊಂದು ಕಡೆ ನಿಮ್ಮ ಮದುವೆ ಜೀವನ ಮತ್ತೆ ನೀವು ಇಬ್ಬರನ್ನು ಬ್ಯಾಲೆನ್ಸ್ ಸ್ಟೇಜಲ್ಲಿ ಇಟ್ಕೊಳ್ಬೇಕಾಗುತ್ತೆ ನಿಮಗೆ ಅದೇ ದೊಡ್ಡ ಸಮಸ್ಯೆ ಆಗಿರ್ತದೆ ಅದನ್ನು ಬ್ಯಾಲೆನ್ಸ್ ಮಾಡುವ ಬಟ್ ಮಾಡಿಯೇ ಮಾಡ್ತೀರಾ ಅಲ್ವಾ ಈಗ ಮದುವೆ ಆದ ತಕ್ಷಣವೇ ಮಾಡಲಿಕ್ಕೆ ಆಗಲಿಕ್ಕಿಲ್ಲ ನಂತರದ ದಿನಗಳಲ್ಲಿ ನಿಮ್ಮ ಪಾರ್ಟ್ನರ್ ಯಾರಿರ್ತಾರೆ ಅವರಿಗೆ ಸಂಬಂಧಪಡೆ ನಿಮಗೆ ಸಂಬಂಧ ಅದನ್ನು ಬ್ಯಾಲೆನ್ಸ್ ಅಂತೂ ಮಾಡ್ಕೊಂಡು ಹೋಗಲಿಕ್ಕೆ ಪ್ರಯತ್ನ ಅಂತೂ ಮಾಡಿಯೇ ಮಾಡ್ತಾರೆ ಅದು ಫೇವೇಬಲ್ ಅದ ರಿಸಲ್ಟ್ ಅನ್ನೋದು ಕೊಟ್ಟೇ ಕೊಡ್ತಾರೆ ನೋಡಿ ಈ ಒಂದು ತುಲಾ ಲಗ್ನದವರಿಗೆ ವಿಶೇಷ ರೀತಿಯಲ್ಲಿ ಪ್ರಾಬ್ಲಮ್ ಎಲ್ಲಿರ್ತದೆ ಮನೆ ಕಟ್ಟುವ ವಿಚಾರದಲ್ಲಿ ಓಕೆನಾ ಲಗ್ನದವರಿಗೆ ಮನೆ ಕಟ್ಟುವ ವಿಚಾರ ನೋಡಿ ಅದು ಬಹಳ ಸ್ಟ್ರಗಲನ್ನು ಉಂಟು ಮಾಡಿದೆ ಬಹಳ ಪ್ರಾಬ್ಲಮ್ ಆಗುತ್ತೆ ನಿಮಗೆ ಬಹಳ ಸಮಸ್ಯೆಯನ್ನು ಉಂಟು ಮಾಡುತ್ತೆ ನಿಮಗೆ ದುಡ್ಡು ಬಟ್ ಒಂದು ಒಂದಂತೂ ನೆನಪಿಟ್ಕೊಳ್ಬೇಕು ಇಲ್ಲೆಲ್ಲೊಂದು ಕಡೆ ಮೊದಲನೇ ಸಂತಾನ ಆದಾಗ ಮನೆ ಕಟ್ಟುವ ಯೋಗ ಅಂತೂ ಕ್ರಿಯೇಟ್ ಆಗುತ್ತೆ ಬಟ್ ಮೊದಲನೇ ಸಂತಾನೇ ಪ್ರಾಬ್ಲಮೆಟಿಕ್ ಇರ್ತದೆ ಕೆಲವೊಂದು ಬಾರಿ ಅರ್ಥ ಮಾಡ್ಕೊಳ್ಬೇಕು ಅದನ್ನೋ ಆಗದೆ ಹೋಗ್ಬೋದು ಡ್ರಾಪ್ ಆಗ್ಬೋದು ಏನಾದರೂ ಒಂದು ಸಮಸ್ಯೆ ಕ್ರಿಯೇಟ್ ಆಗ್ಬೋದು ಬಟ್ ಮೊದಲನೇ ಸಂತಾನ ಆಯಿತು ಅದು ಕರೆಕ್ಟ್ ಆಗಿ ಉಂಟು ಅಂತ ಆದಾಗ 100% ಆ ಸಂದರ್ಭದಲ್ಲಿ ಮನೆ ಮಾಡೋ ಯೋಗ ಕ್ರಿಯೇಟ್ ಆಗುತ್ತೆ ರೈಟಾ ಇಲ್ಲಂದ್ರೆ ಸ್ವಲ್ಪ ಡಿಲೇ ಆಗುವಂತ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅದರಲ್ಲಿ ನೀವು ಸ್ಟ್ರಗಲ್ ಅನ್ನು ಅನುಭವಿಸುತ್ತೀರಿ ಅಂತ ಇಂಡಿಕೇಶನ್ ಇದೆ ರೈಟಾ ನಮ್ಮ ತುಲಾ ಲಗ್ನದವರಿಗೆ ಸಂಬಂಧಪಟ್ಟಂತೆ ಇನ್ನೇನಾಗುತ್ತೆ ಹೇಳಿ ಕೊರ್ತೇನೆ ಕರೆ ಇಲ್ಲಿ ಇದ್ದಾರೆ ಹಲೋ ಹಲೋ ನಮಸ್ತೆ ಸರ್ ನಮಸ್ತೆ ಅಮ್ಮ ಯಾರ್ ಮಾತಾಡ್ತಿದ್ರು ಇಲ್ಲಿಂದ ಅಕ್ಷತಾ ಬೆಂಗಳೂರಿನಿಂದ ಸರ್ ಯಾರ್ ಬಗ್ಗೆ ತಿಳ್ಕೋಬೇಕಮ್ಮ ನನ್ನ ಬಗ್ಗೆನೇ ನಾವು ಮನೆ ಕಟ್ ಪ್ಲಾನ್ ಅಲ್ಲಿ ಇದ್ದೇವೆ ಹೈತಮ್ಮ ಇವಾಗ ಸಮಯ ಹೇಗಿದೆ ಅಂತ ಅಮ್ಮ ಸಮಯ ಕೇಳಬೇಕಾದ್ರೆ ಪುರೋಹಿತರ ಹತ್ರಕ್ಕೆ ಹೋಗಿ ಕೇಳಿಮ್ಮ ಯಾವ ಡೇಟಲ್ಲಿ ನಾವು ಒಂದು ಕೆಸರ ಕಲ್ಲನ್ನು ಹಾಕ್ಬೋದು ಅಂತ ಅವ್ರ ಕೇಳಿ ನೋಡಿಮ್ಮ ಖಂಡಿತ ಕೂಡಿ ಬರ್ತದ ಇಲ್ಲ ಅಂತ ಕೇಳಿ ನೋಡಿಮ್ಮ ನೀವು ಹತ್ರನೇ ಹೋಗಿ ಕೇಳಿಮ್ಮ ಯಾಕಂದ್ರೆ ಅದು ಸಮಯದ ವಿಚಾರ ಓಕೆನಾ ನಾನಿಲ್ಲಿ ಜಾತಕ ನೋಡುವ ನಾನು ನಿಮಗೆ ಮುಹೂರ್ತ ಅಂತ ಹಾಗಿಲ್ಲ ರೈಟ್ ಅರ್ಥ ಆಯ್ತಮ್ಮ ಮುಹೂರ್ತ ಕೊಡುವ ಕೊಡುವಾಗಿಲ್ಲ ನೀವು ಹೇಳಿದ್ರೆ ಮನೆ ಕಟ್ಟುವ ವಿಚಾರದಲ್ಲಿ ನಿಮಗೆ ಪ್ರೊಸೀಡ್ ಆಗಬೇಕು ಎಲ್ಲೊಂದು ಕಡೆ ಸಮಯ ಬೇಕು ನನಗೆ ರೈಟಾ ಸಮಯ ಬೇಕು ಸೊ ಪುರೋಹಿತ ಹತ್ರ ಕೇಳಿದಾಗ ಅವರು ಒಳ್ಳೆ ಸಮಯನ ತೆಗೆದುಕೊಡ್ತಾರೆ ಎಲ್ಲಿ ಕೆಸರ ಕಲ್ಲು ಹಾಕಬೇಕು ಸೊ ಅವ್ರ ಹತ್ರ ಕೇಳಿ ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿಮ್ಮ ಅದು ಬಾ ಬಹಳ ಫೇವರಬಲ್ ಅದು ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡಬಲ್ಲದು ಅಂತ ಇಂಡಿಕೇಶನ್ ಇದೆ ಅರ್ಥ ಆಯ್ತಮ್ಮ ರೈಟ್ ಆಗಿ ಗೊತ್ತಾಗ್ತು ತುಂಬ ಚೆನ್ನಾಗಿರುತ್ತೆ ಆನಂತರ ಸ್ವಲ್ಪ ಮನೆಯಲ್ಲಿ ಶಾಂತಿಯನ್ನು ಪ್ರತಿಪಾದಿಸಿ ಈಗ ಎಲ್ಲಿ ಮನೆಯಲ್ಲಿ ಇರ್ತಿರಲ್ವಾ ಅಲ್ಲಿ ಸ್ವಲ್ಪ ಶಾಂತ ರೀತಿಯಲ್ಲಿ ಇರಲಿಕ್ಕೆ ಪ್ರಯತ್ನ ಮಾಡಿ ಯಾವುದೇ ಕಾರಣಕ್ಕೂ ಈಗೋ ಬೇಡ ಜಗಳ ಬೇಡ ಅಂತ ಹೇಳ್ತೇನೆ ಅದು ಮಾಡ್ಕೊಂಡಿರ್ತೀರ ಅದ್ರ ಮುಖಾಂತರ ಪ್ರಾಬ್ಲಮ್ ಕ್ರಿಯೇಟ್ ಆಗದೆ ಮನೆ ಕಟ್ಟುವಂಥ ವಿಚಾರಗಳು ಮೊದ ಪೋಸ್ಟ್ಪೋನ್ ಆಗ್ತಾ ಹೋಗ್ತವೆ ಓಕೆನಾ ಅದು ಆಗಬಾರ್ದು ಮನೆಯಲ್ಲಿ ಶಾಂತಿಯನ್ನು ಪ್ರತಿಪಾದಿಸಿ ಆನಂತರ ಹೋಗಿ ಪುರೋಹಿತರ ಹತ್ರ ಕೇಳಿಕೊಳ್ಳಿ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ ತುಂಬ ಚೆನ್ನಾಗಿರ್ತಾರೆ ಒಳ್ಳೆದಾಗಲಿ ಓಕೆನಾ ಸರಿ ಓಕೆ ಇದು ಮುಹೂರ್ತದ ವಿಚಾರ ಓಕೆನಾ ಇಲ್ಲಿ ಮುಹೂರ್ತ ಆಗುತ್ತಾ ಇಲ್ಲಿ ಒಂದು ನಿಮಿಷದಲ್ಲಿ ಅಲ್ವಾ ಸಾಧ್ಯ ಇಲ್ಲ ನಾನು ಮುಹೂರ್ತ ಹಾಗೆ ಕೂಡ ಕೊಡೋದಿಲ್ಲ ಓಕೆ ಯಾಕಂದರೆ ಅದೊಂದು ದೊಡ್ಡ ಇದು ಪ್ಯಾರಾಮೀಟರ್ ಮುಹೂರ್ತದ್ದು ಒಂದಷ್ಟು ದೊಡ್ಡದಿದೆ ಅದು ಅದು ಅಷ್ಟು ಸುಲಭ ಅಂತೂ ಖಂಡಿತ ಅಲ್ಲ ರೈಟಾ ಅದಕ್ಕೆ ಎಲ್ಲೆಲ್ಲಿ ಪ್ಲಾನೆಟ್ಸ್ ಇರಬೇಕು ಏನಿರಬೇಕು ಅದಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಮುಹೂರ್ತಕ್ಕೆ ಸಂಬಂಧಪಟ್ಟ ಅಷ್ಟು ಕೆಲಸ ಮಾಡ್ತದೆ ಅಷ್ಟು ಪ್ಯಾರಾಮೀಟರನ್ನು ಪರಿಗಣಿಸೋದು ಖಂಡಿತ ಅಂತೂ ಆಗೋದೇ ಇಲ್ಲ ಅಂತ ಬಿಡಿ ನಾನು ಹಾಗೆ ಕೂಡ ಯಾರಿಗೂ ಮುಹೂರ್ತವ ಕೊಡುವುದಿಲ್ಲ ಮುಹೂರ್ತ ಏನಾದರು ಕೂಡ ಪುರೋಹಿತರಿಗೆ ಸಂಬಂಧಪಡ ಅವ್ರು ಕೊಡ್ತಾರೆ ಮುಹೂರ್ತ ಯಾಕಂದರೆ ಪೂಜೆ ಅವರೇ ತಾನೇ ಮಾಡೋದು ಅವರು ಬಂದು ಪೂಜೆ ಮಾಡ್ತಾರೆ ಮುಹೂರ್ತ ಕೊಡ್ತಾರೆ ಅವ್ರನ್ನ ಮುಹೂರ್ತವನ್ನು ಇಟ್ಕೊಳ್ಳಿ ಬಹಳ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡಬಲ್ಲದು ರೈಟಾ ಓಕೆ ಹಾಗಾದರೆ ತುಲಾ ಲಗ್ನದವರಿಗೆ ವಿಶೇಷ ರೀತಿಯಲ್ಲಿ ಮನೆ ಮನೆ ಕಟ್ಟುವ ವಿಚಾರಗಳನ್ನು ಬಹಳ ಚೆನ್ನಾಗಿ ಅನಿವಾರ್ಯತೆ ಅನಿವಾರ್ಯತೆಂಟವರಿಗೆ ಆನಂತರ ಅವರಿಗೆ ಅದರಿಂದಲೇ ಸಮಸ್ಯೆಗಳು ಬಂದಿರ್ತವೆ ಕೆಲವೊಂದು ಬಾರಿ ಓಕೆನಾ ಕೆಲವೊಂದು ಬಾರಿ ಮನೆ ಕಟ್ಟುವ ವಿಚಾರ ಡಿಲೇ ಆಗುವಂಥದ್ದು ಅದರಿಂದ ಸಮಸ್ಯೆಗಳು ಬಂದಿರ್ತವೆ ಇದನ್ನು ಸ್ವಲ್ಪ ನೆನಪಿಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಓಕೆನಾ ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ನೋಡಿ ತುಲಾ ಲಗ್ನದವರಲ್ಲಿ ಒಂದೊಂದು ಪ್ಲಸ್ ಪಾಯಿಂಟ್ ಇದೆ ಏನಂದರೆ ಅವರು ಎಲ್ಲವನ್ನು ಕೂಡ ಬ್ಯಾಲೆನ್ಸ್ ಮಾಡ್ತಾರೆ ಪರವಾಗಿಲ್ಲ ಮತ್ತು ಅವರಿಗೆ ಕಾಮನ್ ಸೆನ್ಸ್ ತುಂಬ ಚೆನ್ನ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ ಅಲ್ವಾ ಇವರು ಹೇಗಿರ್ತಾರೆ ಅವರು ಹೇಗಿರ್ತಾರೆ ಇವರ ಜೀವನಾಗಿ ಅವರು ಅದೆಲ್ಲವನ್ನು ಕೂಡ ಅವರು ಬ್ಯಾಲೆನ್ಸ್ ಮಾಡಲಿಕ್ಕೆ ನೋಡ್ತಾರೆ ಅದರಲ್ಲಿ ಯಾವುದೇ ಸಮಸ್ಯೆಗಳಿಲ್ಲ ಬಟ್ ಮಾಡ್ತಾ ಮಾಡ್ತಾ ಅವ್ರು ಇಂಬ್ಯಾಲೆನ್ಸ್ ಆಗ್ತಾರೆ ಇದು ಒಂದು ವಿಚಾರ ಇರ್ತದೆ ಅದನ್ನು ಕೂಡ ನೋಡ್ಕೊಳ್ಬೇಕಾಗುತ್ತೆ ಆನಂತರ ಆದಷ್ಟು ಆ ಶರೀರನೆಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿರ್ತಾರೆ ಎಲ್ಲ ರೀತಿಯಲ್ಲಿ ಕೂಡ ಅಲ್ವಾ ಬಾಡಿಯನ್ನು ಚೆನ್ನಾಗಿ ಮೇಂಟೈನ್ ಮಾಡ್ಕೊಳ್ತಾರೆ ಅಥವಾ ಶುಚಿ ರುಚಿಯ ಶುಚಿ ಶುಚಿಯಾಗಿರ್ತಾರೆ ಒಳ್ಳೊಳ್ಳೆ ಬಟ್ಟೆಗಳನ್ನು ಧರಿಸ್ತಾರೆ ಲಕ್ಸುರಿಯಾಗಿ ಕಾಣಲಿಕ್ಕೆ ಪ್ರಯತ್ನ ಮಾಡ್ತಾರೆ ಬಿಸ್ನೆಸ್ ಮಾಡಬೇಕನ್ನು ತೀವ್ರ ಇಚ್ಛೆಯನ್ನು ಆಗಿರ್ತಾರೆ ಅದೆಲ್ಲ ನಮ್ಮ ತುಲಾಲಗ್ನದವ್ರಲ್ಲಿ ಪ್ಲಸ್ ಪಾಯಿಂಟ್ ಇದ್ದೇ ಇರುತ್ತೆ ಬಟ್ ಮನೆ ವಿಚಾರ ಬಂದಾಗ ಸಮಸ್ಯೆಗಳು ಕೂಡ ಇರ್ತವೆ ಅವರಿಗೆ ಇವರಿಗೆ ಸಿಗುವ ಪಾರ್ಟ್ನರ್ ಯಾರು ಅಲ್ವಾ ಇವರಿಗೆ ಯಾರು ಪಾರ್ಟ್ನರ್ ಸಿಗ್ತಿರ್ತಾರೆ ಸೊ ಅವರೊಂಥರ ಮಕ್ಕಳಾಟಿಗೆ ಜಾಸ್ತಿ ಅಲ್ವಾ ಮಕ್ಕಳಾಟಿಗೆ ಜಾಸ್ತಿ ಅವರಿಗೆ ಆ ಒಂದು ಏನು ಸ್ಟೇಬಲ್ ಅಂತ ಇರುವುದಿಲ್ಲ ಆನಂತರ ಅವರಲ್ಲಿ ವಿಶೇಷ ರೀತಿಯಲ್ಲಿ ಎಲ್ಲೊಂದು ಕಡೆ ಈ ನಿರ್ಣಯಗಳನ್ನು ತೆಗೆದುಕೊಳ್ಳುವಂಥ ಶಕ್ತಿ ತೀರಾ ಕಡಿಮೆ ಆಗಿರ್ತದೆ ಬಟ್ ಅವರು ಪ್ರಾಥಮಿಕ ಹಂತದಲ್ಲಿರ್ತಾರೆ ಸ್ಟೇಬಿಲಿಟಿ ಸ್ವಲ್ಪ ಕಡಿಮೆ ಇರ್ತದೆ ಆನಂತರ ಸ್ವಲ್ಪ ಮಕ್ಕಳಾಟಿಗೆ ಜಾಸ್ತಿ ಇರ್ತದೆ ಅಂಥ ಪಾರ್ಟ್ನರನ್ನು ಇವರು ಪಡೆದುಕೊಳ್ತಾರೆ ಓಕೆನಾ ಈಗ ಸಪ್ತಮದಲ್ಲಿ ಗುರುವಿನ ದೃಷ್ಟಿ ಇದೆ ಅದು ಇದೆ ಅದು ವಿಷಯ ಬೇರೆ ಅಂತ ಹೇಳ್ತೇನೆ ನಾರ್ಮಲಾಗಿ ನಾವು ತೆಗೆದುಕೊಂಡಾಗ ಇಂತಹ ಒಂದು ಪರಿಸ್ಥಿತಿಯನ್ನು ಅವರು ಎದುರಿಸ್ಬೇಕಾದಂತಹ ಅನಿವಾರ್ಯತೆ ಖಂಡಿತ ಬಂದೇ ಬರ್ತದೆ ರೈಟ್ ತಾನೆ ಓಕೆನಾ ಮಾತಾಡ್ತೀನಿ ಈ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರನ ಕರೆಯಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ

ಹುಟ್ಟಿದ್ದಲ್ಲಿಮ ಬೆಂಗಳೂರು ಸರ್ ಹುಟ್ಟಿದ್ದು ಓಕೆ ಮದುವೆಗೆ ಏನು ಪ್ರಯತ್ನ ಮಾಡಿದಿರಮ್ಮ ಇಷ್ಟೋರಿಗೆ ಉತ್ತರ ಪಾತ್ರ ಮೀನಾ ಸರ್ ಒಂದು ತುಂಬಾ ಪ್ರಯತ್ನ ಮಾಡ್ತೀವಿ ಇವನಪ್ಪ ಅವರಪ್ಪಲ್ಲ ಅವರೊಪ್ಪಲ್ ಇವನಪ್ಪಲ್ಲ ಹಂಗೆ ಆಗ್ತಾನೆ ಇಲ್ಲ ಸರ್ ಸರಿಮ್ಮ ಓಕೆ ಓಕೆ ನೋಡೋಣ ಮದುವೆ ವಿಚಾರಗಳು ಬಂದು ಮದುವೆ ವಿಚಾರಕ್ಕೆ ಸಂಬಂಧ ಏನೋ ಪ್ರೊಸೀಡ್ ಆಗ್ತಾರೆ ಜಸ್ಟ್ ಹೇಳಿಕೊಡ್ತೀನಮ್ಮ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಮಯ ಏನೋ ಬಂದಿದೆ ಬಟ್ ಅದು ತುಂಬಾ ಫೇವರಬಲ್ ಅಂತ ಹೇಳೋದಿಲ್ಲ ಈಗಿನ ಸಂದರ್ಭದಲ್ಲಿ ಏನಾಗಿದೆ ಅವರು ಕೆಲಸ ಇದ್ರೆ ಎಲ್ಲೋ ಒಂದು ಕಡೆ ಕೆಲಸದಲ್ಲಿ ಸಂಬಳಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಚಿಂತೆ ಮಾಡ್ಕೊಳ್ತಾ ಇರೋದು ಇಂಡಿಕೇಶನ್ ಅಮ್ಮ ಅರ್ಥ ಈ ಸಂದರ್ಭದಲ್ಲಿ ಹೀಗೆ ಪ್ರಶ್ನೆ ಮಾಡಿದ ಸಂದರ್ಭದಲ್ಲಿ ಎಲ್ಲೊಂದು ಕಡೆ ಅವರು ಸಂಬಳದ ವಿಚಾರದಲ್ಲಿ ತಲೆಗೆಟ್ಸ್ಕೊಂಡಿರ್ತಾರೆ ಅಥವಾ ಸಂಬಳ ಸಿಗೋದಿಲ್ಲ ಅಥವಾ ಕಡಿಮೆ ಅದರ ಅದ್ರ ಟೆನ್ಷನಲ್ಲಿ ಅವರು ಇದ್ದಾರಮ್ಮ ನೀವು ಮಾತ್ರ ಮದುವೆ ನಲ್ಲಿ ಇರ್ತೀರಾ ಓಕೆನಾ ಸೊ ಈಗ ಮದುವೆ ಆಗುತ್ತೆ ಅದ್ರ ಬಗ್ಗೆ ಹೇಳಿಕೊಡ್ತೇನೆ ನಿಮಗೆ ಮದುವೆ ಏನು ಈಗ ಆಗುತ್ತಾ ಇಲ್ಲವ ಅಲ್ಲ ಜಸ್ಟ್ ವೆಯ್ಟ್ ಇಲ್ಲಿ ಹ್ಮ್ ಹಾಂ ನಿಮಗೆ ವೆಯ್ಟ್ ಮಾಡಿಮ್ಮ ಬರುವ ಸೆಪ್ಟೆಂಬರ್ ನಂತರಮ್ಮ ಒಂದು ಯೋಗ ಕ್ರಿಯೇಟ್ ಆಗುತ್ತೆ ಬರುವ ಸೆಪ್ಟೆಂಬರ್ ನಂತರ ಅಲ್ಲಿವರೆಗಂತೂ ಇಲ್ಲಮ್ಮ ಅಲ್ಲಿವರೆಗೆ ಇಲ್ಲ ಅಲ್ಲಿವರೆಗೆ ನೀವು ಅಲ್ಲಿವರೆಗೆ ಏನಾಗುತ್ತೆ ಗೊತ್ತಾ ಏನಾಗುತ್ತೆ ಅವರಿಗೆ ಒಂದು ನಾನು ಸಂಬಳದ ವಿಚಾರ ಇಲ್ಲದೆ ಇನ್ನೊಂದು ವಿಚಾರ ಏನು ಮನೆ ವಿಚಾರಗಳು ಮನೆ ವಿಚಾರ ಏನಾದರೂ ನೀವು ರಿಪೇರಿ ಮಾಡುವಂಥದ್ದು ಪೇಂಟ್ ಮಾಡುವಂಥದ್ದು ಅಲ್ಲಿ ಅಂತೂ ಘಟನೆ ಘಟಿಸ್ತದಮ್ಮ ಆ ಘಟನೆ ಘಟಿಸದೆ ಬಟ್ ಬರುವ ಸೆಪ್ಟೆಂಬರ್ ನಂತರದ ದಿನ ಏನುಂಟು ಮದುವೆಗೆ ಸಂಬಂಧಪಟ್ಟಂತೆ ಆಶಾದಾಯಕ ಅಂತ ಹೇಳ್ತೇನೆ ಆ ಸಂದರ್ಭದಲ್ಲಿ ನೀವು ಪ್ರಯತ್ನವನ್ನು ಖಂಡಿತ ಮಾಡ್ಬೋದಮ್ಮ ಖಂಡಿತ ಅದು ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡಬಲ್ಲದು ಅಂತ ಹೇಳ್ತೀರಮ್ಮ ಓಕೆನಾ ರೈಟ್ ಆ ಸಂದರ್ಭದಲ್ಲಿ ಪ್ರಯತ್ನ ಮಾಡಿಮ್ಮ ಖಂಡಿತ ಒಳ್ಳೇದಾಗುತ್ತಮ್ಮ ಓಕೆನಾ ಆ ಸರ್ ಸೆಪ್ಟೆಂಬರ್ ಈ ಅಂತ ಸೆಪ್ಟೆಂಬರ್ ನಂತರ ನೋಡಿ ಇನ್ನು ಹೇಳ್ತೀನಿ ಏನು ಮಾಡೋ ಬೇಡಮ್ಮ ಸುಮ್ಮನೆ ಇದ್ಕೊಳ್ಳಿ ಬರೆ ಹುಡುಗಿಯ ನೋಡಕ್ಕೆ ಅಷ್ಟೇ ಸಾಕು ಓಕೆ ಸೊ ಈಗ ಈ ವಿಷಯ ಗೊತ್ತಾ ಇದ್ರಲ್ಲಿ ಈಗ ನಡೆಯೋದು ಕೇತು ದಶೆ ರೈಟ್ ಆ ಕೇತುವಿನ ಅಟ್ರಿಬ್ಯೂಟ್ಸ್ ಏನ ಇರ್ತದೆ ಸನ್ಯಾಸಾತನೇ ಆತ ಓಕೆನಾ ಏನು ಮದುವೆ ಮಾಡ್ಲಿಕ್ಕೆ ತುಂಬಾ ಸುಲಭದಲ್ಲಿ ಬಿಡ್ತಾನ ಬಿಡುದಿಲ್ಲ ತಾನೇ ಕೇತು ದಶೆ ಎಂಡ್ ಆಗ್ತಾوند ಈ ವರ್ಷ ಎಂಡ್ ಆದಾಗ ಮತ್ತೆ ಶುಕ್ರದೇಶ ಸ್ಟಾರ್ಟ್ ಆಗಿದೆ ಶುಕ್ರ ಸ್ಟಾರ್ಟ್ ಆಗುವಾಗ ಮದುವೆ ಅನ್ನ ಅಂತ ಖಂಡಿತ ಕೊಟ್ಟೇ ಕೊಡ್ತಾನೆ ಓಕೆನಾ ಸೊ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ರೈಟ್ ಓಕೆ ಸೊ ತುಲಾ ಲಗ್ನದವ್ರ ವಿಚಾರ ಇನ್ನೊಂದ್ ಏನಂದ್ರೆ ಇವರ ಹಣಕಾಸಿನ ವಿಚಾರ ತುಲಾ ಲಗ್ನದ ತುಲಾ ಲಗ್ನದ ಹಣಕಾಸಿನ ವಿಚಾರ ತುಂಬಾ ಫೇವರಬಲ್ ಅಂತೂ ಇರುವುದಿಲ್ಲ ಸ್ವಲ್ಪ ಮಟ್ಟಿಗೆ ವೀಕ್ ಆಗಿರ್ತದೆ ಮದುವೆ ಆದ ನಂತರನೇ ಹಣಕಾಸು ಬರುವಂತದ್ದು ಮದುವೆ ಆದ ನಂತರ ಹಣಕಾಸಿನ ವಿಚಾರದಲ್ಲಿ ಪ್ರೊಸೀಡ್ ಆಗ್ತಾರೆ ಯಾರ ಪಾರ್ಟ್ನರ್ ಬರ್ತಾರೆ ಆ ನಂತರ ಬಟ್ ಏನೇ ಇದ್ರೂ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ವೀಕ್ನೆಸ್ ಅನ್ನು ಅನುಭವಿಸಬೇಕಾಗುತ್ತೆ ಹಣಕಾಸು ನೋಡಿ ಏನಾಗುತ್ತೆ ನಿಮ್ಗೆ ಎಲ್ಲೊಂದ್ ಕಡೆ ಇನ್ಹೆರಿಟೆನ್ಸ್ ಅಂದ್ರೆ ನಿಮ್ಗೆ ಗುರು ಹಿರಿಯರಿಂದ ಬಂದಂತ ಪ್ರಾಪರ್ಟಿ ಏನಾದ್ರೂ ಇದ್ರೆ ಅಥವಾ ಅವರಿಂದ ಬಂದಂತ ಜ್ಯುವೆಲ್ರಿ ಅಥವಾ ಹಣಕಾಸು ಏನಾದ್ರೆ ಅದರ ಮುಖಾಂತರ ನೀವು ಜೀವನ ಮಾಡುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಖಂಡಿತ ಇದೆ ಅಥವಾ ನಿಮಗೆ ಎಲ್ಲ ಒಂದ್ ಕಡೆ ಹೀಲಿಂಗ್ ಪ್ರೊಫೆಷನ್ ಅನ್ನು ಇಟ್ಟುಕೊಂಡು ಯಾಕಂದ್ರೆ ನಿಮ್ಮ ಧನಸ್ಥಾನದಲ್ಲಿರುವಂತಹ ರಾಶಿಯನ್ನು ನೋಡಿದಾಗ ಹೀಲಿಂಗ್ ಪ್ರೊಫೆಷನ್ ಇಟ್ಟುಕೊಂಡು ಹೋಗಬೇಕು ಅಂತ ಇಂಡಿಕೇಶನ್ ಇದೆ ಅಲ್ವಾ ಹೀಲಿಂಗ್ ಪ್ರೊಫೆಷನ್ ಯಾರಿಗಾದರೂ ಒಂದು ಹೀಲ್ ಮಾಡುವಂತಹ ಒಂದು ಕ್ರಿಯೆ ಓಕೆ ಹೀಲ್ ಮಾಡುವಂಥದ್ದು ಯಾರಿಗಾದರೂ ಸಮಸ್ಯೆಗೆ ಪರಿಹಾರ ಅಂಥದ್ದನ್ನು ಮಾಡ್ಕೊಂಡಾಗ ಕೂಡ ನಿಮಗೆ ಒಳ್ಳೆ ರಿಸಲ್ಟ್ ಬರ್ತದೆ ಯಾಕಂದರೆ ನಿಮಗೆ ಗುಪ್ತ ವಿದ್ಯೆಗಳು ಗೊತ್ತಿರ್ತವೆ ಅಥವಾ ಅಥವಾ ಡೆಪ್ತಾದ ನಾಲೆಜ್ ಇರ್ತದೆ ನಿಮ್ಮಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಸೊ ಅದನ್ನು ನೀವು ಹೇಳಿ ಅದರ ಮುಖಾಂತರ ಹಣ ಗಳಿಸುವಂಥ ಯೋಗ ಭಾಗ್ಯ ತೀರಾ ಜಾಸ್ತಿ ಮತ್ತೊಂದು ಮಾತ್ರ ಮಾತು ಇಲ್ಲಿ ಹಣ ಬಂದರೆ ಒಮ್ಮೆಲೇ ಬರ್ತದೆ ಆನಂತರ ಹಣ ಬರೋದೇ ಇಲ್ಲ ಇಂಥ ಒಂದು ಪರಿಸ್ಥಿತಿ ಇರ್ತದೆ ಸ್ವಲ್ಪ ಸ್ವಲ್ಪ ಈಗ ಒಂದು ಫಿಕ್ಸ್ ಆಗಿ ಸಂಬಳ ತೆಗೆದುಕೊಳ್ಳುವಂಥದ್ದು ಈ ಜಾತದಲ್ಲಿ ಸ್ವಲ್ಪ ಕಡಿಮೆ ಓಕೆನಾ ಫಿಕ್ಸ್ ಆಗಿ ನೀವು ಸಂಬಳ ತಗೊಳ್ತಾ ಅಂದಾಗ ಕಾಂಬಿನೇಷನ್ ಕೂಡ ಅದೇ ರೀತಿ ಇರಬೇಕು ಅಂದರೆ ಹೋಗಿ ಫಿಕ್ಸ್ ಆಗಿ ಸಂಬಳ ತೆಗೆದುಕೊಳ್ಳೋದು ಇಲ್ಲಂದರೆ ಏನಾಗುತ್ತೆ ಎಲ್ಲೋ ಬಿಸ್ನೆಸ್ ಮಾಡ್ತೀರಾ ಯಾಕಂದರೆ ಮೈಂಡೇ ಬಿಸ್ನೆಸ್ ತಾನೇ ಎಲ್ಲ ರೀತಿಯಲ್ಲಿ ಕೂಡ ಬಿಸ್ನೆಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀರಾ ಹಣ ಒಮ್ಮೆಲೆ ಬರುತ್ತೆ ಒಮ್ಮೆಲೆ ಹೋಗುತ್ತೆ ಇಂಥ ಒಂದು ಫ್ಲಕ್ಚುಯೇಷನಲ್ಲಿ ಅಲ್ಲಿ ನಿಮ್ಮ ಪಾಲಿಗೆಂತೂ ಕ್ರಿಯೇಟ್ ಆಗಿರ್ತದೆ ಸೊ ಇದನ್ನು ಕೂಡ ಅರ್ಥ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿ ಬಹಳ ಫೇವರೇಬಲ್ ರಿಸಲ್ಟ್ ಬರುತ್ತೆ ನಿಮಗೆ ರೈಟ್ ಓಕೆ ಅದರ ಜೊತೆಗೆ ನಿಮಗೆ ವಿಶೇಷ ರೀತಿಯಲ್ಲಿ ನಿಮ್ಮ ಮದುವೆ ಜೀವನದ ಬಗ್ಗೆ ಹೇಳಿದೆ ನಾನು ರೈಟ್ ನಿಮ್ಮ ಮದುವೆ ಜೀವನದ ಬಗ್ಗೆ ಏನಾಗುತ್ತೆ ಅದು ಗೊತ್ತಾಯ್ತು ನಿಮಗೆ ಆನಂತರ ಹಣಕಾಸು ನಿಮಗೆ ಮದುವೆ ಆದ ನಂತರನೇ ಬರುವಂಥದ್ದು ಬಟ್ ನಿಮ್ಮ ಲೈಫ್ ಸ್ಟ್ರಗಲ್ ಅಂತೂ ಖಂಡಿತ ಇರ್ತದೆ ಯಾರು ಏನೇ ಕೂಡ ಅದು ಕೂಡ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಎಳೆದಾಟ ಜಾಸ್ತಿ ಮನೆ ವಿಚಾರದಲ್ಲಿ ಸ್ವಲ್ಪ ಎಳೆದಾಟ ಜಾಸ್ತಿ ಇದಂತೂ ನಿಮ್ಮ ಪಾಲಿಗೆಗೂ ಇದ್ದೇ ಇರದೆ ಹೇಗೆ ಮ್ಯಾನೇಜ್ ಹೇಗೆ ಮಾಡ್ತೀರಾ ಇದನ್ನೆಲ್ಲ ಹೇಗೆ ಮ್ಯಾನೇಜ್ ಮಾಡ್ತೀರಾ ನಿಮಗೆ ಹೇಗೆ ವಯಸ್ಸು ಹೋಗ್ತಾ ಇರ್ತದೆ ಕಾಮನ್ ಸೆನ್ಸ್ ಕೆಲಸ ಮಾಡುತ್ತೆ ನಿಭಾಯಿಸಲಿಕ್ಕೆ ಪ್ರಯತ್ನ ಮಾಡ್ತೀರಾ ಅಂತ ಪ್ರಾಬ್ಲಮ್ ಅಂತೂ ಖಂಡಿತ ಉಂಟಾಗುದಿಲ್ಲ ರೈಟಾ ಈ ಜಾತಕಕ್ಕೆ ತುಂಬಾ ಫೇವರಬಲ್ ಆಗಿರುವಂತಹ ಗ್ರಹ ಯಾವುದಪ್ಪ ಈ ಜಾತಕಕ್ಕೆ ಮೋಸ್ಟ್ ಆಫ್ ಶನಿ ಓಕೆನಾ ಶನಿ ತುಂಬಾ ಫೇವರಬಲ್ ಆಗಿ ರಿಸಲ್ಟ್ ಕೊಡುವ ಶನಿಯ ಮಂತ್ರವನ್ನು ಜಪ ಮಾಡುವಂತದ್ದು ಶನಿವಾರ ದಿವಸ ಉಪವಾಸ ಇರುವಂತದ್ದು ಅಥವಾ ಶನಿಯ ಪ್ರೀತಿಯರ್ಥ ಏನೇ ಬೇಕಾದ್ರೂ ಮಾಡಿದಾಗ ಕೂಡ ಅದು ಶನಿ ಬಹಳ ಒಳ್ಳೆ ರಿಸಲ್ಟ್ ಅನ್ನು ನಿಮ್ಮ ಪಾಲಿಗೆ ಕೊಡಬಲ್ಲ ಬೇರೆ ಶುಕ್ರನ ನೆನೆಸಿಕೊಂಡಾಗ ಆಗುವಂತದಲ್ಲ ಬುಧ ಅಂತೂ ಖಂಡಿತ ಆಗುದಿಲ್ಲ ಕುಜಾನು ಕೂಡ ಆಗುದಿಲ್ಲ ಗುರು ಆಗುದಿಲ್ಲ ಇವರು ಯಾರು ಆಗೋದಿಲ್ಲ ಶನಿ ಒಬ್ಬನೇ ಈ ಜಾತಕಕ್ಕೆ ಫೇವರೇಬಲ್ ಓಕೆನಾ ಈ ಲಗ್ನಕ್ಕೆ ಶನಿ ಬಹಳ ಫೇವರೇಬಲ್ ಆದ ರಿಸಲ್ಟನ್ನು ಕೊಡಬಲ್ಲ ಹಾಗಾದರೆ ಒಂದಷ್ಟು ಜನಕ್ಕೆ ಹೆಲ್ಪ್ ಮಾಡಿ ಒಂದು ಶನಿವಾರ ಶನಿವಾರ ದಿವಸ ಯಾರಿಗಾದರೂ ಒಂದು ಅನ್ನವನ್ನು ಸ್ವಲ್ಪ ಕೊಡಲಿಕ್ಕೆ ಪ್ರಯತ್ನ ಮಾಡಿ ಗುಲಾಬ್ ಜಾಮೂನನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡಿ ಆನಂತರ ನಿಮ್ಮ ಕೆಲಸ ಇದ್ದರೆ ಅವ್ರಿಗೆ ಏನಾದರೂ ಅವ್ರ ಇಷ್ಟಾನಿಷ್ಟಗಳನ್ನು ಪೂರೈಸಿ ಅವರ ಮದುವೆಗೆ ಸಹಾಯ ಮಾಡಿ ಸೊ ಇದರ ಮುಖಾಂತರ ಎಲ್ಲೋ ಒಂದು ಕಡೆ ಪ್ರಾಸ್ಪರಿಟಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದರ ಮುಖಾಂತರ ನಿಮ್ಮ ಮಕ್ಕಳು ಅಥವಾ ನಿಮ್ಮ ಮನೆ ಎಲ್ಲವೂ ಕೂಡ ಬೆಳಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದನ್ನು ಬೇಕಾದರೆ ಮಾಡಿ ನೋಡೋದು ಯಾಕಂದರೆ ಶನಿ ಬಂದು ಶುಕ್ರನ ಮಿತ್ರಗ್ರಹ ಓಕೆ ಶನಿ ಬಂದು ಶುಕ್ರನ ಮಿತ್ರಗ್ರಹ ನಿಮ್ಗೊಂದು ಸುಖಕಾರಕ ಆತ ಓಕೆ ಹಾಗಾದರೆ ಶನಿಯನ್ನು ಇಟ್ಟುಕೊಂಡಾಗ ಶನಿಗೆ ಸಂಬಂಧಪಟ್ಟಂತೆ ನೀವು ಪ್ರೊಸೀಡ್ ಆದಾಗ ಅದು ಬಹಳ ಫೇವರಬಲ್ ಆದ ರಿಸಲ್ಟನ್ನು ನಿಮ್ಮ ನಿಮ್ಮ ಪಾಲಿಗೆ ಕೊಡುವ ಸಾಧ್ಯ ಸಾಧ್ಯ ತೀರಾ ತೀರಾ ಜಾಸ್ತಿ ಲಗ್ನದವ್ರು ಮಾಡಿ ನೋಡಿ ಅಂದರೆ ನೋಡಿ ಯಾವ ರೀ ಮಿರಾಕಾಲ ರಿಸಲ್ಟ್ ಬಲಿಗೆ ಸ್ಟಾರ್ಟ್ ಆಗುತ್ತೆ ನಿಮಗೆ ರೈಟ ಮಿರಾಕ್ ರಿಸಲ್ಟ್ ನಿಮ್ಮ ಪಾಲಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ರೈಟ್ ತಾನೆ ಓಕೆನಾ ಇನ್ನೊಂದು ಮಾತು ತುಲಾ ಲಗ್ನದವ್ರು ಯಾವತ್ತಿದ್ರು ಕೂಡ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ಓಕೆ ಟ್ವೆಂಟಿ ಟು ಟ್ವೆಂಟಿ ನೈನಲ್ಲಿ ಬಹಳ ಕಷ್ಟಪಟ್ಟಿರ್ತಾರೆ ಪಾಪ ಹಣಕಾಸಿನ ವಿಚಾರ ಕುಟುಂಬದ ವಿಚಾರ ಎಲ್ಲ ರೀತಿಯಲ್ಲೂ ಕೂಡ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಅದೇ ಸಂದರ್ಭದಲ್ಲಿ ಅವರ ತಂದೆಗೆ ಆರೋಗ್ಯದಲ್ಲಿ ಸಮಸ್ಯೆ ಕ್ರಿಯೇಟ್ ಆಗಿರ್ತದೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರೊಳಗೆ ಇದನ್ನು ನೆನ್ಪಿಟ್ಕೊಳ್ಬೇಕು ಓಕೆ ನಾವು ಮೂವತ್ತರಿಂದ ಮೂವತ್ತೊಂಬತ್ತು ಬಂದಾಗ ತಕ್ಷ ಮಟ್ಟಿಗೆ ಓಕೆ ಪರವಾಗಿಲ್ಲ ಮೂವತ್ತರಿಂದ ಮೂವತ್ತೊಂಬತ್ತೇ ನಿಮ್ಮ ಲೈಫು ತುಂಬ ಚೆನ್ನಾಗಿರ್ತದೆ ಅಂಥದ್ದೇನು ಸಮಸ್ಯೆ ಆಗಲ್ಲ ಮತ್ತೆ ನಲವತ್ತರಿಂದ ನಲವತ್ತೊಂಬತ್ತು ಬಂದಾಗ ಕೂಡ ಅಂಥ ಪ್ರಾಬ್ಲಮ್ ಅಂತೂ ಖಂಡಿತ ಇಲ್ಲ ಆ ನಲವತ್ತರಿಂದ ನಲವತ್ತೊಂಬತ್ತು ಏನೇ ಇದ್ರು ಕೂಡ ಮನೆ ವಿಚಾರ ಮಕ್ಕಳ ವಿಚಾರ ಮನೆ ವಿಚಾರ ಮಕ್ಕಳ ವಿಚಾರ ಇದರ ವಿಚಾರದಲ್ಲಿ ಹೋಗ್ತಾ ಇರ್ತೀರ ಓಕೆನಾ ಬಟ್ ನಿಮಗೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ಅಂತ ಏನು ನೋಡಿ ಇದು ಮೋಸ್ಟ್ ಅದು ಡೇಂಜರಸ್ ಪೀರಿಯಡ್ ಅಂತ ಹೇಳ್ತೇನೆ ನಮ್ಮ ತುಲಾ ಲಗ್ನದವರಿಗೆ ತುಂಬಾ ಡೇಂಜರಸ್ ಆಗಿರ್ತದೆ ಸೊ ಆ ಸಂದರ್ಭದಲ್ಲಿ ಬಹಳ ಜಾಗ್ರತೆ ಮಾಡಿ ಈಗ ನಿಮ್ಗೆ ಏನಾದರೂ ಹತ್ತೊಂಬತ್ತು ಇಪ್ಪತ್ತು ವಯಸ್ಸು ರನ್ನಿಂಗ್ ಆಗ್ತಾ ಅಂದ್ರೆ ಇನ್ನು ಮುಂದೆ ರೆಡಿಯಾಗಿರಿ ನೀವು ಜಾಗ್ರತೆ ಮಾಡಲಿಕ್ಕೆ ಅಲ್ವಾ ಯಾವ ಹಣಕಾಸಿನ ವಿಚಾರ ಇರ್ಬೋದು ಕುಟುಂಬದ ವಿಚಾರ ಇರ್ಬೋದು ನಿಮ್ಮ ಮಾತುಕತೆ ವಿಚಾರ ಪ್ರೀತಿ ಪ್ರೇಮದ ವಿಚಾರ ಎಲ್ಲವೂ ಕೂಡ ಡೆಸ್ಟ್ರಾ ಎಲ್ಲವೂ ಕೂಡ ಪ್ರಾಬ್ಲಮ್ ಅಲ್ವಾ ನೀವು ಅನುಭವಿಸಿರ್ತಿರಲ್ವ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ಅದನ್ನು ಬರೆದಿಟ್ಕೊಳ್ಳಿ ಒಂದಿದ್ರಲ್ಲಿ ಇಂಥದನ್ನು ಅನುಭವಿಸ್ತೇನೆ ಅಂತ ಮುಂದೆ ನಿಮಗೆ ಜಾಗ್ರತೆಗೆ ಬೇಕಾಗುತ್ತೆ ಬಾಕಿ ವಿಚಾರ ಓಕೆ ನೋ ಪ್ರಾಬ್ಲಮ್ ಅಂತ ಸಮಸ್ಯೆಗಳಲ್ಲ ತುಂಬ ಚೆನ್ನಾಗಿ ವರ್ಕ್ ಆಗುವಂಥದ್ದು ಶನಿಯನ್ನು ಬಹಳ ಪ್ರೀತಿಯರ್ಥವಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ನೋಡಿ ಯಾವ ರೀತಿಯಾದ ರಿಸಲ್ಟನ್ನು ನೀವು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ತುಂಬಾ ಫೇವರಬಲ್ ಆಗುತ್ತೆ ಪರವಾಗಿಲ್ಲ ಓಕೆನಾ ಸೊ ಈಗ ಈ ಕೋವಿಡ್ಗೆ ಸಂಬಂಧಪಟ್ಟಂತೆ ದಯವಿಟ್ಟು ಎಲ್ಲರೂ ಕೂಡ ಸ್ಯಾನಿಟೈಸರ್ ಮಾಡಿಕೊಳ್ಳಿ ಅನದ ಮಾಸ್ಕ್ ಅನ್ನು ಧರಿಸಿ ಅಂತರವನ್ನು ಕಾಪಾಡಿಕೊಳ್ಳಿ ಅಂತ ಹೇಳ್ತೇನೆ ಸರ್ಕಾರ ಪಾಲಿಸಿದಂಥ ನಿಯಮಗಳನ್ನು ದಯವಿಟ್ಟು ಅಧಿಕೃತವಾಗಿ ಅದನ್ನು ಏನು ಹೇಳಿದರೆ ಅದನ್ನೆಲ್ಲ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ನಮ್ಮ ರಕ್ಷಣೆ ನಮ್ಮ ಕೈಯಲ್ಲಿದೆ ಸರ್ಕಾರದ ಕೈಯಲ್ಲಿಂದು ಖಂಡಿತ ಅಲ್ಲ ಅಂತ ಹೇಳ್ತೇನೆ ನಾಳೆ ಸರ್ಕಾರವನ್ನು ದೂಸಿ ದೂಷಿಸಬೇಡಿ ಅಥವಾ ಯಾರನ್ನು ಕೂಡ ದೂಷಿಸಲಿಕ್ಕೆ ಹೋಗ್ಬೇಡಿ ಓಕೆನ ಪೊಲೀಸ್ನವರನ್ನು ಜಿಲ್ಲಾಧಿಕಾರಿಗಳನ್ನು ಸರ್ಕಾರವನ್ನು ಯಾವುದೇ ಕಾರಣ ದೂಷಣೆ ಮಾಡಬೇಡಿ ನಮ್ಮ ತಪ್ಪೇ ನಮಗೆ ತೊಂದರೆಯನ್ನು ಕ್ರಿಯೇಟ್ ಮಾಡಬಲ್ಲದು ಅದಕ್ಕೋಸ್ಕರ ನಮ್ಮ ತಪ್ಪು ಇರಬಾರ್ದು ಮಾಸ್ಕನ್ನು ಹಾಕ್ಕೊಳ್ಳಿ ಈಗ ನಾನು ಹೋಗ್ತಾ ಇದ್ದರೆ ಮಾಸ್ಕನ್ನು ಹಾಕ್ಕೊಂಡೇ ಹೋಗ್ತೇನೆ ಸ್ಯಾನಿಟೈಸರ್ ಮಾಡಿಕೊಂಡೇ ಹೋಗ್ತೇನೆ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ತುಂಬ ಚೆನ್ನಾಗಿರ್ತದೆ ಎಲ್ಲಕ್ಕಿಂತ ಅಲ್ಲೂ ಅಜೀವ ಇದ್ದರೆ ಏನು ಕೂಡ ಮಾಡ್ಬೋದು ಅದೇ ಇಲ್ಲಾಂದರೆ ಏನು ಮಾಡೋಕ್ಕಾಗಲ್ಲ ಯಾರಿಗೂ ಕೂಡ ದುಃಖವನ್ನು ಕೊಡುವಂಥ ಕೆಲಸವನ್ನು ಖಂಡಿತ ಮಾಡಬೇಡಿ ಅಂತ ಹೇಳಿ ಹೇಳ್ತಾ ಈಗ ಸಮಯ ಮೀರ್ಕೊಂಡು ಏನು ಮಾಡಿ ಮಾಡೋಕ್ಕಾಗಲ್ಲ ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಿದ್ದೀನಿ ವೀಕ್ಷಕರೇ ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಗ್ಗೆ ಒಂಬತ್ತು ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದಿ ವಲ್ಡ್ ಟ್ವೆಂಟಿ ಫೋರ್ ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ ನಮಸ್ತೆ